श्रीगुरुभ्यो नमः। हरिः ओम्। नरसिंहोऽखिलाज्ञानमतद्ध्वान्तदिवाकरः ययत्यमितसज्ञानसुखशक्तिपयोनिधिः आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं। ध्यायेत् हरिन्मणिनिभं जगदेकवञ्जं सौन्दर्यसारं मृषङ्खवराभयानि दोर्भिः दधानं मजितं सरसं च भैष्मीसत्यासमेतं निखिलप्रदम् इन्दिरेशं विज्ञानरोधिपरिपूरितान्तर्बाह्याण्डकोशं हरतोपलाभं तर्काभयेतं इति सर्वपूर्वगीर्वाणविज्ञानदम् आनतोऽस्मि। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैः मानैः अखण्डितैः गुरुभावं व्यञ्जयन्ति भाति श्री जयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपो विद्याविरक्त्यादिसद्गुणोघाकरानहं वादिराजगुरुन्वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं विश्वेशतीर्थश्रीपादान् विश्वोत्कृष्टगुणाकरान् विश्वस्थसुजनाराध्यान् वन्दे विद्यागुरुन् मम। हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्याप्रवाहवत्। श्रीगुरुभ्यो नमः। जन्माद्यस्य यतोन्मयात् इतरतश्चार्थेष्वभिघ्नस्वराट् तेन ब्रह्महृदाय आदिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गोऽमृषां धाम्ना स्वेन सदा निरस्तकुहकं सत्यं परं धीमहि। भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः। उपन्यास ತುರಿಯ ಶಿವಖಂಡನದ ಒಂದು ಚಿಂತನೆಗೆ, ಆದರೆ ಭಾಗವತ ಶ್ಲೋಕದ ಚಿಂತನೆ ಮಾಮೂಲಿಯಾಗಿ ಬೇರೆ ಕಡೆ ಬರೋ ಹಾಗೆ ಬಂತು, ತಪ್ಪೇನಿಲ್ಲ. ಯಾಕೆಂದರೆ ಇಲ್ಲೂ ಕೂಡ ಎಲ್ಲ ಪುರಾಣಗಳ ಒಂದು ಚಿಂತನೆಯ ಮೂಲಕವಾಗಿ ಪೂರ್ವಪಕ್ಷ ಮತ್ತು ಸಿದ್ಧಾಂತವನ್ನು ಮಾಡ್ತಾರೆ. ಪುರಾಣ ರಾಜರಾದ ಭಾಗವತ ಚಿಂತನೆಯನ್ನು ಕೂಡ, ಆ ಒಂದು ಮಂಗಳ ಶ್ಲೋಕವನ್ನು ಕೂಡ ಹೇಳಿ ಆ ಚಿಂತನೆಯನ್ನು ಪ್ರಾರಂಭಿಸೋಣ ಅಂತ. ನಾವು ತುರೀಯ ಶಿವಖಂಡನದ ಚಿಂತನೆಯಲ್ಲಿ ಮಂಗಲಾಚರಣೆಯ ಶ್ಲೋಕಗಳ ವಿಚಾರವನ್ನು, ಅದರ ಪೂರ್ವಭಾವಿಯಾಗಿ ವಿಜೇಂದ್ರ ಗುರು ಸಾರ್ವಭೌಮರ ಆ ಒಂದು ದೊಡ್ಡ ಕೊಡುಗೆ ಏನಿದೆ ಮತ್ತು ತುರೀಯ ಶಿವಖಂಡನದ ಅನೇಕ ವೈಶಿಷ್ಟ್ಯಗಳೇನಿದೆ ಅದನ್ನು ನಾವು ಮೊದಲ ಉಪನ್ಯಾಸದಲ್ಲಿ ನೋಡಿದ್ದೇವೆ. ಈಗ ನಾವು ತುರೀಯ ಶಿವ ಒಬ್ಬ ಇದ್ದಾನೆ ಅಂತ ವಿಚಾರ, ಪೂರ್ವಪಕ್ಷ. ಆ ಪೂರ್ವಪಕ್ಷದ ಸಮರ್ಥನೆಯನ್ನು ವಿಜೇಂದ್ರ ಗುರು ಸಾರ್ವಭೌಮರು ಹೇಗೆ ಮಾಡಿದ್ದಾರೆ ಅಂತ ಅದನ್ನು ನೋಡಬೇಕು. ತುರೀಯ ಶಿವ ಪ್ರಸಿದ್ಧ ಬ್ರಹ್ಮ ವಿಷ್ಣು ಶಿವಾತಿರಿಕ್ತ ಪರಮಶಿವಯೇವ ಸಕಲ ಜಗತ್ಕಾರಣಂ ಅಂತ ಇದು ಪೂರ್ವಪಕ್ಷ. ಪ್ರಸಿದ್ಧರಾದ ಬ್ರಹ್ಮ ವಿಷ್ಣು ಮಹೇಶ್ವರ ಇವರಿಗಿಂತ ಬೇರೆಯಾದ ಮತ್ತೊಬ್ಬ ಶಿವ ಇದ್ದಾನೆ, ಅವನು ಪರಮಶಿವ, ದೊಡ್ಡ ಶಿವ, ಮಹಾಮಹಿಮೋಪೇತನಾದ ಶಿವ. ಅವನೇ ಸಕಲ ಜಗತ್ತಿನ ಕಾರಣ, ಸಕಲ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣ ಎಂಬುದಾಗಿ ಒಂದು ವಿಚಾರ. ಅಲ್ಲ, ಪರಮಶಿವ ಇದ್ದಾನೆ ಅಂತ ಹೇಳಿದರೆ ಸಾಧ್ಯ, ಒಂದು ಸಿದ್ಧ ಆಗೋದಿಲ್ಲ. ಮತ್ತೇನು ಮಾಡಬೇಕು, ಅವನು ಇದ್ದಾನೆ ಅನ್ನೋದಕ್ಕೆ ಪ್ರಮಾಣಗಳನ್ನು ಕೊಡಬೇಕು. ಕೊಡ್ತಾರೆ, ಪರಮಶಿವ ಇದ್ದಾನೆ, ಬ್ರಹ್ಮ ವಿಷ್ಣು ಶಿವನಿಗಿಂತ ಬೇರೆಯಾಗಿ ಅನ್ನೋ ವಿಚಾರದಲ್ಲಿ ಅನೇಕ ಶ್ರುತಿ ಸ್ಮೃತಿ ಪುರಾಣಾದಿಗಳು ಇವೆ ಅಂತ ಪೂರ್ವಪಕ್ಷದವರು ಹೇಳ್ತಾರೆ. ಯಾವುದು ಅವರು ವಿಶೇಷವಾಗಿ ಹೇಳ್ತಕ್ಕಂಥ ಶ್ರುತಿ? ಮೊದಲನೇದ್ದು ಉತ್ತರ ತಾಪನೀಯ ಅಂತ ಶ್ರುತಿ. ಅಲ್ಲೇನು ಹೇಳ್ತಾರೆ, ಸಪ್ತಾತ್ಮಾನಂ ಚತುರಾತ್ಮಾನಂ ಅಕಾರಂ ಬ್ರಹ್ಮಾಣಂ ನಾಭೌ ಸಪ್ತಾತ್ಮಾನಂ ಚತುರಾತ್ಮಾನಂ ಉಕಾರಂ ವಿಷ್ಣುಂ ಹೃದಯೇ ಸಪ್ತಾತ್ಮಾನಂ ಚತುರಾತ್ಮಾನಂ ಮಕಾರಂ ರುದ್ರಂ ಭ್ರೂ ಮಧ್ಯೆ ಸಪ್ತಾತ್ಮಾನಂ ಚತುರಾತ್ಮಾನಂ
चतुस्सप्तात्मानं चतुरात्मानं ओंकारं सर्वेश्वरं द्वादशान्ते ಅಂತ ಈ ಒಂದು ಉತ್ತರತಾಪನೀಯ ಶ್ರುತಿಯಲ್ಲಿ ವಿಶೇಷವಾಗಿ ಒಂದು ಉಪಾಸನೆ ಎಲ್ಲೆಲ್ಲಿ ನಮ್ಮ ದೇಹದಲ್ಲೇನೆ ನಾಭಿಯಲ್ಲಿ ಹೃದಯದಲ್ಲಿ ಭ್ರೂಮಧ್ಯದಲ್ಲಿ ಅಂದರೆ ಹುಬ್ಬು ಏನಿದೆ ಆ ಹುಬ್ಬಿನ ನಡುವಿನ ಭಾಗದಲ್ಲಿ ಉಪಾಸನೆ ಮಾಡಬೇಕು ಅಂತ ಅಲ್ಲಿ ಹೇಳೋ ಸಂದರ್ಭದಲ್ಲಿ ಮೊದಲು ನಾಭಿಯಲ್ಲಿ ವಿಷ್ಣುವಿನ ಉಪಾಸನೆಯನ್ನು ಅಲ್ಲ ನಾಭಿಯಲ್ಲಿ ಚತುರಾತ್ಮಾನಂ ಅಕಾರಂ ಬ್ರಹ್ಮಾಣಂ ನಾಭೌ ಆಯಿತಾ ಅಕಾರ ಉಕಾರ ಮಕಾರ ಓಂಕಾರ ನಾಲ್ಕು ನೋಡ್ತೇವೆ ಓಂಕಾರದ ಪ್ರಭೇದಗಳು ಅಂತ ಚಿಂತನೆ ಮಾಡಿದಾಗ ಸಾಮಾನ್ಯವಾಗಿ ಅಕಾರ ಉಕಾರ ಮಕಾರ ಮೂರು ಸೇರಿದಾಗ ನಾದ ಅದನ್ನೇ ಓಂಕಾರ ಅಂತ ಕರಿತೇವೆ ಅದರಲ್ಲಿ ಅಕಾರ ಪ್ರತಿಪಾದ್ಯನಾದವನು ಚತುಮುಖ ಬ್ರಹ್ಮ ಅವನನ್ನು ನಾಭಿಯಲ್ಲಿ ನಮ್ಮ ನಾಭಿಯಲ್ಲಿ ಉಪಾಸನೆ ಮಾಡಬೇಕು ಅದಾದ ಮೇಲೆ ಮಕಾರ ಪ್ರತಿಪಾದ್ಯನಾಗಿರ್ತಕ್ಕಂಥ ಉಕಾರ ಪ್ರತಿಪಾದ್ಯನಾಗಿರ್ತಕ್ಕಂಥವನು ವಿಷ್ಣು ಅವನನ್ನು ಹೃದಯದಲ್ಲಿ ಉಪಾಸನೆ ಮಾಡಬೇಕು ಅದಾದಮೇಲೆ ಮಕಾರ ಪ್ರತಿಪಾದ್ಯನಾದವನು ರುದ್ರ ಅವನನ್ನು ಭ್ರೂಮಧ್ಯ ಅಂದರೆ ಎರಡು ಹುಬ್ಬುಗಳ ನಡುವೆ ಉಪಾಸನೆ ಮಾಡಬೇಕು ಅದಾದ ಮೇಲೆ ಆಯಿತಾ ಸರ್ವೇಶ್ವರನಾದವನು ಇನ್ನೊಬ್ಬ ಇದ್ದಾನೆ ಅವನು ಓಂಕಾರ ಅಂದರೆ ಇಡೀ ಓಂಕಾರದಿಂದ ಈ ಮೂರು ಜನ ಮೊದಲು ಏನು ಹೇಳಿದರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಅವರು ಓಂಕಾರದ ಒಂದೊಂದು ಅಕ್ಷರದಿಂದ ಪ್ರತಿಪಾದ್ಯ ಓಂಕಾರದ ಒಂದೊಂದು ಅಕಾರ ಉಕಾರ ಮಕಾರದಿಂದ ಪ್ರತಿಪಾದ್ಯ ಅವರನ್ನು ಉಪಾಸನೆ ಮಾಡಬೇಕಾದ್ದು ನಾಭಿಯಲ್ಲಿ ಹೃದಯದಲ್ಲಿ ಮತ್ತು ಹುಬ್ಬುಗಂಟುಗಳ ನಡುವೆ ಭ್ರೂಮಧ್ಯದಲ್ಲಿ ಆಯಿತಾ ಅದೇ ಆಯಿತಾ ಮತ್ತೊಬ್ಬ ಇದ್ದಾನೆ ಆಯಿತಾ ಅವನು ಸರ್ವೇಶ್ವರ ಅವನು ಇಡೀ ಓಂಕಾರದಿಂದ ಸಮಸ್ತ ಓಂಕಾರದಿಂದ ಪ್ರತಿಪಾದ್ಯ ಅವನನ್ನು ದ್ವಾದಶಾಂತೆ ನಮ್ಮ ತಲೆಯ ಮೇಲೆ ಹನ್ನೆರಡು ಅಂಗುಲ ಮೇಲಕ್ಕೆ ಹೋದಾಗ ಇಡೀ ದೇಹದ ಒಂದು ಪ್ರಭಾವಳಿ ಅಲ್ಲಿವರೆಗೂ ಹಬ್ಬಿರುತ್ತೆ ಅಲ್ಲಿ ಅವನನ್ನು ಉಪಾಸನೆ ಮಾಡಬೇಕು ಅಂತ ಅದು ನಮ್ಮ ಉಪನಿಷತ್ತಿನ ಪಾಠದಲ್ಲಿ ಗೊತ್ತಿರುತ್ತೆ ಮಾಂಡೂಕೋಪನಿಷತ್ತಿನ ಚಿಂತನೆಯಲ್ಲೂ ಕೂಡ ಇದೇ ವಿಚಾರ ಬರುತ್ತೆ ಓಂಕಾರ ಪ್ರತಿಪಾದ್ಯನಾದ ತುರೀಹ ಅವನನ್ನು ಎಲ್ಲಪ್ಪ ದ್ವಾದಶಾಂತೆ ಅಂತ ಅಲ್ಲೂ ಕೂಡ ಇದೇ ಮಾತೇ ಬರುತ್ತೆ ಎಲ್ಲಿದ್ದಾನೆ ತುರೀಯ ಅಂತ ಬಂದಾಗ ಆಯಿತಾ ಮೇಲ್ಗಡೆ ಇದ್ದಾನೆ ನಮ್ಮ ಭ್ರೂಮಂಡಲ ಯಾವುದು ಮೇಲ್ಗಡೆ ತಲೆ ಮಧ್ಯಭಾಗದಿಂದ ಹಿಡ್ಕೊಂಡಾಗ ಮೇಲ್ಗಡೆ ದ್ವಾದಶಾಂತದಲ್ಲಿ ಹನ್ನೆರಡು ಅಂಗುಲ ಮೇಲ್ಗಡೆಯಲ್ಲಿ ಇದ್ದಾನೆ ಅಂತ ಚಿಂತನೆ ತುರಿಯನ ಚಿಂತನೆಯೇ ಹಾಗೆ ಅಂತೂ ಏನಾಯಿತು ನಾಭಿ ಹೃದಯ ಭ್ರೂಮಧ್ಯ ಇಲ್ಲಿ ಅಕಾರ ಉಕಾರ ಮಕಾರದಿಂದ ವಾಚ್ಯರಾದ ಬ್ರಹ್ಮ ವಿಷ್ಣು ರುದ್ರರ ಉಪಾಸನೆಯನ್ನು ಹೇಳಿ ಕಡೆಗೆ ಇಡೀ ಓಂಕಾರದಿಂದ ಪ್ರತಿಪಾದ್ಯನಾದವನನ್ನು ಹನ್ನೆರಡು ಅಂಗುಲ ಎತ್ತರದಲ್ಲಿ ಇದ್ದಾನೆ ಅವನು ಸರ್ವೇಶ್ವರ ಸರ್ವೈಶ್ವರ್ಯಶಾಲಿ ಎಂಬುದಾಗಿ ಒಬ್ಬ ಶಿವ ಸರ್ವೇಶ್ವರನಾದ ಶಿವ ಪರಮಶಿವ ಇದ್ದಾನೆ ಅನ್ನೋದಕ್ಕೆ ಉತ್ತರತಾಪನೀಯ ಉಪನಿಷತ್ತು ಪ್ರಮಾಣವಾಗತ್ತೆ ಹಾಗೆ ಅಥರ್ವ ವೇದ ಶಿಖ ಅಥರ್ವೇದ ಕಡೆಯ ಭಾಗ ಆಯಿತಾ ಆ ಶಿಖಾದಲ್ಲಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಣ್ಣಗಳ ಜೊತೆ ಜೊತೆಗೆ ಒಂದು ಉಪಾಸನೆಯನ್ನು ಹೇಳ್ತಾ ಬರ್ತಾರೆ ಆಯಿತಾ ಪ್ರಥಮಾರಕ್ತ ಬ್ರಾಹ್ಮಿ ಬ್ರಹ್ಮದೈವತ್ಯ ದ್ವಿತೀಯ ಶುಭ ಶುಕ್ಲ ರೌದ್ರಿ ರುದ್ರದೈವತ್ಯ ತೃತೀಯ ಕೃಷ್ಣ ವಿಷ್ಣುಮತಿ ವಿಷ್ಣುದೈವತ್ಯ ಚತುರ್ಥಿ ವಿದ್ಯುನ್ಮತಿ ಸರ್ವರ್ಣ ಪುರುಷದೈವತ್ಯ ಸಯೇಷ ಹಿ ಓಂಕಾರ ಚತುಷ್ಪಾದ ಚತುಶಿರಾ ಚತುರ್ಧ್ಯರ್ಧ ಮಾತ್ರ ಸ್ಥೂಲ ಹ್ರಸ್ವ ದೀರ್ಘ ಪ್ಲುತ ಅಂತ ಇಲ್ಲೂ ಕೂಡ ಏನು ಮಾಡ್ತಾರೆ ಅಕಾರ ಉಕಾರ ಮಕಾರ ಎಂಬುವ ಮೂರು ಮಾತ್ರೆಗಳಿಂದ ಬ್ರಹ್ಮ ವಿಷ್ಣು ರುದ್ರರು ವಾಚ್ಯರಾಗ್ತಾರೆ ಅವರ ಉಪಾಸನೆ ಮಾಡಬೇಕು ಅಂತ ಹೇಳಿ ಕಡೆಗೆ ಇಡೀ ಓಂಕಾರದಿಂದ ಪ್ರತಿಪಾದ್ಯನಾದ ತತ್ವಾಂತರ ಏನಿದೆ ಅವನನ್ನು ಪುರುಷದೈವತ್ಯ ಅಂತ ಕರೆದರು ಪುರುಷನೇ ದೇವತೆಯಾಗಿರುವವನು ಅಂತ ಪುರುಷ ಅಂತ ಹೇಳಿದ್ರೇ ವಿಶೇಷವಾಗಿ ಪುರುಷೋತ್ತಮ ಎನ್ನೋ ಅರ್ಥದಲ್ಲೇ ಪುರುಷ ಶಬ್ದವನ್ನು ಬರುತ್ತದೆ ಎಲ್ಲ ಪುರದಲ್ಲಿ ನೆಲೆಗೊಂಡಿರುವ ಭಗವಂತ ಬ್ರಹ್ಮಾಂಡಪುರ ಪಿಂಡಾಂಡಪುರ ಆಯಿತಾ ಅದೇ ರೀತಿಯಾಗಿ ಎಲ್ಲ ಜೀವಿಗಳ ಹೃದಯ ಪುರದಲ್ಲಿ ವಾಸವಾಗಿರುವವನು ಯಾರೋ ಅವನು ಪುರುಷ
ಅಂತಹ ಪುರುಷನ ಬಗ್ಗೆ, ಓಂಕಾರ ಪ್ರತಿಪಾದ್ಯನಾದ ಪುರುಷನ ಬಗ್ಗೆ ಉಪಾಸನೆಯನ್ನ ಹೇಳಿದ್ದಾರೆ. ಹಾಗೆ ಇಂತಹ ಉಪನಿಷತ್ತುಗಳು ತುಂಬಾ ಬರುತ್ತೆ. ಇದೇ ರೀತಿಯಾಗಿರ್ತಕ್ಕಂಥದ್ದು ಬ್ರಹ್ಮ ಬಿಂದು ಉಪನಿಷತ್ನಲ್ಲಿ ಇಂತಹ ಮಾತು ಬರುತ್ತೆ. ಬ್ರಹ್ಮೋಪನಿಷತ್ತಿನಲ್ಲೂ ಕೂಡ ಹೇಳ್ತಾರೆ, ಅಥಸ್ಯ ಪುರುಷಸ್ಯ ಚತ್ವಾರಿ ಸ್ಥಾನಾನಿ ಭವಂತಿ ಅಂತ ಹೇಳಿ ನಾಲ್ಕು ಸ್ಥಾನಗಳನ್ನು ಹೇಳಿ ಅಲ್ಲಿ ಹೇಳೋ ಸಂದರ್ಭದಲ್ಲಿ ಮಾಂಡೂಕೋಪನಿಷತ್ನಲ್ಲಿ ಹೇಳೋ ರೀತಿಯಲ್ಲಿ ಆಯ್ತಾ ಎಚ್ಚರ ಸ್ವಪ್ನ ಸುಷುಪ್ತಿ ಆಯ್ತಾ ಹೇಳಿ ಎಚ್ಚರ ಸ್ವಪ್ನ ಸುಷುಪ್ತಿಗಳಿಗೆ ನಿಯಾಮಕರಾಗಿ ಇರ್ತಕ್ಕಂತಹ ರೂಪಗಳು ಅಂತ ಬಂದಾಗ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಹೇಳಿ ಕಡೆಗೆ ಮತ್ತೊಬ್ಬ ಈಶ್ವರ ಪುರುಷ ಇದ್ದಾನೆ, ಅವನು ಈಶ್ವರ ವಿಷ್ಣು ಪುರುಷ ಪ್ರಾಣ ಜೀವ ಅಗ್ನಿ ಶೇಶ್ವರ ಅಂತ ಹೇಳಿ ಅವನನ್ನು ಸಮಸ್ತ ಶಬ್ದವಾಚ್ಯ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡಿ ಅವನು ಯಾರಾಗಿದ್ದಾನೆ, ಈ ಎಲ್ಲ ತತ್ವಗಳಿಗಿಂತ ಬೇರೆಯಾಗಿ ಇದ್ದಾನೆ ಅಂತ ಅಲ್ಲೂ ಬರುತ್ತೆ. ಅಥರ್ವ ಶಿಖಾದಲ್ಲಿ ಬರುತ್ತೆ, ಸುವಾಲೋಪನಿಷತ್ನಲ್ಲಿ ಬರುತ್ತೆ. ಹೀಗೆಲ್ಲ ಅನೇಕ ಉಪನಿಷತ್ತುಗಳ ಪರ್ಯಾಲೋಚನೆ ಮಾಡಿದಾಗ ಬ್ರಹ್ಮ ವಿಷ್ಣು ರುದ್ರರಿಗಿಂತ ಬೇರೆಯಾದ ಮತ್ತೊಬ್ಬ ಪರಮಶಿವನಿದ್ದಾನೆ ಅಂತ ನಮಗೆ ಕಾಣುತ್ತೆ. ಆಯಿತು, ಬ್ರಹ್ಮ ವಿಷ್ಣು ರುದ್ರರಿಗಿಂತ ಬೇರೆಯಾದ ಪರಮಶಿವ ಇರಲಿ, ಅವನು ಪರಮಶಿವ ಅಂತಲೇ ಯಾಕೆ? ಬ್ರಹ್ಮ ವಿಷ್ಣು ಶಿವ ಅತಿರಿಕ್ತನಾಗಿದ್ದಾನೆ ಅಂತ ಒಂದು, ಅವರಿಗಿಂತ ಬೇರೆಯಾಗಿದ್ದಾನೆ ಅಂತ ಒಂದು, ಅವನು ಪರಮಶಿವ ಅಂತಲೇ ಶಿವರೂಪಿಯೇ ಯಾಕೆ ಆಗಬೇಕು ಅಂತ ವಿಚಾರ. ಶಿವರೂಪಿಯೇ ಯಾಕೆ ಆಗಬೇಕು ಅಂತ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪುನಃ ಕೈವಲ್ಯೋಪನಿಷತ್ತು ಮೊದಲಾಗಿರ್ತಕ್ಕಂತಹ ಒಂದು ಪ್ರಮಾಣಗಳನ್ನು ಹೇಳ್ತಾ ಹೇಳ್ತಾ ಕಡೆಗೆ ಮತ್ತೊಂದಿಷ್ಟು ವಿವರಣೆ ಅದರ ಬಗ್ಗೆ ಬರತಕ್ಕಂಥದ್ದು. ಆ ವಿವರಣೆಯನ್ನು ವಿಶೇಷವಾಗಿ ಶಿವಪುರಾಣದ ಆಧಾರದಲ್ಲಿ ಹೇಳ್ತಾರೆ. ತಿಷ್ಠೇ ಪ್ರವರ್ತಕೋ ಬ್ರಹ್ಮ ಸ್ಥಿತೋ ವಿಷ್ಣುರ್ವಿಮೋಹಕ ಸಂಹಾರಸ್ಯ ತಥಾ ರುದ್ರ ತಯೋ ನಿತ್ಯಂ ನಿಯಾಮಕ ತಸ್ಮಾತ್ರ ಯಸ್ತೇ ಕಚ್ಚಂತೆ ಜಗತ್ ಕಾರಣಂ ತ್ರಯಂ ಕಾರಣತ್ರಯ ಹೇತುಸ್ಯ ಶಿವ ಪರಮ ಕಾರಣಂ ಅಂತ ಇಲ್ಲಿ ಶಿವಪುರಾಣದಲ್ಲಿ ಬೇರೆ ಬೇರೆ ಉಪನಿಷತ್ತನ್ನು ಕೂಡ ಪರಮಶಿವ ಅನ್ನೋ ವಿಚಾರದಲ್ಲಿ ಕೊಟ್ಟು ಕಡೆಗೆ ಅವರು ಹೇಳ್ತಕ್ಕಂಥದ್ದು ಶಿವಪುರಾಣದ ಆಧಾರ. ಸೃಷ್ಟಿಯ ಪ್ರವರ್ತಕ ಬ್ರಹ್ಮದೇವ, ಸ್ಥಿತಿಯ ಪ್ರವರ್ತಕ ವಿಷ್ಣು, ಸಂಹಾರ ಪ್ರವರ್ತಕ ರುದ್ರ, ಇವರೆಲ್ಲರಿಗೂ ಕೂಡ ಜಗತ್ತಿನ ಒಂದೊಂದು ಕಾರಣ ಆಗಿದ್ದಾರೆ. ಈ ಕಾರಣತ್ರಯರಾದ ಈ ಮೂವರಿಗೂ ಕಾರಣನಾದವನು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಕಾರಣನಾದವನು ಶಿವ ಪರಮ ಕಾರಣಂ, ಶಿವನೇ ಪರಮ ಕಾರಣ ಉತ್ತಮ ಕಾರಣ ಅಂತ ಮತ್ತೊಂದು ಮಾತು. ಶಿವನೇ ಏನಾಗಿದ್ದಾನೆ, ಓಂಕಾರ ಪ್ರತಿಪಾದ್ಯನಾದ ಶಿವ ಅವನೇ ಪರಮ ಕಾರಣ ಅಂದರೆ ನಾಲ್ಕನೇ ತತ್ವ ಸ್ತುರಿಯ ತತ್ವ ಅಂತ ಅಲ್ಲಿ ಹೇಳ್ತಾರೆ. ಸ್ಕಂದ ಪುರಾಣದಲ್ಲೂ ಅದೇ ಮಾತು ಬರುತ್ತೆ. ಬ್ರಹ್ಮ ವಿಷ್ಣುಶ್ಚ ರುದ್ರಸ್ಯ ಪರತತ್ವ ವಿಭೂತಯ ಯೇಷಾಂ ತ್ರಯಾಣಾಂ ಅಧಿಕಃ ಸರ್ವಕಾರಣಮೀಶ್ವರಃ. ಬ್ರಹ್ಮ ವಿಷ್ಣು ರುದ್ರ ಇವರೆಲ್ಲರೂ ಪರತತ್ವ ವಿಭೂತಿಗಳು, ಬಹಳ ದೊಡ್ಡ ತತ್ವಗಳಪ್ಪ, ಬಹಳ ದೊಡ್ಡ ವಿಭೂತಿ ರೂಪಗಳಪ್ಪ. ಆದರೆ ಇವರೆಲ್ಲರಿಗಿಂತಲೂ ಅಧಿಕನಾದವನು ಯೇಷಾಂ ತ್ರಯಾಣಾಂ ಅಧಿಕಃ ಇವರೆಲ್ಲರಿಗಿಂತಲೂ ಅಧಿಕನಾದವನು ಯಾರು? ಈಶ್ವರ ಅಂದರೆ ಶಿವ. ಅವನು ಸರ್ವಕಾರಣ, ಎಲ್ಲದಕ್ಕೂ ಕಾರಣ ಅಂತ, ಎಲ್ಲದಕ್ಕೂ ಕಾರಣ ಅಂತ ಹೇಳಿ ಕಾಂದ ಪುರಾಣದ ಮಾತು, ಲಿಂಗ ಪುರಾಣದ ಮಾತು, ಸೌರ ಪುರಾಣದ ಮಾತು, ಪದ್ಮ ಪುರಾಣದ ಮಾತು, ಗರುಡ ಪುರಾಣದ ಮಾತು, ಶಿವಧರ್ಮ ರಹಸ್ಯ, ಹೀಗೆ ಬೇಕಾದಷ್ಟು ಇದೆ, ಬೇಕಾದಷ್ಟು ಇದೆ. ಹೀಗಾಗಿ ಒಬ್ಬ ಪರಮಶಿವ ಇದ್ದಾನೆ ಅಂತ, ಒಬ್ಬ ಪರಮಶಿವ ಇದ್ದಾನೆ ಎಂತಕ್ಕಂಥ ವಿಚಾರದಲ್ಲಿ ಬಹಳ ವಿಸ್ತಾರವಾದ ರೀತಿಯಲ್ಲಿ ಪೂರ್ವಪಕ್ಷವನ್ನು ಮಾಡ್ತಾರೆ. ಅದರಲ್ಲಿ ಮಹಾಭಾರತದಲ್ಲಿ ಬರ್ತಕ್ಕಂಥ ವಿಚಾರ, ಸಯೇಷ ಭಗವಾನ್ ಈಶಃ ಸರ್ವತತ್ವಾದಿರವ್ಯಯ ಸರ್ವತತ್ವ ವಿಧಾನಜ್ಞ ಪ್ರಧಾನ ಪುರುಷೇಶ್ವರ ಸಹ ಅಸೃಜತ್ ದಕ್ಷಿಣಾದಂಗಾತ್ ಬ್ರಹ್ಮಾಣಂ ಲೋಕಸಂಭವಂ ವಾಮಪಾರ್ಶ್ವಾತ್ ತಥಾ ವಿಷ್ಣುಂ ಲೋಕರಕ್ಷಾರ್ಥಮೀಶ್ವರ ಯುಗಾಂತೇ ಚೈವ ಸಂಪ್ರಾಪ್ತೇ ರುದ್ರಂ ಪ್ರಭುರಥಾ ಸೃಜತ್. ನೋಡಿ ಇಲ್ಲಿ ಏನು ಹೇಳ್ತಾರೆ ಅಂದರೆ,
ಈ ಸೃಷ್ಟಿಸ್ಥಿತಿ ಸಂಹಾರ ಕಾರಣಕರ್ತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪರಮಶಿವನಾದ ತುರಿಯ ನಾಕನೇವನು ಏನಿದ್ದಾನೆ ಅವನೇ ಸೃಷ್ಟಿ ಮಾಡಿದ ಅಂತ ವಿಚಾರ. ಅವನೇ ಸೃಷ್ಟಿ ಮಾಡಿದ. ಸ ಏಷ ಭಗವಾನ್ನೀಶಃ, ಅವನು ಎಲ್ಲ ಭಗವಂತ, ಅವನೇ ಈಶ, ಎಲ್ಲ ತತ್ವಗಳ ಆದಿ, ನಾಶರಹಿತನಾದವನು, ಎಲ್ಲ ತತ್ವಗಳ ಸೃಷ್ಟಿಯನ್ನು ಬಲ್ಲವನು, ಪ್ರಧಾನ ಪುರುಷೇಶ್ವರ. ಪುರುಷ ಪುರುಷರಿಗೆ ಈಶ, ಈಶರಲ್ಲೂ ವರ, ಅದರಲ್ಲೂ ಪ್ರಧಾನ ಪುರುಷೇಶ್ವರ. ಪ್ರಧಾನ ಪುರುಷೇಶ್ವರ, ಈಶರೂ ಸಾಮಾನ್ಯ ಜನರು ಆಗ್ತಾರೆ, ಅದರಲ್ಲಿ ಈಶರಲ್ಲಿ ಪುನಃ ವರ ಶ್ರೇಷ್ಠರಾದವರು ಈಶ್ವರ, ಆಯಿತಾ. ಅದರಲ್ಲೂ ಪುರುಷೇಶ್ವರ, ಅದರಲ್ಲೂ ಪ್ರಧಾನ ಪುರುಷೇಶ್ವರ. ಅವನು ಏನು ಮಾಡಿದ? ತನ್ನ ದಕ್ಷಿಣ ಭಾಗದಿಂದ ಲೋಕಸೃಷ್ಟಿಕರ್ತನಾದ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ತನ್ನ ಎಡಭಾಗದಿಂದ ಲೋಕರಕ್ಷಣೆಗೋಸ್ಕರವಾಗಿ ವಿಷ್ಣುವನ್ನು ಸೃಷ್ಟಿ ಮಾಡಿದ. ಹಾಗೆ ಯುಗದ ಕಡೆಯ ಭಾಗದಲ್ಲಿ ಬಂದಾಗ ಅವನೇ ರುದ್ರದೇವರನ್ನು ಸೃಷ್ಟಿ ಮಾಡಿದ ಅಂತ ಮಹಾಭಾರತದಲ್ಲೂ ಕೂಡ ಬರತಕ್ಕಂಥ ಮಾತು. ಇಲ್ಲಿ ವಿಶೇಷ ಏನಂದರೆ ಪರಮಶಿವನಿಂದಾಗಿ ಈ ತ್ರಿಮೂರ್ತಿಗಳು ಹುಟ್ಟುತ್ತಾರೆ ಅಂತ ಹೇಳ್ತಕ್ಕಂಥ ವಿಚಾರ. ಹಾಗೆ ಶಿವರಾಘವ ಸಂವಾದ, ರುದ್ರದೇವರ ಮತ್ತು ರಾಮಚಂದ್ರನ ಸಂವಾದದಲ್ಲಿ ಬರ್ತಕ್ಕಂಥ ಮಾತು ನೋಡಿ, ಅಲ್ಲೂ ಇದೇ ವಿಚಾರ. ಸಯೇಕ ಶಾಶ್ವತೋ ದೇವ ಬ್ರಹ್ಮಭಂಜಸ್ತದಾ ಶಿವ ತ್ರಿಲೋಚನೋ ಗುಣಾಧಾರೋ ಗುಣಾತೀತೋಕ್ಷರೋ ವ್ಯಯ ಜಾತಾಸಿ ತ್ರಿಖ್ಯಾತ ಸ್ಯಾಥ ವಿಖ್ಯಾತ್ಮಸ್ಥಂ ಗುಣತ್ರಯಂ ವೇದತ್ರಯಮಿಮಂ ದೇವಂ ಗುಣತ್ರಯಂ ಇದಂ ಹಿ ಜಗತ್ ಪೃಥಕ್ಕೃತ್ಯ ಆತ್ಮನಸ್ತದ್ಧಿ ತತ್ರ ಸಾರಂ ವಿಭಜ್ಯ ಚ ದಕ್ಷಿಣೇನ ಅಸೃಜತ್ ಪುತ್ರಂ ಬ್ರಹ್ಮಾಣಂ ವಾಮತೋ ಹರಿಂ ಪೃಷ್ಠದೇಶೇ ಅಮರೇಶಾನಂ ತ್ರೀನ್ ಪುತ್ರಾನ್ ಅಸೃಜತ್ ಪ್ರಭು ಅಂದ್ರೂ ಹೇಳ್ತಾರೆ. ಒಬ್ಬ ಶಾಶ್ವತ ದೇವ, ಸರ್ವೋತ್ತಮನಾದ ದೇವ, ಬ್ರಹ್ಮದೇವರಿಂದಲೂ ವಂದ್ಯನಾದ ದೇವ, ಅವನೇ ಸದಾಶಿವ, ಅವನೇ ತ್ರಿಲೋಚನ ಮುಕ್ಕಣ್ಣ, ಅವನೇ ಸಮಸ್ತ ಗುಣಗಳ ಆಧಾರ. ಆದರೂ ಕೂಡ ಗುಣಾತೀತ, ಸತ್ವಜಸ್ತಮ ಗುಣಗಳು ಅವನಿಗೆ ಇಲ್ಲ, ಅವನು ಅಕ್ಷರ, ಅವನು ಅವ್ಯಯ, ನಾಶರಹಿತ. ಅಂಥ ಆ ತ್ರಿಲೋಚನ ಸದಾಶಿವ ಬ್ರಹ್ಮವಂದ್ಯನಿಗೆ ಒಮ್ಮೆ ಸೃಷ್ಟಿ ಮಾಡುವ ಬಯಕೆ ಉಂಟಾಯಿತು. ಆಗ ಅವನು ಗುಣತ್ರಯಂ ವೀಖ್ಯ ಆತ್ಮಸ್ಥಂ, ತನ್ನ ಒಳಗಡೆ ಇರುವ ಸತ್ವಜಸ್ತಮೋ ಗುಣಗಳನ್ನು ಬಳಸಿಕೊಂಡು ಏನು ಮಾಡಿದ? ಮೂರು ವೇದಗಳನ್ನು, ಆಯ್ತಾ, ವೇದತ್ರಯಮಂ ದೇವಂ, ಆಯ್ತಾ, ವೇದತ್ರಯವನ್ನು ಸೃಷ್ಟಿ ಮಾಡಿದ. ಹಾಗೆ ಗುಣತ್ರಯಾತ್ಮಕವಾದ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ. ಜೊತೆಗೆ ತನ್ನ ಒಳಗಡೆ ಇರುವ ಆ ಒಂದು ಗುಣತ್ರಯವನ್ನು ಬಳಸಿಕೊಂಡೇ ಅವನು ಮುಂದೆ ಏನು ಮಾಡಿದ? ದಕ್ಷಿಣ ಭಾಗದಿಂದ ಬ್ರಹ್ಮದೇವರನ್ನು, ಎಡಭಾಗದಿಂದ ಶ್ರೀಹರಿಯನ್ನು, ತನ್ನ ಹಿಂಭಾಗದಿಂದ ಪೃಷ್ಠದೇಶೇ ಬೆನ್ನಿನ ಭಾಗದಿಂದ ಅಮರೇಶಾನಂ ದೇವತೆಗಳಿಗೆಲ್ಲ ಒಡೆಯನಾಗಿರ್ತಕ್ಕಂತಹ ರುದ್ರದೇವರನ್ನು, ಹೀಗೆ ತ್ರೀನ್ ಪುತ್ರಾನ್ ಮೂರು ಮಕ್ಕಳನ್ನು ಸೃಷ್ಟಿ ಮಾಡಿದ ಅಂತ ಪುನಃ ಶಿವರಾಘವ ಸಂವಾದದಲ್ಲೂ ಕೂಡ ಬರತಕ್ಕಂಥ ಮಾತು. ಇದೆಲ್ಲ ನೋಡಿದಾಗ ನಮಗೇನಿಸುತ್ತೆ? ಇನ್ನೊಬ್ಬ ಇದ್ದಾನಪ್ಪ, ಇನ್ನೊಬ್ಬ ಇದ್ದಾನೆ ಪರಮಶಿವ ಅಂತ, ಇನ್ನೊಬ್ಬ ಇದ್ದಾನೆ ಅಂತ. ಇನ್ನು ಎಲ್ಲಿ ಶಿವಪುರಾಣದಲ್ಲೂ ಮತ್ತೊಂದು ಕಡೆ ಬರುತ್ತೆ, ಹರಿಶ್ಚಾಹಂಚ ರುದ್ರಶ್ಚ ತಥಾಪ್ಯನ್ಯೇ ಸುರಾಸುರಾಹ ತಪೋಪಿ ರುಬ್ರೀಹಿ ಅದ್ಯಾಪಿ ತಸ್ಯ ದರ್ಶನ ಕಾಂಕ್ಷಿಣ ಅಂತ. ಅಲ್ಲಿ ಕಮಲಾಸನ ಚತುರ್ಮುಖ ಬ್ರಹ್ಮ ಹೇಳ್ತಕ್ಕಂಥ ಮಾತು, ನಾನು ವಿಷ್ಣು ರುದ್ರ ಮೊದಲಾದ ದೇವತೆಗಳು ಮತ್ತು ಸುರರು ಮತ್ತು ಅಸುರರೆಲ್ಲರೂ ಕೂಡ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದೇವೆ, ಇನ್ನೂ ನಮಗೆ ಅವನ ದರ್ಶನವಾಗಿಲ್ಲ. ಅವನ ದರ್ಶನವನ್ನು ಬಯಸಿ, ಪರಮಶಿವನ ದರ್ಶನವನ್ನು ಬಯಸಿ ನಾವು ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅವನು ಎಂಥವನು ಅಂತ ಬಂದಾಗ, ಅಪ್ರಾಕೃತ ವಪು ಶ್ರೀಮಾನ್ ಲಕ್ಷ ಲಕ್ಷಣ ವರ್ಜಿತ, ಅವನ ಒಂದು ಶರೀರ ಅಪ್ರಾಕೃತವಾದ ಶರೀರ, ಶ್ರೀಮಂತ ಅಂದರೆ ಎಲ್ಲ ವಿಧವಾಗಿರ್ತಕ್ಕಂಥ ಕಾಂತಿ ಸಂಪನ್ನ, ಆಯಿತಾ, ಅವನಿಗೆ ಪ್ರಾಕೃತವಾದ ಲಕ್ಷ ಲಕ್ಷಣಗಳಿಂದ ದೂರನಾದವನು. ನಾವು ಪ್ರಕೃತಿಯಿಂದ ನಿರ್ಮಾಣವಾದ ವಸ್ತುಗಳಿಗೆ, ಆಯಿತಾ, ಒಂದು ಲಕ್ಷಣ ಹೇಳ್ತೇವೆ, ಆ ಲಕ್ಷಣದಿಂದ ಲಕ್ಷ ಮಾದ್ದು ಇದು ಅಂತ. ಅಂದರೆ ಇಷ್ಟೇ, ಯಾವುದೇ ಒಂದು ವಸ್ತುವನ್ನು ನಿರ್ಮಾಣ ಮಾಡಬೇಕಾಗಿದ್ದರೆ ಯಾವುದನ್ನು ಬಳಸಿ ಮಾಡ್ತೇವೆ, ಅದರ ಲಕ್ಷಣ ಏನು, ಕಣ್ಣು ಏನು, ಕಿವಿ ಏನು, ಕೈ ಕಾಲು ಏನು, ಅದು ಎಲ್ಲೆಲ್ಲಿರುತ್ತೆ, ಎಷ್ಟೆಷ್ಟಿರುತ್ತೆ, ಇದೆಲ್ಲ ಒಂದು ಲಕ್ಷಣವನ್ನು. ಮನುಷ್ಯ ಅಂತ ಹೇಳಿದ್ರೆ ಒಂದು ಲಕ್ಷಣಗಳಿದೆ, ಆ ಲಕ್ಷಣದಿಂದ ಲಕ್ಷನಾದವನು ಮನುಷ್ಯ. ಆದರೆ ದೇವರಿಗೆ ಹೇಳಬೇಕಾಗಿದ್ದರೆ, ಅಂದರೆ ಪರಮಶಿವನಿಗೆ ಹೇಳಬೇಕಾಗಿದ್ದರೆ ಲಕ್ಷಣ ಲಕ್ಷಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಹೀಗೆ
ತುರಿಯನ ಬಗ್ಗೆ ಅವನು ಪರಮಶಿವ ಅನ್ನೋದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ, ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡಿ ಕಡೆಗೆ ಹೇಳೋದು ಏವಂ ಮಾಯಾ ಮುಪುರ್ ಬ್ರಹ್ಮ ತುರಿಯಂ ವಿಶ್ವಕಾರಣಂ ಉಮಾಸಹಾಯೋ ಭಗವಾನ್ ಇಂದು ಮೌಲಿ ರತಿಷ್ಠಿತಂ ಅಂತ ಕರೀತಾರೆ. ಮಾಯಾವಪುಹು ಅಂತ, ಅದು ಅದ್ವೈತ ಸಿದ್ಧಾಂತದಲ್ಲಿ ಮಾಯಾವಪು ಅಂದರೆ ಕಣ್ಣು ಕಟ್ಟುವಂತನೇ ಲೆಕ್ಕಾಚಾರ, ಅಜ್ಞಾನದಿಂದ ಶರೀರವನ್ನು ಧಾರಣೆ ಮಾಡದ ಅಂತ. ಆಯ್ತಾ, ನಮ್ಮ ಸಿದ್ಧಾಂತದಲ್ಲಿ ಮಾಯಾ ಅಂದರೆ ಭಗವಂತನ ಇಚ್ಛೆ, ಇಚ್ಛೆಯಿಂದಲೇ ಅದನ್ನು ಸ್ವೀಕಾರ ಮಾಡದ, ಅವನೇ ತುರಿಯ, ಅವನೇ ವಿಶ್ವಕಾರಣ ನಾಲ್ಕನೆಯವನು. ಅಷ್ಟೇ ಅಲ್ಲ, ಅವನು ಬೇರೆ ಯಾರೂ ಅಲ್ಲ, ಇನ್ನೊಂದು ರೀತಿಯಿಂದ ಅವನು ಉಮೆಯನ್ನೂ ಸಹಾಯವನ್ನಾಗಿ ಮಾಡಿಕೊಡ್ತಾನೆ. ಇಂದುಮೌಲಿ ತನ್ನ ತಲೆಯ ಮೇಲೆ ಚಂದ್ರನನ್ನು ಹೊತ್ತಿದ್ದಾನೆ ಅಂತ. ಅಂದರೆ ಎಲ್ಲೊಂದು ಕಡೆಯಿಂದ ಹೇಳೋ ಸಂದರ್ಭದಲ್ಲಿ ಅವರು ರುದ್ರದೇವರನ್ನು ಬೇರೆ ಅಂತ ಹೇಳ್ತಾರೆ, ಆದರೂ ಕೂಡ ಆ ರೂಪವನ್ನು ಲಕ್ಷಣವನ್ನು ಎಲ್ಲೊಂದು ಕಡೆ ಹೇಳೋ ಸಂದರ್ಭದಲ್ಲಿ ತುರಿಯ ಯಾರಿದ್ದಾನೆ, ಅವನ ಪತ್ನಿ ಯಾರು ಅಂತ ಬಂದಾಗ ಪುನಃ ಉಮಾ ಅಂದರೆ ಪಾರ್ವತೀದೇವಿಯನ್ನೇ ಹೇಳ್ತಾರೆ, ಮತ್ತು ಅವನು ಲಕ್ಷಣ ಹೇಳಬೇಕಾಗಿದ್ದರೆ ತಲೆಯಲ್ಲಿ ಯಾರಿದ್ದಾನೆ, ಚಂದ್ರ ಇದ್ದಾನೆ ಅಂಥೇಳಿ. ಮತ್ತು ಹಿಂದೆನೂ ಕೂಡ ಬಂತು ತ್ರಿಲೋಚನ ಅಂತ, ಮುಕ್ಕಣ್ಣ ಅಂತ, ಅದೆಲ್ಲ ಅವನ ಲಕ್ಷಣಗಳು. ಅಂದರೆ ಇಲ್ಲಿ ಪೂರ್ವಪಕ್ಷದಲ್ಲಿ ಬರತಕ್ಕಂಥ ಚಿಂತನೆಯಲ್ಲಿ ಯಾರವನು ಪರಮಶಿವ ಅಂದರೆ ಆ ತ್ರಿಮೂರ್ತಿಗಳಲ್ಲಿ ಯಾರು ರುದ್ರ ಇದ್ದಾನೆ ಆ ರುದ್ರನ ಲಕ್ಷಣಗಳನ್ನು ಹೊಂದಿದ ಮತ್ತೊಬ್ಬನು ಅಂತ. ಅಂದರೆ ತ್ರಿಮೂರ್ತಿಗಳಲ್ಲಿ ರುದ್ರ ಅಂತ ಯಾರನ್ನು ಕರಿತೇವೆ ಅವನ ಲಕ್ಷಣಗಳು ಇವನಿಗೂ ಇವೆ, ಅವನ ಲಕ್ಷಣಗಳಿಗೂ ಇವನೂ ಇವೆ, ಆದ್ದರಿಂದ ಅವನು ತ್ರಿಲೋಚನ, ಆದ್ದರಿಂದ ಇಂದುಮೌಲಿ, ಆದ್ದರಿಂದ ಉಮಾ ಸಹಾಯ ಅಂತ. ಹೀಗೆ ಒಂದು ಪೂರ್ವಪಕ್ಷ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಹೇಳೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ವಿಜೇಂದ್ರ ಗುಣಸಾರ್ವಭೌಮರು ಅಂತ, ಬಹಳ ಸ್ವಾರಸ್ಯ. ಒಂದೊಂದು ಶ್ಲೋಕ ಎಲ್ಲ ತಗೊಂಡವರು ಇಷ್ಟೇನು ಪೂರ್ವಪಕ್ಷ ಬೇರೆ ಬೇರೆ ಉಪನಿಷತ್ತಿನ ಮೂಲಕವಾಗಿ ಪುರಾಣಗಳ ಮೂಲಕವಾಗಿ ಮಾಡಿದರು, ಅದಕ್ಕೆ ಉತ್ತರ ಕೊಡೋ ಸಂದರ್ಭದಲ್ಲಿ ಅವರು ನಾರಾಯಣನೇ ತುರಿಯ ಅಂತ ಸಿದ್ಧಾಂತ ಮಾಡ್ತಾರೆ. ನಾರಾಯಣನೇ ತುರಿಯ ಅಂತ. ಯಾಕೆ ನಾರಾಯಣನೇ ತುರಿಯ ಅಂತ ಬಂದರೆ, ಯಾರೂ ಸಮಸ್ತ ವೇದ ಪ್ರತಿಪಾದ್ಯನೋ ಸರ್ವಶಬ್ದ ಪ್ರತಿಪಾದ್ಯನೋ ಆಯಿತಾ, ಯಾರ ಚಿಂತನೆಯನ್ನು ಮಾಡಿದಾಗ ಮೋಕ್ಷ ಸಿಗುತ್ತೋ ಅವನು ನಾರಾಯಣ, ಅಂತಹ ನಾರಾಯಣನೇ ತುರಿಯ, ಹೊರತು ಬೇರೆ ಯಾರೂ ಅಲ್ಲ, ಇನ್ನೊಬ್ಬ ಪರಮಶಿವ ಅಂತ ನೀವೇನು ಹೇಳ್ತೀರಿ, ಅವನಲ್ಲ ಅಂತ, ಅವನಲ್ಲ ಅಂತ. ಅಂದರೆ ಮುಂದಿನ ಭಾಗದಲ್ಲಿ ಅವರದ ನಿರೂಪಣೆ ಮಾಡಬೇಕಾಗಿದ್ದರೆ, ಸರ್ವವೇದ ಪ್ರತಿಪಾದ್ಯ ಸರ್ವಶಬ್ದ ಪ್ರತಿಪಾದ್ಯ ಯಾರು, ಶ್ರೀಹರಿ ನಾರಾಯಣ ಅನ್ನೋದನ್ನು ವಿಶೇಷವಾಗಿ ಪ್ರತಿಪಾದನೆ ಮಾಡ್ತಾರೆ. ಅದರ ಮೂಲಕವಾಗಿ ಯಾರು ತುರಿಯ ಅಂದರೆ, ಯಾರು ಸರ್ವಶಬ್ದ ಪ್ರತಿಪಾದ್ಯ ಸರ್ವವೇದ ಪ್ರತಿಪಾದ್ಯನೋ ಅವನೇ ತುರಿಯ, ಅವನೇ ತುರಿಯ ಅಂತ ಸಿದ್ಧಾಂತ ಮಾಡ್ತಾರೆ, ಸಿದ್ಧಾಂತ ಮಾಡ್ತಾರೆ. ಏನಿದು ಆಯ್ತಾ, ಅಂದರೆ ಹಿಂದೆ ಏನು ಉತ್ತರ ತಾಪನಿ ಉಪನಿಷತ್ತು, ಬ್ರಹ್ಮಬಿಂದು ಉಪನಿಷತ್ತು ಮೊದಲಾದ ಉಪನಿಷತ್ತನ್ನು ಹೇಳಿದರು, ಅಲ್ಲಿ ಹೇಳೋ ಸಂದರ್ಭದಲ್ಲಿ ನೀವು ಮಾಂಡೂಕೋಪನಿಷತ್ತಿನ ಪಾಠ ಕೇಳಿದರೆ ಸ್ವಲ್ಪ ಒಂದು ಐಡಿಯಾ ಬರುತ್ತೆ. ಅಲ್ಲಿ ನಾವು ನೋಡ್ತೇವೆ ವಿಶ್ವಾತೇಜಸ ಪ್ರಾಜ್ಞ ತುರಿಯನ ಚಿಂತನೆ ಬಂದಾಗ ಅಲ್ಲೂ ಇದೇ ವಿಧವಾಗಿರ್ತಕ್ಕಂಥ ಚಿಂತನೆಯೇ ಬರುತ್ತೆ. ಎಲ್ಲೆಲ್ಲಿ ಸ್ಥಾನಗಳು ಅಂತ ಹೇಳ್ತಾರೆ ಅವರಿಗೆ, ಸ್ಥಾನಗಳನ್ನು ಹೇಳಿ ವಿಶ್ವತೈಸ ಪ್ರಾಜ್ಞರಿಗೆ, ತುರಿಯನ ಸ್ಥಾನ ಎಲ್ಲಿ ಅಂತ ಬಂದಾಗ ದ್ವಾದಶಾಂತೆ ವ್ಯವಸ್ಥಿತ ಅಂತ, ಅಲ್ಲೂ ಕೂಡ ಇದೇ ಮಾತು. ಅಲ್ಲಿ ಆಚಾರ್ಯರು ಕೊಟ್ಟಿರ್ತಕ್ಕಂಥ ನಿರ್ಣಯ, ವಿಶ್ವತೈಸ ಪ್ರಾಜ್ಞ ಯಾರೋ ಅವನೇ ತುರಿಯ ಹೊರತು ಬೇರೆ ಇನ್ನೊಬ್ಬ ತುರಿಯ ಅಂತ ಇಲ್ಲ, ಬೇರೆ ಇನ್ನೊಬ್ಬ ತುರಿಯ ತುರಿಯ ಅಂತ ಇಲ್ಲ. ತುರಿಯ ಮತ್ತು ತುರಿಯ ಎರಡೂ ಕೂಡ ಒಂದೇ, ತುರಿಯ ಮತ್ತು ತುರಿಯ ಎರಡೂ ಕೂಡ ಒಂದೇ. ಇಲ್ಲಿ ವಿಜೇಂದ್ರ ಗುಣಸಾರ್ವಭೌಮರು ಏನು ಮಾಡ್ತಾರೆ, ಅಲ್ಲಪ್ಪ ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರಿಗಿಂತಲೂ ಬೇರೆಯಾಗಿ ಇರುವವನು ಅಂತ ಇಲ್ಲಿ ಹೇಳ್ತಾರೆ, ಮತ್ತೆ ಅವನನ್ನು ನೀವು ಹೇಗೆ ಹೇಳ್ತೀರಿ ಅಂತ ವಿಚಾರ. ಅದಕ್ಕೆ ಹೇಳೋದು ಇಷ್ಟೇ, ಇದು ಮುಖ್ಯವಾಗಿ ನೀವು ಹೇಳಿದ ಹಾಗೆ ಒಬ್ಬ ಪರಮಶಿವ ಇದ್ದಾನೆ ಅಂತ ಹೇಳೋದು. ಆ ಪರಮಶಿವ ಯಾರು ಅಂದರೆ ಬ್ರಹ್ಮ ವಿಷ್ಣು ರುದ್ರಗಿಂತ ಬೇರೆ ಅಂತ. ಅದಕ್ಕೆ ವಿಜೇಂದ್ರ ಹೇಳೋದು, ಪರಮಶಿವ ಅಂದರೆ ವಿಷ್ಣುವಿಗಿಂತ ಬೇರೆಯಲ್ಲ, ವಿಷ್ಣುವೇ ಆಗಿದ್ದಾನೆ. ಪರಮಶಿವ ಅಂದರೆ ವಿಷ್ಣುವಿಗಿಂತ ಬೇರೆಯಲ್ಲ, ವಿಷ್ಣುವೇ ಆಗಿದ್ದಾನೆ. ಅಲ್ಲ ಶಿವ ಅಂತ ಹೇಳ್ತೀರಿ, ಅವನು ವಿಷ್ಣು ಆಗೋದು ಹೇಗೆ ಅಂತ. ಅದಕ್ಕೆ ಅವರೇನು ಮಾಡ್ತಾರೆ, ಎಲ್ಲ ವೇದದ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ವಿಷ್ಣುವೇ,
ಎಲ್ಲ ವೇದ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ವಿಷ್ಣುವೇ. ಅಂದ ಪರಮಶಿವ ಅಂದರೂ ಕೂಡ ವಿಷ್ಣುವೇ, ಪರಮಶಿವ ಅಂದರೂ ಕೂಡ ವಿಷ್ಣುವೇ. ಆಯ್ತಾ, ಎಲ್ಲ ವೇದ ಶಬ್ದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯ ಅಂತ ಹೇಳಿದಾಗ ವಿಷ್ಣುವೇ ಯಾಕಾಗಬೇಕು ಅಂತ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಯಾವ ಒಂದು ಬ್ರಹ್ಮಶಬ್ದಸ್ಥೆ ವಿಷ್ಣಾವೇವ, ಆಯ್ತಾ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಸೂತ್ರ ಪ್ರಾರಂಭವಾದಾಗ ಪರಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಬಂದಾಗ ಪರಬ್ರಹ್ಮ ಅಂದರೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡು ಮಧ್ವಾಚಾರ್ಯರು ಬ್ರಹ್ಮಶಬ್ದಸ್ಥೆ ವಿಷ್ಣಾವೇವ, ಬ್ರಹ್ಮ ಅಂತ ಹೇಳಿದರೆ ಬ್ರಹ್ಮಶಬ್ದವನ್ನು ವಿಷ್ಣುವಿನಲ್ಲೇ ಪ್ರಯೋಗ ಮಾಡೋದು ಹೊರತು ಬೇರೆ ಯಾರಲ್ಲೂ ಅಲ್ಲ ಅಂತ. ಆ ಬ್ರಹ್ಮಶಬ್ದಸ್ಥೆ ವಿಷ್ಣಾವೇವ ಯಾಕೆ, ಬ್ರಹ್ಮಶಬ್ದವನ್ನು ವಿಷ್ಣುವಲ್ಲೇ ಯಾಕೆ ಪ್ರಯೋಗ ಮಾಡ್ತಾರೆ ಅಂತ ಬಂದಾಗ ಅದಕ್ಕೆ ಹೇಳ್ತಾರೆ, ಯೋ ದೇವಾನಾಂ ನಾಮಧಾ ಏಕಏವ ಅಂತ ವಿಶ್ವಕರ್ಮ ಸೂಕ್ತವನ್ನು ಅಲ್ಲಿ ಉದಾಹರಣೆಯನ್ನ ಒಂದು ಪ್ರತಿಪಾದಕ ವಾಕ್ಯವನ್ನಾಗಿ ಕೊಡ್ತಾರೆ. ಅಂದರೆ ಏನು, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನಿದ್ದಾನೆ, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನಿದ್ದಾನೆ ಅಂತ ಹೇಳಿದರು. ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬ ಅಂದರೆ ರುದ್ರ, ಬ್ರಹ್ಮ, ಏನೇನು ಹೆಸರುಗಳಿದೆಯೋ ಈ ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನಿದ್ದಾನಪ್ಪ. ಆಯಿತು, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನಿದ್ದಾನೆ ಅಂದರೆ ಅವನು ವಿಷ್ಣುನೇ ಯಾಕಾಗಬೇಕು ಅಂತ ಪ್ರಶ್ನೆ ಬರುತ್ತೆ. ಅದು ನೋಡಿ, ಆ ಒಂದು ವಿಶ್ವಕರ್ಮ ಸೂಕ್ತದಲ್ಲಿ ಬಂದಿರೋ ಮಾತು, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಅಂತ. ಆಯಿತಾ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚಿಂತನೆ ಮಾಡಿದಾಗ ಏನು ಗೊತ್ತಾಗತ್ತೆ ಅಂದರೆ, ಯಾರು ಪದ್ಮನಾಭನಾಗಿದ್ದಾನೋ ಅವನೇ ಏನಾಗಿದ್ದಾನೆ, ಆಯಿತಾ, ವಿಶ್ವಕರ್ಮ ಸೂಕ್ತ ಪ್ರತಿಪಾದ್ಯನಾಗಿ ಎಲ್ಲ ದೇವತೆಗಳ ಹೆಸರನ್ನು ಹೊತ್ತಿದ್ದಾನೆ ಅಂತ ಹೇಳಿ ಆ ಒಂದು ವಿಚಾರವನ್ನು ಮುಂದೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮರ್ಥನೆ ಮಾಡ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸಮರ್ಥನೆ ಮಾಡ್ತಾರೆ ಅಂದರೆ, ಯೋ ದೇವಾನಾಂ ನಾಮಧಾ ಏಕಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ಹೇಳಿದ ಮೇಲೆ ಆಯಿತಾ, ಅಲ್ಲಿ ಯಾರಪ್ಪ ಅವನು ಅಂತ ಬಂದಾಗ, ಜನ್ನಾಭಿಪದ್ಮಾದ್ ಅಭವನ್ ಮಹಾತ್ಮ ಪ್ರಜಾಪತಿರ್ ವಿಶ್ವ ಶ್ರೀ ವಿಶ್ವರೂಪ ಅಂತ ಚಿಂತನೆಯಂತೆ, ಅಜಸ್ಯ ನಾಭೋ ಇತಿ ಯಸ್ಯ ನಾಭೇ ಅಭುಶ್ರುತೇ ಪುಷ್ಕರಂ ಲೋಕಸಾರಂ ತಸ್ಮೈ ನಮೋ ವ್ಯಸ್ತ ಸಮಸ್ತ ವಿಶ್ವ ಸಂಭೂತೆಯೇ ವಿಷ್ಣವೇ ಲೋಕಕರ್ತ್ರೇ ಎನ್ನುವ ಸ್ಕಾಂದ ಪುರಾಣದ ವಾಕ್ಯದ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡ್ತಾ ಅಲ್ಲಿ ಚಿಂತನೆ ಕೊಡೋದು ಇಷ್ಟು. ಯೋ ದೇವಾನಾಂ ನಾಮಧಾಯೇಕ ಏವ, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನೇ. ಯಾರವನು, ಬೇರೆ ಯಾರು ಅಲ್ಲಯ್ಯ. ಯಾರ ನಾಭಿಯಿಂದ ಪದ್ಮ ಲೋಕ ಕಮಲ ಹುಟ್ಟಿತೋ ಅವನು. ಅಜಸ್ಯ ನಾಭಾವಿತಿ ಅಂತ ಒಂದು ಶ್ರುತಿ. ಅಜಸ್ಯ ನಾಭಿ ಅಂದರೆ ಹುಟ್ಟು ಇಲ್ಲದವನ ಹೊಕ್ಕಳಿನಿಂದ ಕಮಲ ಹುಟ್ಟಿತು. ಅಜ ಹುಟ್ಟಿಲ್ಲದ ದೇವರು, ಅವನ ಒಂದು ಹೊಕ್ಕಳಿನಿಂದ ಕಮಲ, ಯಾವ ಕಮಲ, ಲೋಕ ಕಮಲ ಹುಟ್ಟಿತು ಅಂತ ಬಂತು. ಅದು ಆ ಮೂಲಕವಾಗಿ ಪದ್ಮ ಅವನ ನಾಭಿಯಿಂದ ಹುಟ್ಟಿದ್ರಿಂದ ಅವನು ಪದ್ಮನಾಭನಾದ. ಯಾರು ಪದ್ಮನಾಭನೋ ಅವನೇ ವಿಶ್ವಕರ್ಮ ಸೂಕ್ತ ಪ್ರತಿಪಾದ್ಯ, ಅವನೇ ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು. ನೋಡಿ, ಒಂದಕ್ಕೊಂದು ಲಿಂಕ್ ಕೊಡ್ತಾ ಬಂದರು. ದೇವತೆಗಳ ಹೆಸರನ್ನು ಹೊತ್ತವನು ಒಬ್ಬನೇ. ಯಾರವನು, ಅವನೇ ಪದ್ಮನಾಭ ಅಂದರೆ ನಾಭಿಯಲ್ಲಿ ಪದ್ಮವನ್ನು ಹೊಂದಿದವನು. ಆಯಿತಾ, ನಾಭಿಯಲ್ಲಿ ಪದ್ಮನ ಹೊಂದವನು. ಹಾಗರೆ ನಾಭಿಯಲ್ಲಿ ಪದ್ಮ ಹೊಂದಿದವನು ಯಾರು, ಅವನೇ ಪದ್ಮನಾಭ. ಪದ್ಮನಾಭಾಯ ನಮಃ ಅಂದರೆ ಯಾರ್ರೀ, ವಿಷ್ಣುವೇ. ವಿಷ್ಣುವಿನ 24 ಹೆಸರುಗಳಲ್ಲಿ ನಾವು ಏನು ಆಚಮನ ಮಾಡಿ ಮುಂದೆ ಸಂಧ್ಯಾವಂದನೆ ಪ್ರಾರಂಭ ಮಾಡಿದಾಗ ಗೊತ್ತು ನಮಗೆ, ವಿಷ್ಣುವಿನ ಹೆಸರನ್ನೇ ಕೇಶವಾಯ ನಮಃ, ನಾರಾಯಣಾಯ ನಮಃ, ಎಲ್ಲ ವಿಷ್ಣುವಿನ ಹೆಸರುಗಳೇ. ಅಲ್ಲಿ ಪದ್ಮನಾಭಾಯ ನಮಃ ಅಂತ ಬರುತ್ತೆ ಅಲ್ವಾ, ಆ ಪದ್ಮನಾಭ. ಹಾಗರೆ ಇದು ಒಂದು ಲಿಂಗ ಅಂತ, ಅಸಾಧಾರಣ ಧರ್ಮ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ವಿಷ್ಣು. ಏನದು, ಪದ್ಮನಾಭತ್ವ. ನಾಭಿಯಲ್ಲಿ ಕಮಲವನ್ನು ಹೊಂದಿದವನು ಅಂದರೆ ಬೇರೆ ಯಾರೂ ಇಲ್ಲವೇ ಇಲ್ಲ. ದೇವತೆಗಳಲ್ಲಿ ನಾಭಿಯಲ್ಲಿ ಕಮಲವನ್ನು ಹೊಂದಿದವನು ಅಂದರೆ ಯಾರು, ವಿಷ್ಣುವೇ. ಸೊ ಯಾರು ಪದ್ಮನಾಭ, ವಿಷ್ಣು. ಅದೇ ವಿಷ್ಣುವೇ ವಿಶ್ವಕರ್ಮ ಸೂಕ್ತ ಪ್ರತಿಪಾದ್ಯ. ಆ ವಿಶ್ವಕರ್ಮ ಸೂಕ್ತ ಪ್ರತಿಪಾದ್ಯನಾದ ವಿಷ್ಣುವೇ ಯೋ ದೇವಾನಾಂ ನಾಮಧಾ ಏಕಏವ, ಎಲ್ಲ ದೇವತೆಗಳ ಹೆಸರನ್ನು ಹೊತ್ತವನು ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಮತ್ತಷ್ಟು ವಿಸ್ತಾರವಾಗಿ ಇದರ ಪ್ರತಿಪಾದನೆ ಬರುತ್ತೆ. ಅದನ್ನು ಇಲ್ಲಿ ವಿಜೇಂದ್ರ ಗುಡಸಾರ್ವಭೌಮರು ಕೂಡ ಇಲ್ಲಿ
ಆ ಭಗವಂತ ಎಲ್ಲ ವೇದದ ಶಬ್ದಗಳಿಂದ ಪ್ರತಿಪಾದ್ಯ ಅನ್ನೋ ಸಂದರ್ಭದಲ್ಲಿ ಅದನ್ನು ಆಧಾರವಾಗಿ ಕೊಡ್ತಾರೆ. ಜೊತೆಗೆ ಮತ್ತೊಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು ವೇದದಲ್ಲೇ ಬರ್ತಕ್ಕಂಥದ್ದು, ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂಬೈ ವಿಷ್ಣು ಪರಮ ಉದಾಹರಂತಿ. ಎಲ್ಲ ನಾಮಗಳು ಕೂಡ ಯಾರನ್ನ ಹೇಳ್ತಾ ಇವೆಯೋ, ಹೇಳ್ತಾ ಹೇಳ್ತಾ ಅವನ ಒಳಗೆ ಸೇರಿಕೊಂಡಿವೆಯೋ ಅವನನ್ನೇ ವಿಷ್ಣು ಎಂಬುದಾಗಿ ಕರೆಯುತ್ತಾರೆ. ನಾಮಾನಿ ಸರ್ವಾಣಿ ಎಲ್ಲ ನಾಮಗಳು, ಎಂ ಆವಿಶಂತಿ ಯಾರ ಒಳಗೆ ವಾಚಕವಾಗಿ ಪ್ರವೇಶ ಮಾಡಿವೆಯೋ, ತಂಬೈ ವಿಷ್ಣು ಉದಾಹರಂತಿ ಅವನನ್ನೇ ವಿಷ್ಣು ಎಂಬುದಾಗಿ ಹೇಳುತ್ತಾರೆ. ನೋಡಿ, ಇದು ವೇದದಲ್ಲಿ ಇಂತಹ ಒಂದು ಮಾತು, ಇದೊಂದೇ ಮಾತು ಬರೋದು, ಬೇರೆ ಎಲ್ಲೂ ಬರೋದೇ ಇಲ್ಲ. ಬಹಳ ಸ್ವಾರಸ್ಯ. ಸರ್ವನಾಮ ಪ್ರತಿಪಾದ್ಯ ಯಾರು, ಸರ್ವಶಬ್ದ ಪ್ರತಿಪಾದ್ಯ ಯಾರು ಅಂದರೆ ವಿಷ್ಣು. ವಿಷ್ಣು ಶಬ್ದಕ್ಕೆ ನೀವು ನಿಷ್ಪತ್ತಿ ಮಾಡಿದ್ರೆ ವಿಶಂತಿ ಸರ್ವಾಣಿ ನಾಮಾನಿ ಅಸ್ಮಿನ್ನಿತೆ ವಿಷ್ಣು, ಯಾರಲ್ಲಿ ಎಲ್ಲ ನಾಮಗಳು ವಾಚಕವಾಗಿ ಪ್ರವೇಶ ಮಾಡುತ್ತವೆಯೋ ಅವನೇ ವಿಷ್ಣು, ಅವನೇ ವಿಷ್ಣು. ಹೀಗಾಗಿ ಈ ಒಂದು ವೇದವಾಕ್ಯದ ಆಧಾರದಂತೆ ಸರ್ವಶಬ್ದಗಳು ಯಾರನ್ನ ಹೇಳುತ್ತೆ, ವಿಷ್ಣುವನ್ನೇ ಹೇಳುತ್ತೆ. ಅದರಿಂದಾಗಿ ನೀವು ಪರಮಶಿವ ಪರಮಶಿವ ತುರೀಯ ಅಂತ ಏನು ಹೇಳ್ತೀರಿ, ಆ ಪರಮಶಿವ ಬೇರೆ ಯಾರೂ ಅಲ್ಲ, ವಿಷ್ಣುವೇ. ಸರಿ ಹೋಯ್ತು, ನೋ ಪ್ರಾಬ್ಲಮ್. ಆದರೆ ನಮಗೆ ಹಿಂದೆ ಒಂದಷ್ಟು ಪುರಾಣಗಳನ್ನು ಉಪನಿಷತ್ತನ್ನೆಲ್ಲ ಹೇಳಿದರು. ಆ ಉಪನಿಷತ್ತಿನ ವಾಕ್ಯಗಳಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಅಲ್ಲಿ ಬರೋದು ಏನಪ್ಪ ಅಂದರೆ, ಉಪಾಸನೆಗೆ ಸಂದರ್ಭ ಬಂತೆ ಬರೆದಾಗ ನಾಭಿಯಲ್ಲಿ ಇಂಥ ರೂಪವನ್ನು, ಹೃದಯದಲ್ಲಿ ಇಂಥ ರೂಪವನ್ನು, ಭ್ರೂಮಧ್ಯದಲ್ಲಿ ಇಂಥ ರೂಪವನ್ನು, ಮೇಲುಗಡೆ 12 ಅಂಗುಲ ಮೇರೆ ತುರಿಯನನ್ನು ಉಪಾಸನೆ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಅಷ್ಟೇ ಹೇಳಿದಾಗ ಅದು ಯಾರ ರೂಪಗಳು ಅಂದರೆ, ಅದು ನಾವು ಆಗಲೇ ಚಿಂತನೆ ಮಾಡಿದಾಗೆ ಮಾಂಡೂಕೋಪನಿಷತ್ತಿನ ಚಿಂತನೆಗೆ ಸಂಬಂಧಪಟ್ಟಂತೆ ಭಗವಂತನ 4 ರೂಪಗಳೇ, ಭಗವಂತನ 4 ರೂಪಗಳೇ ಅಂದರೆ ವಿಷ್ಣುವಿನ 4 ರೂಪಗಳನ್ನೇ ಚಿಂತನೆ ಮಾಡೋದು. ಅಂದ ಬ್ರಹ್ಮಬಿಂದು ಉಪನಿಷತ್ತು, ಉತ್ತರ ತಾಪನಿ ಉಪನಿಷತ್ತು, ಇದೆಲ್ಲ ಉಪನಿಷತ್ತುಗಳಲ್ಲೂ ನೋ ಪ್ರಾಬ್ಲಮ್. ಯಾಕೆಂದರೆ ಅದು ಯಾರು ಸರ್ವಶಬ್ದ ಪ್ರತಿಪಾದ್ಯನಾದ ಆ ದೇವ ಇದ್ದಾನೆ, ವಿಷ್ಣುವಿದ್ದಾನೆ, ಆ ವಿಷ್ಣುವಿನ 4 ರೂಪಗಳನ್ನು, ಅಂದರೆ ಒಬ್ಬನೇ ವಿಷ್ಣು, ಅವನಿಗೆ ಅನಂತಾನಂತ ರೂಪಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ದೇಹದಲ್ಲಿ ಉಪಾಸನೆ ಮಾಡಬೇಕಾಗಿದ್ದರೆ 4 ಕಡೆಯಲ್ಲಿ 4 ರೂಪಗಳನ್ನು ಚಿಂತನೆ ಮಾಡಿ, ವಿಷ್ಣುವಿನ 4 ರೂಪಗಳು. ಅದು ಯಾವುದು ಅಂದರೆ ಪುನಃ ಮಾಂಡೂಕೋಪನಿಷತ್ ಚಿಂತನೆಗೆ ಹೋಗಬೇಕು. ವಿಶ್ವತೈಸ ಪ್ರಾಜ್ಞ ತುರಿಯ ಎಂಬತಕ್ಕಂಥ ಭಗವಂತನ ರೂಪಗಳು. ಹೀಗಾಗಿ ವಿಶ್ವ ತೈಯಸ ಪ್ರಾಜ್ಞ ತುರಿಯ ಅಂತ ಮಾಂಡೂಕೋಪನಿಷತ್ತಿನ ಆ ತುರಿಯ ಯಾರಿದ್ದಾನೆ, ಅವನೇ ತುರಿಯ, ಅವನೇ ತುರ್ಯ ಎಲ್ಲ ಕಡೆಯಲ್ಲೂ. ಉತ್ತರ ತಾಪನಿ ಉಪನಿಷತ್ತು, ಬ್ರಹ್ಮಬಿಂದು ಉಪನಿಷತ್ತು, ಜಾಬಾಲೋಪನಿಷತ್ತು ಎಲ್ಲ ಕಡೆಯಲ್ಲೂ ಕೂಡ ಹೇಳಲ್ಪಟ್ಟದ್ದು ಅವನು ವಿಷ್ಣುವೇ ಅಂತ. ಆದರೆ ನಮಗೆ ಎರಡು ವಿಚಾರದಲ್ಲಿ ಪ್ರಾಬ್ಲಮ್ ಇದೆ. ಅದು ಯಾವುದರಿಂದ ಅಂತ ಬಂದಾಗ, ಅವರೆಲ್ಲರಿಗೂ ಇವನು ಕಾರಣ ಅಂತ ಬರತಕ್ಕಂಥ ಮಾತು, ಸೃಷ್ಟಿ ಮಾಡಿದ ಅಂತ ಒಂದು ಮಾತು, ಆಯಿತಾ, ಎಲ್ಲರಿಗೂ ಕಾರಣ ಅಂತ ಒಂದು ಮಾತು, ಅವರೆಲ್ಲರಿಗಿಂತ ಬೇರೆಯಾಗಿದ್ದಾನೆ ಎಂಬತಕ್ಕಂಥ ಮಾತು ನಾವು ಎಲ್ಲಿ ವಿಶೇಷವಾಗಿ ನೋಡ್ತೇವೆ ಅಂತ ಹೇಳಿದ್ರೆ, ಪುರಾಣಗಳಲ್ಲಿ ನೋಡ್ತೇವೆ, ಪುರಾಣಗಳಲ್ಲಿ ನೋಡ್ತೇವೆ. ನೋಡಿ, ನಾನು ಸ್ಕಾಂದ ಪುರಾಣದ ಮಾತನ್ನು, ಶಿವಪುರಾಣದ ಮಾತನ್ನು ಪೂರ್ವಪಕ್ಷ ಸಂದರ್ಭದಲ್ಲಿ ವಿಜೇಂದ್ರ ಉದಾಹರಿಸಿದ್ದನ್ನು ಹೇಳಿದ್ದೆ ಅಲ್ವಾ. ಅಲ್ಲಿ ಏನಪ್ಪ ಬಂತು ಅಂತ ಬಂದಾಗ, ಕಾರಣತ್ರಯ ಹೇತುಸ್ತ್ಯಾ ಶಿವ ಪರಮ ಕಾರಣಂ, ಈ ಮೂವರಿಗೂ ಕೂಡ ಕಾರಣನಾಗಿ ಇರೋನು ಯಾರು, ಮತ್ತೊಬ್ಬ ಪರಮಶಿವ ಇದ್ದಾನೆ, ಆಯ್ತಾ. ಆಮೇಲೆ ಸ್ಕಾಂದ ಪುರಾಣದಲ್ಲಿ ಇನ್ನೂ ಮುಂದುವರೆದು, ಯಶಾಂತ್ರಯಾಣಂ ಅಧಿಕ, ಈ ಮೂವರಿಗಿಂತ ಮೇಲಿನವನು, ಮಿಗಿಲಾದವನು, ಎಲ್ಲದಕ್ಕೂ ಕಾರಣನಾದವನು ಈಶ್ವರ ಇದ್ದಾನೆ ಅಂತ. ಆಯಿತು, ನಮಗೆ ಈಶ್ವರ ಶಿವ ಅಂತ ಹೇಳಿದಾಗ ನೋ ಪ್ರಾಬ್ಲಮ್, ಈಶ್ವರ ಶಿವ ಶಬ್ದವನ್ನು ವಿಷ್ಣುವಿನಲ್ಲೇ ಸಮನ್ವಯ ಮಾಡಬಹುದು, ಅದೇನು ತೊಂದರೆ ಇಲ್ಲ. ಶಿವ ಅಂದರೆ ಮಂಗಳಕರ, ಮಂಗಳಾನಾಂತ ಮಂಗಳಂ ಅಂದರೆ ಅದು ಯಾರು, ವಿಷ್ಣುವೇ, ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಬರುತ್ತೆ. ಈಶ್ವರ ಅಂತ ಹೇಳಿದ್ರು ಕೂಡ ವಿಷ್ಣುವೇ, ಯಾಕೆಂದರೆ ಯಾರ್ಯಾರು ಈಶ್ವರಿದ್ದಾರೋ ಜಗತ್ತಿನಲ್ಲಿ, ಆ ಎಲ್ಲ ಈಶ್ವರಲ್ಲಿ ವರ ಉತ್ತಮನಾಗಿರ್ತಕ್ಕಂಥ ದೇವರು ವಿಷ್ಣು. ಹೀಗೆ ನಾವು ಈಶ್ವರ ಶಬ್ದವನ್ನು, ಶಿವಶಬ್ದವನ್ನು, ಪರಮಶಬ್ದವನ್ನು ದೇವರಲ್ಲಿ ಸಮನ್ವಯ ಮಾಡಿ, ವಿಷ್ಣುವಲ್ಲಿ ಸಮನ್ವಯ ಮಾಡಿ ಅವನೇ ಕಾರಣ ಅಂತ ಹೇಳ್ಬೋದು, ಅದು ತೊಂದರೆ ಇಲ್ಲ, ಅವನೇ ತುರಿಯ ಅಂತಲೂ ಹೇಳ್ಬೋದು. ಆದರೆ ಅದರ ವಿವರಣೆ ಶಿವಪುರಾಣದಲ್ಲಿ, ಸ್ಕಾಂದ ಪುರಾಣದಲ್ಲಿ ಹೇಳೋ ಸಂದರ್ಭದಲ್ಲಿ ಈ 3 ಮೂರ್ತಿಗಳಿಗೂ ಕಾರಣನಾದವನು ಅಂತ ವಿವರಣೆ ಬರುತ್ತಲ್ಲಿ ಅಲ್ಲಿ ಹೇಳ್ತಾರೆ. ನೋಡಿ, ಕಾರಣತ್ರಯ ಹೇತುಸ್ತ್ಯ,
ಸೃಷ್ಟಿಸ್ಥಿತಿ ಸಂಹಾರಕ್ಕೆ ಕಾರಣನಾದ ಬ್ರಹ್ಮ ವಿಷ್ಣು ರುದ್ರರಿಗೆ ಕಾರಣನಾದವನು ತುರಿಯ ಅಂತ ಬಂದ್ಬಿಡ್ತು. ಇದು ಹೇಗೆ ಮಾಡೋದು ಅಂತ ವಿಚಾರ. ಅಂದರೆ ವಿಷ್ಣುವಿಗೆ ಕಾರಣ ವಿಷ್ಣು, ವಿಷ್ಣುವಿಗೆ ಕಾರಣ ವಿಷ್ಣು ಅಂತ ಹೇಳೋದು. ಹೌದು, ಇದು ಏನು ಸ್ವಾರಸ್ಯ ಅಂದರೆ ಅಲ್ಲೂ ಅಷ್ಟೇ ನಮಗೆ ನೋಡಿ, ಬ್ರಹ್ಮನಿಗೆ ಕಾರಣ ವಿಷ್ಣು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಆಯಿತಾ, ಶಿವನಿಗೆ ಕಾರಣ ವಿಷ್ಣು ಅಂತ ಹೇಳಿದ್ರು ನೋ ಪ್ರಾಬ್ಲಮ್. ಇನ್ನೇನು ತೊಂದರೆ ಇರೋದು ಅಂದರೆ ವಿಷ್ಣುವಿಗೆ ಕಾರಣ ವಿಷ್ಣು ಅಂತ, ಅಲ್ಲೂ ನೋ ಪ್ರಾಬ್ಲಮ್ಮೆ. ಯಾಕೆ ಅಂದರೆ ಇಷ್ಟೇ ವಿಚಾರ, ಇಲ್ಲಿ ದೇವರಿಗೆ ಕಾರಣ ದೇವರು ಅಂತ ಒಪ್ಪಿಕೊಂಡಾಗೆ ಸಿದ್ಧಾಂತ ಹಾಗೇ ಇರೋದು. ನಮಗೆ ಮೂಲರೂಪಿಯಾದ ಭಗವಂತನಿಂದ ಅವತಾರ ರೂಪಗಳ ಸೃಷ್ಟಿಯಾಯಿತು ಅಂತ ನಾವು ನೋಡ್ತೇವೆ. ಮೂಲರೂಪಿಯಾಗಿರ್ತಕ್ಕಂಥ ಭಗವಂತನಿಂದ ಅವತಾರ ರೂಪಗಳ ಸೃಷ್ಟಿಯಾಯಿತು ಅಂತ ನೋಡ್ತೇವೆ. ಹಾಗೇ ಇಲ್ಲೂ ಕೂಡ ಚಿಂತನೆ, ಆಯಿತಾ, ಮೂಲರೂಪಿಯಾದ ಭಗವಂತನಿಂದ ಅವತಾರ ರೂಪಗಳ ಚಿಂತನೆ. ಆ ಮೂಲರೂಪ ಬೇರೆಯಲ್ಲ, ಅವತಾರ ರೂಪಗಳು ಬೇರೆಯಲ್ಲ, ಮೂಲರೂಪ ಬೇರೆಯಲ್ಲ, ಅವತಾರ ರೂಪಗಳು ಬೇರೆಯಲ್ಲ. ಹಾಗೇ ಇಲ್ಲೂ ಕೂಡ ಏನು ಮಾಡ್ತಾರೆ, ಆಯಿತಾ, ವಿಷ್ಣುವಿನಿಂದಲೇ ವಿಷ್ಣುವಿನ ಒಂದು ಹುಟ್ಟು. ಹೌದು, ವಿಷ್ಣುವಿನಿಂದಲೇ ವಿಷ್ಣುವಿನ ಹುಟ್ಟು, ವಿಷ್ಣು ಬಿಟ್ಟು ಬೇರೆಯವರಿಂದ, ವಿಷ್ಣುವಿನಿಂದ ವಿಷ್ಣುವಿನ ಹುಟ್ಟು ಅಂದ್ರೆ ಏನು, ವಿಷ್ಣು ಎನ್ನುವ ಅವತಾರ ರೂಪಕ್ಕೆ ವಿಷ್ಣುವಿನ ಮೂಲ ರೂಪದಿಂದ, ವಿಷ್ಣು ಎನ್ನುವ ಅವತಾರ ರೂಪಕ್ಕೆ ವಿಷ್ಣುವಿನ ಮೂಲ ರೂಪದಿಂದ ಏನಾಗತ್ತೆ, ಹುಟ್ಟು ಆಗತ್ತೆ. ಬೇರೆಯವರಂತೆ ಅಲ್ಲ. ಅಲ್ಲಿ ಬ್ರಹ್ಮದೇವರಿಗೆ ರುದ್ರದೇವರಿಗೆ ಸ್ವಾರಸ್ಯ ಅಂದರೆ ಒಂದು ಶರೀರ ಇದೆ, ಪ್ರಾಕೃತವಾದ ಒಂದು ಶರೀರವಿದೆ. ಆ ಶರೀರವನ್ನು ಯಾರು ಕೊಡ್ತಾನೆ, ಪರಮಶಿವ ಅಥವಾ ಯಾರು, ಇನ್ನೊಂದು ರೀತಿಯಿಂದ ನೋಡಿದಾಗ ಈಶ್ವರ ಎನಿಸುವ ವಿಷ್ಣು ಕೊಡ್ತಾನೆ. ಪ್ರಾಕೃತ ಶರೀರದ ಮೂಲಕವಾದ ಹುಟ್ಟು ಯಾರಿಬ್ಬರಿಗಿದೆ, ಬ್ರಹ್ಮದೇವರಿಗೂ ಇದೆ, ರುದ್ರದೇವರಿಗಿದೆ. ಅದಕ್ಕೆ ಕಾರಣ ಯಾರು, ಶಿವಪುರಾಣ ಅಥವಾ ಸ್ಕಾಂದ ಪುರಾಣ ಹೇಳೋ ಹಾಗೆ ಯಾರು, ಈಶ್ವರ ಶಬ್ದವಾಚ್ಯನಾಗಿರ್ತಕ್ಕಂತಹ ರುದ್ರ ಶಬ್ದವಾಚ್ಯನಾಗಿರ್ತಕ್ಕಂಥ ವಿಷ್ಣುವೇ ಕೊಡೋದು. ಆದರೆ ವಿಷ್ಣು ಎನ್ನುವ ಅವತಾರ ರೂಪ ಏನಿದೆ ಅದಕ್ಕೆ ಕಾರಣ ಯಾರು ಅಂದರೆ, ವಿಷ್ಣು ಅಂದರೆ ಏನು ಅಭಿಪ್ರಾಯ, ವಿಷ್ಣುವಿಗೆ ಅವತಾರ ರೂಪ ಅಂದರೂ ಕೂಡ ಪ್ರಾಕೃತ ಶರೀರ ಅಲ್ಲ, ಪ್ರಾಕೃತ ಶರೀರ ಇಲ್ಲ, ಮತ್ತೆ ಏನು, ಅದು ಕೂಡ ಅಪ್ರಾಕೃತ ಶರೀರವೇ. ಆ ಅಪ್ರಾಕೃತ ಶರೀರ ಎಲ್ಲವೂ ಕೂಡ ಅವತಾರ ರೂಪದ್ದೇನಿದೆ ಮಹಾಪ್ರಳಯ ಕಾಲದಲ್ಲಿ ಮೂಲ ರೂಪದಲ್ಲಿ ಹೋಗಿ ಸೇರಿಕೊಂಡಿರುತ್ತೆ, ಮೂಲ ರೂಪದಲ್ಲಿ ಹೋಗಿ ಸೇರಿಕೊಂಡಿರುತ್ತೆ. ಅದನ್ನು ಪುನಃ ಭಗವಂತ ಏನು ಮಾಡ್ತಾನೆ, ಕಾಣೋ ಹಾಗೆ ಮಾಡ್ತಾನೆ. ಅವತಾರ ಹರೇಹ ಜನ್ಮ, ವಿಷ್ಣುವಿನ ಜನ್ಮ ಅಂದರೆ ಏನು ಅಂದರೆ ವಿಷ್ಣುವಿನ ಅವತಾರ, ಅಷ್ಟೇ ವಿಚಾರ, ವಿಷ್ಣುವಿನ ಅವತಾರ. ಹೀಗೆ ವಿಷ್ಣುವಿನ ಅವತಾರ ಅದು ವಿಷ್ಣುವಿನ ಮೂಲ ರೂಪದಿಂದ ಆಗತ್ತೆ ಅಂತ ಚಿಂತನೆ ಮಾಡಿಬಿಟ್ರೆ ನೋ ಪ್ರಾಬ್ಲಮ್, ಯಾವ ತೊಂದರೆಯೂ ಕೂಡ ಇಲ್ಲ, ಯಾವ ತೊಂದರೆಯೂ ಇಲ್ಲ. ಇನ್ನು ಒಂದು ತೊಂದರೆ ಇರೋದು ಅಧಿಕ ಅಂತ ಒಂದು ಮಾತು ಇದೆ, ಆಯ್ತಾ, ವಿಷ್ಣುವಿಗಿಂತ ಅಧಿಕ ಇವನು ಅಂತ ಮಾತು. ವಿಷ್ಣುವಿಗಿಂತ ಯಶಾ ತ್ರಯಾಣಾಂ ಅಧಿಕ, ಮೂವರಿಗಿಂತಲೂ ಅಧಿಕನಾದವನು ಅಂತ. ಅಲ್ಲೂ ಅಷ್ಟೆ, ಮೂವರಿಗಿಂತಲೂ ಅಧಿಕನಾದವನು ಅಂದರೆ ಬ್ರಹ್ಮನಿಗಿಂತ ಅಧಿಕ ಯಾರು, ಶಿವಶಬ್ದ ವಾಚ್ಯನಾಗಿರ್ತಕ್ಕಂತಹ ಅಥವಾ ಈಶ್ವರ ಶಬ್ದ ವಾಚ್ಯನಾದ ವಿಷ್ಣು, ಅದು ತೊಂದರೆ ಇಲ್ಲ, ಅಧಿಕನೇ. ಹಾಗೆ ಶಿವನಿಗಿಂತ ಅಧಿಕನಾದವನು ಶಿವಶಬ್ದ ಈಶ್ವರ ಶಬ್ದ ವಾಚ್ಯನಾದ ವಿಷ್ಣು, ಅದು ತೊಂದರೆ ಇಲ್ಲ. ವಿಷ್ಣುವಿನಿಂದ ಅಧಿಕನಾದವನು ವಿಷ್ಣು ಅಂತ ಹೇಳಿದ್ರೆ ತೊಂದರೆ. ವಿಷ್ಣುವಿಗಿಂತ ಅಧಿಕನಾದವನು ವಿಷ್ಣು ಅಂದರೆ ಅದು ಹೇಗೆ ಕೂಡಿಸೋದು, ಅದು ಸ್ವಲ್ಪ ತೊಂದರೆನೇ. ಹೌದು, ಆದರೆ ಈ ರೀತಿಯಾದ ಮಾತುಗಳು ಪುರಾಣಗಳಲ್ಲಿ ಬಂದಾಗ ಏನು ಚಿಂತನೆ ಮಾಡಬೇಕು ಅಂತ ವಿಚಾರ. ಇದು ಇದೊಂತಲ್ಲ, ಇನ್ನೂ ಅನೇಕ ಸಂದರ್ಭದಲ್ಲಿ ಆಯಿತಾ ವಿರುದ್ಧ ವಿರುದ್ಧವಾದ ಮಾತುಗಳು ಕೆಲವೊಮ್ಮೆ ಬರುತ್ತೆ. ರುದ್ರ ಸರ್ವೋತ್ತಮತ್ವವನ್ನು, ಬ್ರಹ್ಮ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಮಾತುಗಳು ಕೂಡ ಪುರಾಣಗಳಲ್ಲಿ ತುಂಬ ಕಡೆ ಬರುತ್ತೆ. ಇಲ್ಲಿ ವಿಯೇಂದ್ರ ಗುರು ಸಾರ್ವಭೌಮರು ಪರಮಶಿವ ಅವನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂಥ ಮಾತು, ಅವನು ಅಧಿಕ ಎಲ್ಲರಿಗಿಂತ ಅಂತ ಹೇಳೋ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಹೇಗೆ ಕೂಡಿಸಬೇಕು ಅಂತ ಅದಕ್ಕೆ ಆಚಾರ್ಯರು ನಮಗೆ ಭಾಗವತ ತಾತ್ಪರ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ವಿಸ್ತಾರವಾದ ಚಿಂತನೆಯನ್ನು ಕೊಡ್ತಾರೆ. ಇಲ್ಲಿ ವಿಜೇಂದ್ರ ಗುರುಸಾರ್ವಭೌಮರು ಕೂಡ ವಿಶೇಷವಾಗಿ ಶೈವ ಸರ್ವಸ್ವ ಖಂಡನ ಎನ್ನುವ ಒಂದು ಗ್ರಂಥವನ್ನು ಏನು ಮಾಡಿದರೆ, ಶಿವನೇ ಸರ್ವೋತ್ತಮ ಎಂಬತಕ್ಕಂಥ ಮಾತಿನ ಸರ್ವೋತ್ತಮತ್ವದ ಶಿವ ಸರ್ವೋತ್ತಮತ್ವದ ಚಿಂತನೆಯ ಆ ಒಂದು ವಿಚಾರ ಅಲ್ಲೂ ಪೂರ್ವಪಕ್ಷ ಮಾಡಿ ಸಿದ್ಧಾಂತ ಮಾಡುವ ಸಂದರ್ಭದಲ್ಲಿ ವಿಶೇಷವಾಗಿ ಶಿವ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅಂತ ಹೊರಟಾಗ ಬಹಳ ಬಹಳ ಪುರಾಣಗಳ ಮಾತನ್ನು ಉದಾಹರಿಸ್ತಾರೆ. ಆಯಿತಾ,
ಆ ಪುರಾಣಗಳ ಮಾತಿಗೆ, ಪುರಪಕ್ಷದ ಪುರಾಣಗಳ ಮಾತಿಗೆ ಉತ್ತರವನ್ನು ಕೊಡೋ ಸಂದರ್ಭದಲ್ಲಿ ಒಂದು ಅಪರೂಪದ ವಿಚಾರ, ಆದರೂ ಪ್ರಸಿದ್ಧವಾದ ವಿಚಾರವೇ, ಅದನ್ನು ಹೇಳ್ತಾರೆ. ಏನು ಪುರಾಣಗಳು 18 ಏನಿದೆ ಅದರಲ್ಲಿ ಸಾತ್ವಿಕ ಪುರಾಣ, ರಾಜಸ ಪುರಾಣ ಮತ್ತು ತಾಮಸ ಪುರಾಣ ಅಂತ ಮೂರು ವಿಭಾಗವಿದೆ. ಅದರಲ್ಲಿ ಆಯ್ತಾ ರಾಜಸ ತಾಮಸ ಪುರಾಣಗಳಲ್ಲಿ ಬೇರೆ ರೀತಿಯ ಚಿಂತನೆಗಳು ಕೂಡ ಬರಬಹುದು. ಅಂದರೆ ವಿಷ್ಣು ಸರ್ವೋತ್ತಮತ್ವ ಚಿಂತನೆಗೆ ವಿರುದ್ಧವಾದ ಚಿಂತನೆಗಳು ಬರಬಹುದು. ಅದನ್ನು ನೀವು ಏನು ಮಾಡಬೇಡಿ, ಒಪ್ಪಿಕೊಳ್ಳಬೇಡಿ ಅಂತ, ನಂಬಬೇಡಿ ಅಂತ ಹೇಳುವ ಮಾತು. ನಮಗೆ ಇದು ಹೀಗೆ ಹೇಳಿದ್ರೆ ಏನಪ್ಪ, ಇದು ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂಥದ್ದು, ಅದನ್ನು ನಂಬಬೇಡಿ ಒಪ್ಕೋಬೇಡಿ ಅಂದರೆ ಹೇಗೆ, ಅದನ್ನು ಪ್ರಮಾಣ ಅಂತ ಒಪ್ಪಬೇಕೋ ಬೇಡವೋ ಅಂತ ವಿಚಾರ. ಇದು ಬಹಳ ಮುಖ್ಯವಾಗಿ ಚಿಂತೆ ಮಾಡಬೇಕಾದ ವಿಚಾರ. ಸಾತ್ವಿಕ, ರಾಜಸ, ತಾಮಸ ಅಂತ ಹೇಳಿದ್ರೆ ಹಿಂದೆನೂ ಬಂತು. ವೇದಗಳ ವಿಭಾಗವನ್ನು ಮಾಡೋ ಸಂದರ್ಭದಲ್ಲೂ ಗುಣತ್ರಯವನ್ನು ತೆಗೆದುಕೊಂಡ ದೇವರು ಅಂತ. ಇದೆಲ್ಲ ವಿಚಾರ ಇಷ್ಟೇನೆ. ಹಾಗೆ ಇದನ್ನು ವಿಭಾಗ ಮಾಡೋ ಸಂದರ್ಭದಲ್ಲೂ ಗುಣತ್ರಯಗಳನ್ನು ತೆಗೆದುಕೊಂಡಿದ್ದಾನ ಅಂದರೆ ಹೌದು, ವಿಚಾರ ಇಲ್ಲ. ಏನಿದು ವಿಚಾರ ಅಂದರೆ, ಸಾತ್ವಿಕ ಜೀವರಾಶಿಗಳಿದ್ದಾರೆ, ರಾಜಸ ಜೀವರಾಶಿಗಳಿದ್ದಾರೆ, ತಾಮಸ ಜೀವರಾಶಿಗಳಿದ್ದಾರೆ. ಯಾರು ಯಾರು ಓದಿದಾಗ ಏನೇನು ಅರ್ಥವಾಗುತ್ತೋ ಅದು ಅಲ್ಲಿ ವಿಭಾಗದಲ್ಲಿ ಹೈಲೈಟ್ ಆಗೋದು. ಅಂದರೆ ದೇವರು ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಮಾಡಿದ್ದಾನೆ ಅಂತ ಹೇಳಿದ್ರೆ ಏನಭಿಪ್ರಾಯ, ಸಾತ್ವಿಕರಾದವರು ಓದಿದಾಗ ಅವರಿಗೆ ಸತ್ವಗುಣದ ಅಂದರೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ತತ್ವವಾದ ಅಂದರೆ ಯಥಾರ್ಥವಾದ ವಿಚಾರ ಅದು ಗೊತ್ತಾಗತ್ತೆ. ಅದೇ ರಾಜಸರಾದವರೇನಾದರೂ ಆ ಒಂದು ಆರು ಪುರಾಣಗಳನ್ನು ಓದಿದರೆ ಅವರಿಗೆ ರಾಜಸವಾದ ಅರ್ಥ, ರಾಜಸವಾದ ಅರ್ಥ ಅಂದರೆ ಹರಿಸರ್ವೋತ್ತಮ ಆದರೂ ಆಗಿರ್ಬೋದು, ವಿಷ್ಣು ಸರ್ವೋತ್ತಮನು ಹೌದು, ಹರಿ ಸರ್ವೋತ್ತಮನು ಹೌದು, ರುದ್ರ ಸರ್ವೋತ್ತಮನು ಹೌದು, ವಿನಾಯಕ ಸರ್ವೋತ್ತಮನು ಹೌದು, ಅದು ರಾಜಸ. ಎರಡರನ್ನೂ ಒಂದೇ ತಕ್ಕಡಿಲಿಟ್ಟು ತೂಗ್ಬಿಡೋದು, ಅದು ರಾಜಸವಾದ ಅರ್ಥ. ಮತ್ತೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ತಾಮಸ. ಅಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ವಿಷ್ಣು ಸರ್ವೋತ್ತಮಕ್ಕೆ ವಿರುದ್ಧನೇ, ವಿಷ್ಣು ಸರ್ವೋತ್ತಮ ಅಲ್ಲ, ರುದ್ರನೇ ಸರ್ವೋತ್ತಮ ಅಥವಾ ಮತ್ತೊಬ್ಬನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಹೇಳೋದು, ಅದು ಪಕ್ಕ ತಾಮಸ. ಅಂದರೆ ಇದು ಹೇಗೆ ಅಭಿಪ್ರಾಯ ಅಂದರೆ, ಇದು ಅವರವರು ಅದನ್ನು ಓದಿದಾಗ ಅರ್ಥ ಆಗತಕ್ಕಂಥದ್ದು, ಅವರವರು ಅದನ್ನು ಓದಿದಾಗ ಅರ್ಥ ಆಗ್ತಕ್ಕಂಥದ್ದು. ಮತ್ತು ಆ ಪುರಾಣಗಳ ಚಿಂತನೆಯಲ್ಲಿ ಆಚಾರ್ಯರು ಕೂಡ ಬಹಳ ವಿಶೇಷವಾದ ಒಂದು ಕೊಡುಗೆ ಕೊಟ್ಟಿರೋದು ಅಂದರೆ, ಆಚಾರ್ಯ ಹೇಳ್ತಾರೆ ಮಧ್ವಾಚಾರ್ಯರು, ನೀವು ಪುರಾಣಗಳನ್ನು ಓದೋ ಸಂದರ್ಭದಲ್ಲಿ ಭಾಷಾತ್ರಯಂ, ಮೂರು ಭಾಷೆಗಳ ಬಗ್ಗೆ ಗಮನ ಇರಲಿ. ಪುರಾಣಗಳಲ್ಲಿ ಮೂರು ಭಾಷೆಗಳು, ನೂರು ರೀತಿಗಳು. ಭಾಷಾತ್ರಯಂ ನ ಜಾನಾತಿ ರೀತೀನಾಂ ಶತಮೇವ ಚ ಅಂತ ಆಚಾರ್ಯ ಹೇಳೋ ಮಾತು. ಭಾಷಾತ್ರಯವನ್ನು ತಿಳ್ಕೊಂಡಿರಬೇಕು, ನೂರು ರೀತಿಗಳನ್ನು ತಿಳ್ಕೊಂಡಿರಬೇಕು ಪುರಾಣಗಳಲ್ಲಿ ಮಾಡೋ ಸಂದರ್ಭದಲ್ಲಿ. ಅದನ್ನು ತಿಳಿದುಕೊಳ್ಳದೆ ಪುರಾಣಗಳನ್ನು ಓದಿ ನೀವು ಹೇಳಿದರೆ ಸಯಾತಿ ನರಕಂ, ನರಕಕ್ಕೆ ಹೋಗ್ತಾನೆ ಅಂತ ಅಂತ ಮಾತಿದೆ. ಇದೇನಪ್ಪ ಇದು, ಪುರಾಣ ಓದಿ ನರಕಕ್ಕೆ ಹೋಗೋದಾ ಅಂತ? ಹೌದು, ಪುರಾಣ ಓದಿಯೇ ನರಕಕ್ಕೆ ಹೋಗೋದಾಗತ್ತೆ. ಯಾವಾಗ ಪುರಾಣಗಳಲ್ಲಿ ಕಂಡುಬರುವ ಮೂರು ಭಾಷೆಗಳನ್ನು ಮತ್ತು ನೂರು ರೀತಿಗಳನ್ನು ತಿಳಿಯದೇ ಪುರಾಣವನ್ನು ಓದಿ ಏನೇನೋ ಮನಬಂದಂತೆ ಅರ್ಥ ಹೇಳಿದರೆ ಅವನು ನರಕಕ್ಕೆ ಹೋಗೋದು. ಏನು ಮೂರು ಭಾಷೆಗಳು, ಅದರ ಬಗ್ಗೆ ತತ್ಪರಿಣದಲ್ಲಿ ಬಹಳ ವಿಸ್ತಾರವಾದ ಚಿಂತನೆಯನ್ನು ಆಚಾರ್ಯರು ಕೊಡ್ತಾರೆ ಅಲ್ವಾ. ಅದು ದರ್ಶನ ಭಾಷೆ, ಗುಹ್ಯ ಭಾಷೆ, ಆಯಿತಾ, ಬಹಳ ಮುಖ್ಯವಾಗಿ ಹೇಗೆ ಇದೆಯೋ ಹಾಗೆ ತಿಳಿಯತಕ್ಕಂಥದ್ದು ಅದು ಒಂದು ಭಾಷೆ. ಹೇಗಿದೆಯೋ ಹಾಗೆ, ಆಸ್ ಇಟ್ ಈಸ್, ಯಥಾರ್ಥವಾದ ವಿಚಾರ, ಯಥಾರ್ಥವಾದ ವಿಚಾರ ಸರಣಿ, ಅದನ್ನು ತಿಳಿಸುವ ಭಾಷೆ, ಆಯಿತಾ. ಅದಾದ ಮೇಲೆ ಕೆಲವೊಂದನ್ನು ಗುಟ್ಟಾಗೆ ಹೇಳ್ತಾರೆ, ಗೊತ್ತಾಗದೇ ಇರಲಿ ಅಂತ ಗುಟ್ಟಾಗಿ ಹೇಳ್ತಾರೆ, ಅದು ಗುಹ್ಯ ಭಾಷೆ. ಮತ್ತೆ ಕೆಲವು ದರ್ಶನ ಭಾಷೆ ಅಂದರು. ದರ್ಶನ ಭಾಷೆ ಅಂದರೆ ಆಯಿತಾ, ಬೇರೆ ಬೇರೆ ಸಿದ್ಧಾಂತಗಳು ಬಂದಿದೆ. ಆ ಬೇರೆ ಬೇರೆ ದರ್ಶನಾಚಾರ್ಯರು ಬೇರೆ ಬೇರೆ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ವ್ಯಾಸರು ಸಂಗ್ರಹ ಮಾಡಿದ್ದಾರೆ, ವ್ಯಾಸರು ಸಂಗ್ರಹ ಮಾಡಿದ್ದಾರೆ. ಅದರಿಂದಾಗಿ ನೀವು ಯಾವುದೇ ವಿಚಾರ ಬಂದಾಗ, ಈಗ ಉದಾಹರಣೆಗೆ ಶಿವಸರ್ವೋತ್ತಮತ್ವವನ್ನು ವಿಸ್ತಾರ ಮಾಡುವ ಲಿಂಗಪುರಾಣ, ಶೈವಪುರಾಣ ಮೊದಲಾದ ಕಡೆಯಲ್ಲಿ ಶಿವಸರ್ವೋತ್ತಮ ಚೈತನ್ಯ ಬರುತ್ತೆ. ಅದು ವೇದವ್ಯಾಸ ದೇವರ ಸ್ವಂತ ಅಭಿಪ್ರಾಯ ಅಲ್ಲ, ಶಿವಸರ್ವೋತ್ತಮ ಎಂತಕ್ಕಂಥ ಒಂದು ವಾದಿಗಳ ವಿಚಾರ ಸರಣಿ ಇದೆ. ಒಂದಿಷ್ಟು ಜನ ಅದನ್ನು ನಂಬಿಕೊಂಡು
ವಾದ ಮಾಡಿ ಅದನ್ನೇ ತಿಳಿದುಕೊಂಡು ಅದನ್ನೇ ಅನುಸರಣೆ ಮಾಡ್ತಾರೆ. ಅವರು ಶೈವರು, ಅವರ ವಿಚಾರಧಾರೆ ಏನು ಅನ್ನೋದನ್ನು ಅದು ದರ್ಶನ, ಶಿವದರ್ಶನ. ಅದನ್ನು ವೇದವ್ಯಾಸ ದೇವರು ಏನು ಮಾಡಿದರು, ಶೈವ ಪುರಾಣದಲ್ಲಿ ಲಿಂಗ ಪುರಾಣದಲ್ಲೆಲ್ಲ ಕೊಟ್ಟರು. ಆಯಿತಾ, ಅದಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಕಥೆ ಎಲ್ಲ ಹೇಳಿದರು. ಒಂದು ಕಥೆ, ಒಂದಿಷ್ಟು ವಿಚಾರಧಾರೆಗಳು, ಒಂದಿಷ್ಟು ಯುಕ್ತಿಗಳು ಎಲ್ಲ ಹೇಳ್ತಾ ಬಂದರು. ಅದೇನು ನಿಜವಾಗಿ ಅದು ದರ್ಶನದವರ ಒಂದು ವಾಚ, ಶಿವದರ್ಶನದವರ ಒಂದು ವಾದ ಸರಣಿ ಹೇಗಿದೆ ಅನ್ನೋದನ್ನು ಯಾರು ಹೇಳಿದ್ರು, ವೇದವ್ಯಾಸ ಹೇಳಿದ್ರು. ಅದು ವೇದವ್ಯಾಸ ದೇವರ ಸ್ವಂತ ವಾಕ್ಯ ಅಲ್ಲ. ಆಯಿತಾ, ವೇದವ್ಯಾಸ ದೇವರ ವಿಚಾರ ಸರಣಿ ಯಾವುದು ಅಂತ ನೋಡಬೇಕಾದ್ರೆ ಸಮಾಧಿ ಭಾಷೆಯಲ್ಲಿ ಅವರು ಏನು ಹೇಳಿದ್ರು ಅದನ್ನು ನೋಡಬೇಕು. ಸಮಾಧಿ ಭಾಷೆಯಲ್ಲಿ ಹೇಳಿದ್ದ್ಯಾವುದು, ಹೇಗಿದ್ದೀವಿ, ಆಸ್ ಇಟ್ ಈಸ್ ಹೇಳಿದ್ದ್ಯಾವುದು, ಸಮಾಧಿ ಭಾಷೆ ಆ ರೀತಿ ಹೇಳಿದ್ದ್ಯಾವುದು ಭಾಗವತ ಪುರಾಣ. ಯಾಕೆಂದರೆ ಪ್ರಾರಂಭದಲ್ಲಿ ಹೇಳ್ತಾರೆ ಸಮಾಧಿನ ಅನುಸ್ಮರ, ಸಮಾಧಿ ಭಾಷೆಯಿಂದ ಹೇಗಿದೆಯೋ ಹಾಗೆ ತಿಳ್ಕೊಡಿ ಸ್ವಾಮಿ ಅಂತ ಪ್ರಾರ್ಥನೆ ನಾರದರು ಮಾಡಿದಾಗಲೇ ವೇದವ್ಯಾಸ ದೇವರಿಂದ ರಚಿತವಾಗಿರ್ತಕ್ಕಂಥದ್ದು ಯಾವುದು, ಭಾಗವತ ಪುರಾಣ. ಅದರಿಂದಾಗಿ ಬೇರೆ ಪುರಾಣಗಳಲ್ಲಿ ಓದಿದಾಗ ದರ್ಶನಗಳ ವಿಚಾರ ಆಸ್ ಇಟ್ ಈಸ್ ಆಗಿದೆಯೋ ಹಾಗೇ ಹೇಳಿರ್ತಾರೆ. ಅದನ್ನು ನಾವು ವೇದವ್ಯಾಸ ದೇವರಿಗೆ ಸಮ್ಮತ ಅಂತ ತಿಳ್ಕೋಬಾರದು. ಅದು ಸರಿ, ಯಾರ ಮಟ್ಟಿಗೆ ಸರಿ, ಶೈವರ ಮಟ್ಟಿಗೆ ಸರಿ, ಶೈವರ ಮಟ್ಟಿಗೆ ಆ ದರ್ಶನ ಸರಿ. ಹಾಗೆ ಸೌರರಿದ್ದಾರೆ, ಸೂರ್ಯನೇ ದೊಡ್ಡವನು ಅಂತ, ಅಂಥ ವಿಚಾರಧಾರೆಗಳು ಪುರಾಣಗಳಲ್ಲಿ ಬರ್ಬೋದು. ಗಣಪತಿ ದೊಡ್ಡವನು ಅಂತಕ್ಕಂಥ ವಿಚಾರಧಾರೆಯೂ ಪುರಾಣಗಳಲ್ಲಿ ಬರ್ಬೋದು. ನಿಜವಾಗಿ ಪುರಾಣಗಳಲ್ಲಿ ಬರ್ಬೋದು ಅಂದ್ರೇನು, ಅದಕ್ಕೆ ಸಂವಾದಿಯಾಗಿ ವೇದವೂ ಸಿಗತ್ತೆ ನಮಗೆ, ವೇದವೂ ಸಿಗತ್ತೆ ಇಲ್ಲ ಅಂತಲ್ಲ. ಆಯ್ತಾ, ಅದೆಲ್ಲ ದರ್ಶನ ಭಾಷೆ, ದರ್ಶನ ಭಾಷೆ. ಅದನ್ನು ನಾವು ಪರಮ ಪ್ರಮಾಣ ಅಂತ ಒಪ್ಕೊಳ್ಳೋ ವಿಚಾರ ಇಲ್ಲ. ಆಯಾಯ ದರ್ಶನದವರ ಮಾತನ್ನು ವೇದವ್ಯಾಸ್ತೆಯವರು ಹೇಳಿದ್ದಾರೆ, ಆಯಾಯ ದರ್ಶನದವರ ಮಾತನ್ನು ವೇದವ್ಯಾಸ್ತೆಯವರು ಹೇಳಿದ್ದಾರೆ, ಅಷ್ಟೇ ವಿಚಾರ. ಇದು ಗೊತ್ತಿಲ್ಲದೇನೆ ವೇದವ್ಯಾಸ್ತೆಯವರು ಅಪ್ರಾಮಾಣಿಕವಾದ ವಿಚಾರ ಹೇಳ್ತಾರೇನಪ್ಪ, ವೇದವ್ಯಾಸ್ತೆಯವರು ಹೇಳಿದೆಲ್ಲ ಪ್ರಮಾಣ ಅಂತ ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ. ವೇದವ್ಯಾಸ್ತೆಯವರು ಆಯಾಯ ದರ್ಶನದ ವಿಚಾರಧಾರೆಗಳನ್ನು ಪುರಾಣಗಳಲ್ಲಿ ಸೆರೆ ಹಿಡಿದಿದ್ದಾರೆ, ಅಷ್ಟೇ ವಿಚಾರ. ಅವರ ಒಂದು ನಿಜವಾದ ವಿಚಾರಧಾರೆ, ಸ್ವಂತದ ಒಂದು ವಿಚಾರಧಾರೆ ನೋಡಬೇಕು ಅಂದರೆ ಸಮಾಧಿ ಭಾಷೆಯಲ್ಲಿ ರಚಿತವಾದ ಪುರಾಣಗಳು, ಆಯಿತಾ, ಅದನ್ನೇ ಸಾತ್ವಿಕ ಪುರಾಣ ಅಂತ ಕರೀತಕ್ಕಂಥದ್ದು ಅದನ್ನು ನೋಡಿ. ಅದರಿಂದ ಎಲ್ಲಿ ಆಯಿತಾ ಇಂತಹ ವಿಚಾರಧಾರೆಗಳು ಬರುತ್ತೋ, ರುದ್ರದೇವರ ಸರ್ವೋತ್ತಮತ್ವ ಅಥವಾ ಬೇರೆ ದೇವತೆಗಳ ಸರ್ವೋತ್ತಮತ್ವದ ವಿಚಾರಧಾರೆ ಬರುತ್ತೋ, ಅಥವಾ ಇಲ್ಲಿ ಹೇಳಿದ ಹಾಗೆ ಆಯಿತಾ ವಿಷ್ಣುವಿನಿಂತ ಅಧಿಕನಾಗಿ ಮತ್ತೊಬ್ಬ ಪರಶಿವನಿದ್ದಾನೆ ಅಂತ ಹೇಳೋ ವಿಚಾರ ಬಂದಾಗ ವಿಷ್ಣುವಿನಿಂತ ಅಧಿಕ ವಿಷ್ಣುವೇ ಆಗೋದು ಹೇಗೆ, ವಿಷ್ಣು ವಿಷ್ಣುವಿಗೆ ಈಕ್ವಲ್ ಆಗೋ ವಿಚಾರ, ವಿಷ್ಣು ವಿಷ್ಣುವಿಗಿಂತ ಅಧಿಕ ಆಗೋ ವಿಚಾರ ಹೇಗಪ್ಪ ಇಲ್ವಲ್ಲ ಅಂತ ಇದೆಲ್ಲ ಬಂದಾಗ ನಾವು ಏನು ಚಿಂತನೆ ಮಾಡಬೇಕು. ಅದು ಒಂದು ರೀತಿಯಿಂದ ನಾವು ಬೇರೆ ಎಲ್ಲ ಕೂಡಿಸ್ತಾ ಬಂದ್ವಿ, ಅಲ್ಲಿ ವಿಷ್ಣುವಿಗಿಂತ ವಿಷ್ಣು ಅಧಿಕ ಆಗೋದು ಹೇಗೆ ಅಂತ ವಿಚಾರ ಬಂದಾಗ ಅದು ಬೇರೆ ಬೇರೆ ದರ್ಶನದಲ್ಲಿ ಬಂದಿರತಕ್ಕಂಥ ಮಾತನ್ನು ಯಾರು ಹೇಳಿದ್ದಾರೆ, ಆಯಿತಾ, ದರ್ಶನ ಭಾಷೆಯಲ್ಲಿ ವೇದವ್ಯಾಸ್ತಿಯವರು ಹೇಳಿದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದು ಅವರಿಗೆ ಸಮ್ಮತವಾದ ವಿಚಾರ ಅಲ್ಲ, ಸಮ್ಮತವಾಗಿರ್ತಕ್ಕಂಥ ವಿಚಾರ ಅಲ್ಲ. ಅದರಿಂದ ಯಶಾಂತ್ರಯಾಣಾಂ ಅಧಿಕ ಸರ್ವಕಾರಣ ಈಶ್ವರ ಯಾಕೆ ಹೇಳ್ತಾರೆ ಅಂತ ಅಂಥ ಮಾತುಗಳನ್ನು ಯಾಕೆ ಹೀಗೆ ಜನಸಾಮಾನ್ಯರಿಗೆ ಎಲ್ಲೋ ಒಂದು ಕಡೆಯಿಂದ ತತ್ವವನ್ನು ತಿಳಿಸಲಿಕ್ಕೆ ಅಂತ ಹೊರಟಿರ್ತಕ್ಕಂಥ ಪುರಾಣಗಳು ದರ್ಶನ ಭಾಷೆಯಲ್ಲಿ ಬೇರೆ ಬೇರೆ ದರ್ಶನಗಳನ್ನು ಅನುವಾದ ಮಾಡಿ ಗೊಂದಲ ಉಂಟು ಮಾಡೋದಾ ಅಂತ, ನಮಗೆ ಭ್ರಮೆಯನ್ನು ಉಂಟು ಮಾಡೋದಾ ಅಂತ ವಿಚಾರ. ಅದು ವೇದದಲ್ಲೂ ಅಂಥ ಮಾತು ಬರುತ್ತೆ, ಪುರಾಣಗಳಲ್ಲೂ ಹಾಗೆ ಮಾತು ಬರುತ್ತೆ. ಯಾಕೆ ಅಂತ ಬಂದಾಗ ಆಚಾರ್ಯ ಹೇಳೋ ಮಾತು, ಯಾವ ಯಾವ ಜೀವಿಗಳು ಯಾವ ಯಾವ ಯೋಗ್ಯತೆಯನ್ನು ಹೊಂದಿದ್ದಾರೋ ಅವರವರಿಗೆ ಆಯಾಯ ಯೋಗ್ಯತೆಗೆ ಅನುಗುಣವಾದ ಅರ್ಥ ಆಗಬೇಕು, ವಿಚಾರ ಸಿಗಬೇಕು. ಅದಕ್ಕೆ ವೇದವೂ ಆ ರೀತಿ ಹೇಳುತ್ತೆ, ಪುರಾಣಗಳು ಆ ರೀತಿ ಹೇಳುತ್ತೆ, ಪುರಾಣಗಳು ಆ ರೀತಿ ಹೇಳುತ್ತೆ. ಅಂದರೆ ಅಜ್ಞಜನರು ತಾಮಸರಾಗಿರ್ತಕ್ಕಂಥ ಜನರು ತಪ್ಪಾಗಿ ತಿಳಿದುಕೊಂಡು ತಪ್ಪಾದ ಆ ಒಂದು ತಿಳುವಳಿಕೆಯಿಂದ ತಪ್ಪು ಉಪಾಸನೆ ಮಾಡಿ ಅಧೋಲೋಕಕ್ಕೆ ಹೋಗಬೇಕು, ಹೋಗಬೇಕು. ಅದು ಅವರ ಒಂದು ಗತಿಯೇ ಹಾಗೆ, ಅವರ ಸ್ವಭಾವವೇ ಹಾಗೆ, ಯಾರು ಏನು ಮಾಡೋ ವಿಚಾರವಿಲ್ಲ. ಹೀಗಾಗಿ ಅಜ್ಞಜನರಿಗೆ ವ್ಯಾಮೋಹಕ್ಕೋಸ್ಕರ ಅಂತ ಅದು ಆಚಾರ್ಯ ಬ್ರಹ್ಮಸೂತ್ರ ಭಾಷೆದಲ್ಲೂ ಕೂಡ ನಿರೂಪಣೆ ಮಾಡಿರ್ತಕ್ಕಂಥ ವಿಚಾರ. ವೃದ್ಧದೇವರಿಗೆ ಅವರೇ ಪ್ರೇರಣೆ ಮಾಡಿ ಹೇಳ್ತಾರಂತೆ, ಅತಥ್ಯಾನಿ ವಿತಥ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂ ಚ ಮಾಂಕುರು ಅಂತ ವೃದ್ಧದೇವರಿಗೆ ವಿಷ್ಣುವೇ ಹೇಳಿದ್ದು, ನೀನು ದರ್ಶನಗಳನ್ನು ಮಾಡು, ಬೇರೆ ಬೇರೆ ದರ್ಶನ
ಆ ದರ್ಶನಗಳಲ್ಲಿ ನಿನ್ನನ್ನೇ ನೀನು ದೊಡ್ಡವನು ಅಂತ ಹೇಳ್ಕೋ, ನನ್ನನ್ನು ದೊಡ್ಡವನು ಅಂತ ಹೇಳಬೇಡ, ನನ್ನ ಬಗ್ಗೆ ಪ್ರಸಿದ್ಧಿ ಬರದೇ ಇದ್ದ ಹಾಗೆ ನಿನ್ನ ಬಗ್ಗೆ ಪ್ರಸಿದ್ಧಿ ಬರೋ ಹಾಗೆ ಮಾಡು ಅಂತ ಕೇಳಿ ದೇವರಿಂದ ಆಜ್ಞಪ್ತನಾದ ರುದ್ರದೇವರು ಶೈವ ದರ್ಶನವನ್ನು ಕೊಟ್ಟದ್ದು. ಅದು ಹೌದು ನೋಡಿ, ರುದ್ರದೇವರೇ ಕೊಟ್ಟದ್ದು. ರುದ್ರದೇವರು ಕೊಟ್ಟ ಆ ಶೈವ ದರ್ಶನವನ್ನೇ ಅನೇಕ ರೀತಿಯಿಂದ ಯಾರು ವೇದವ್ಯಾಸ ದೇವರು ಪುನಃ ಪುರಾಣಗಳಲ್ಲಿ ಸೇರಿಸಿದರು. ಪುರಾಣಗಳಲ್ಲಿ ಅದನ್ನು ಆಯ್ತಾ ಅವರು ಸೇರಿಸಿದರು, ರಚನೆ ಮಾಡಿ ಸೇರಿಸಿದರು. ಹಾಗೆಂಥೇಳಿ ಅದನ್ನು ನಾವು ಸತ್ಯವಾದ ವಿಚಾರ, ಯಥಾರ್ಥವಾದ ವಿಚಾರ ಅಂತ ನಂಬಬಾರದು. ಅದರಿಂದ ದೇವರಿಗಿಂತ ಮತ್ತೊಬ್ಬ ಅಧಿಕ ಇನ್ನೊಬ್ಬ ಯಾರು ಪರಮಶಿವ ಅಂತಾಗಲಿ ಮತ್ತೊಬ್ಬನಾಗಲಿ ಇಲ್ಲ. ವಿಷ್ಣುವಿಗೆ ವಿಷ್ಣು ಯಾವತ್ತೂ ಕೂಡ ಏನಪ್ಪ ಆಗಿದ್ದಾನೆ ಅಂತ ಬಂದಾಗ ವಿಷ್ಣುವಿಗೆ ಅಧಿಕಾಂತ ಇನ್ನೊಬ್ಬ ಇಲ್ಲ, ವಿಷ್ಣುವಿಗೆ ಅಧಿಕಾಂತ ಇನ್ನೊಬ್ಬನಿಲ್ಲ. ವಿಷ್ಣು ವಿಷ್ಣು ಈಕ್ವಲ್ಲೆ ಯಾವತ್ತೂ ಕೂಡ. ಆದರೆ ಒಂದು ವಿಚಾರ ಇದೆ ಇಲ್ಲೂ ಕೂಡ. ನಾವು ಕಠೋಪನಿಷತ್ತಿನ ಚಿಂತನೆಯಲ್ಲಿರುವ ಒಂದು ತಾರತಮ್ಯ ಚಿಂತನೆ ಬಂತೆ ನೋಡಿರ್ಬೋದು ನೀವೆಲ್ಲ. ಅಲ್ಲಿ ಇಂದ್ರಿಯೇಭ್ಯಪ್ಪರ ಕ್ಯರ್ಥಾಹ ಅರ್ಥೇಭ್ಯಸ್ಥ ಪರಂ ಮನಃ ಮನಸಸ್ತು ಪರ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ ಮಹತ ಪರಮ ವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾ ಪರಾಗತಿ. ಹೀಗೆಲ್ಲ ಚಿಂತೆ ಬರುತ್ತೆ, ಬಹಳ ಸುಂದರವಾದ ಚಿಂತನೆ. ಅಲ್ಲೂ ಒಂದು ವಿಶಿಷ್ಟವಾದ ಅರ್ಥವನ್ನು ಚಿಂತೆ ಮಾಡ್ತಾರೆ. ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ ಅರ್ಥಾಭಿಮಾನಿ ದೇವತೆಗಳು ದೊಡ್ಡವರು ಅಂತ ಹೀಗೆಲ್ಲ ವಿಚಾರ ಬರುತ್ತೆ ಆಯ್ತಾ. ಅಲ್ಲಿ ಹಾಗೆ ವಿಚಾರಧಾರೆ ಬಂದಾಗ ಏನಪ್ಪ ಇದು, ಇದು ತಾರತಮ್ಯವನ್ನು ಹೇಳುತ್ತೆ ಸರಿ, ಆದರೆ ಎಲ್ಲ ಶಬ್ದಗಳು ಕೂಡ ಮುಖ್ಯತಃ ದೇವರನ್ನು ಹೇಳುತ್ತೆ ಅಂತ ಒಂದು ಚಿಂತನೆ ಇಟ್ಟುಕೊಂಡಾಗ ಇಂತಹ ಕಠೋಪನಿಷತ್ತಿನ ಮಾತುಗಳನ್ನು ಹೇಗೆ ಕೂಡಿಸೋದು ಅಂತ ವಿಚಾರ ಬರುತ್ತೆ. ಅಲ್ಲಿ ಹೇಳೋದು ಹೌದಪ್ಪ, ಇಂದ್ರಿಯೇಭ್ಯ ಅಂದ್ರೂ ದೇವರೇ, ಅರ್ಥೇ ಇಂದ್ರಿಯೇಭ್ಯ ಪರಾಖ್ಯರ್ಥ ಅಂದರೆ ಅರ್ಥ ಅಂದ್ರೂ ದೇವರೇ. ವಿಷಯಾಭಿಮಾನಿಗಳು ಅಂದರೆ ದೇವತೆಗಳಿದ್ದಾರೆ, ದೇವತೆಗಳ ಮೇಲೆ ಯಾರಿದ್ದಾರೆ, ಮುಖ್ಯವಾಗಿ ದೇವರೇ. ಅಲ್ಲಿ ಏನು ಅರ್ಥ ಆಗುತ್ತೆ ಸ್ವಾರಸ್ಯ ಅಂದರೆ, ಇಂದ್ರಿಯ ದೇವತೆಗಳು ಅವರಲ್ಲಿ ಮುಖ್ಯನಾಗಿರ್ತಕ್ಕಂತಹ ದೇವರು. ಇಂದ್ರಿಯ ಅಂತ ಹೇಳಿದ್ರೆ ದೇವರೇ, ಅರ್ಥ ಅಂದ್ರೂ ದೇವರೇ. ಇಂದ್ರಿಯ ಎಂಬ ದೇವರಿಗಿಂತ ಅರ್ಥ ಎಂಬ ದೇವರು ದೊಡ್ಡವನು, ಅರ್ಥ ಎನ್ನುವ ದೇವರಿಗಿಂತ ಆಯ್ತಾ ಮನಸ್ಸೆಂಬ ದೇವರು ದೊಡ್ಡವನು, ಮನಸ್ಸೆಂಬ ದೇವರಿಗಿಂತ ಬುದ್ಧಿ ಎಂಬ ದೇವರು ದೊಡ್ಡವನು. ಹೀಗೆಲ್ಲ ಅರ್ಥ ಆಗತ್ತೆ. ಇದೇನಿದು ದೇವರಿಗಿಂತ ದೇವರು ದೊಡ್ಡವನು, ದೇವರಿಗಿಂತ ದೇವರು ದೊಡ್ಡವನು ಅಂದರೆ ಏನು ಅಭಿಪ್ರಾಯ ಅಂದರೆ, ಅಷ್ಟೇನೆ, ಅಭಿಮಾನಿ ದೇವತೆಗಳಲ್ಲೇ ತಾರತಮ್ಯ ಇರೋದು, ದೇವರ ರೂಪಗಳಲ್ಲಿ ತಾರತಮ್ಯವಿಲ್ಲ. ಆದರೆ ಆ ಅಭಿಮಾನಿ ದೇವತೆಗಳಲ್ಲಿ ಇರುವ ದೇವರು ಏನಿದ್ದಾನೆ, ವಿಷ್ಣು ಏನಿದ್ದಾನೆ, ಅವನು ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಪಡಿಸುವ ತಾರತಮ್ಯ. ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಪ್ರಕಟಿಸ್ತಾನೋ ಅದಕ್ಕಿಂತ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಅರ್ಥಾಭಿಮಾನಿ ದೇವತೆಗಳಲ್ಲಿ ದೇವರು ಪ್ರಕಟಪಡಿಸ್ತಾನೆ. ಅರ್ಥಾಭಿಮಾನಿ ದೇವತೆಗಳಲ್ಲಿ ದೇವರು ಎಷ್ಟು ಶಕ್ತಿ ಸಾಮರ್ಥ್ಯ ಪ್ರಕಟಿಸ್ತಾನೋ ಅದಕ್ಕಿಂತಲೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ವಿಶೇಷವಾಗಿ ದೇವರು ಯಾರಲ್ಲಿ, ಮನೋಭಿಮಾನಿ ದೇವತೆಗಳಲ್ಲಿ, ಅವರಿಗಿಂತಲೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಬುದ್ಧಿಭಿಮಾನಿ ದೇವತೆಗಳಲ್ಲಿ ಪ್ರಕಟಪಡಿಸ್ತಾನೆ. ಹೀಗೆ ಅದು ದೇವತಾ ತಾರತಮ್ಯದ ಚಿಂತನೆಯೇ ಮುಖ್ಯವಾಗಿ. ಆದರೆ ದೇವರಿಗೆ ತಾರತಮ್ಯ ಅಂದರೆ ದೇವರಿಗೆ ನಿಜವಾಗಿ ತಾರತಮ್ಯ ಇಲ್ಲ. ಇಂದ್ರಿಯಾಭಿಮಾನಿ, ಅರ್ಥಾಭಿಮಾನಿ, ಮನೋಭಿಮಾನಿ, ಬುದ್ಧಿಭಿಮಾನಿ ಎಲ್ಲ ದೇವತೆಗಳಲ್ಲಿ ಇರುವ ದೇವರು ಸರ್ವಸಮರ್ಥನೇ. ಸರ್ವಸಮರ್ಥನಾದ ದೇವರು ತನ್ನ ಶಕ್ತಿ ಸಾಮರ್ಥ್ಯವನ್ನು ಆಯಾಯ ಜೀವಿಯ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಪ್ರಕಟಪಡಿಸ್ತಾನೆ. ಯಾವತ್ತೂ ನಾನು ಕೊಡೋ ಉದಾಹರಣೆ ಅಂತ ಹೇಳಿದ್ರೆ, ಬಲ್ಪ್ಗಳು ಇದೆ, ಬಲ್ಪ್ಗಳಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಕರೆಂಟ್ ಹರಿಯುತ್ತೆ. ಕರೆಂಟ್ ಹರಿಯೋ ಸಂದರ್ಭದಲ್ಲಿ, ಕರೆಂಟು ಬರೋ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲೊಂದು ವ್ಯವಸ್ಥೆ ಇದೆ. ಏನಪ್ಪ ಅಂತ ಬಂದಾಗ ಎಲ್ಲ ಕಡೆಯಲ್ಲೂ ಒಂದೇ ರೀತಿಯಾಗಿ ಕರೆಂಟ್ ನುಗ್ಗಿಬಿಟ್ರೆ ಪ್ರಾಬ್ಲಮ್ಮೆ. ಅದಕ್ಕೋಸ್ಕರವಾಗಿ ಐದು ಕ್ಯಾಂಡಲ್ ಬಲ್ಪಲ್ಲಿ, ಐದು ಕ್ಯಾಂಡಲ್ ಬಲ್ಪು ಎಷ್ಟು ಕರೆಂಟನ್ನು ಹೀರಿಕೊಂಡು ಕೊಡಬಹುದೋ, ಬೆಳಕು ಕೊಡಬಹುದೋ ಅಷ್ಟೇ ಅದರಲ್ಲಿ ಏನಾಗುತ್ತೆ, ಪ್ರಕಾಶ ಬರೋದು. ಕರೆಂಟು ನುಗ್ಗಿ ಇದಕ್ಕಿದ್ದಾಗ ಐದು ಕ್ಯಾಂಡಲ್ಗಿಂತ ಅದು ಜಾಸ್ತಿ ಏನಾದ್ರು ಪ್ರಕಾಶ ಬಂದು ಬಲ್ಪೇ ಬರ್ನ್ ಆಗಿಬಿಡುತ್ತೆ, ಬಲ್ಪ್ ಬರ್ನ್ ಆಗುತ್ತೆ. ಅಲ್ಲಿ ಒಂದು ವ್ಯವಸ್ಥೆ ಇದ್ದೇ ಇದೆ ಆಯಿತಾ. ಕರೆಂಟು ನಿಜವಾಗಿ ಸಾವಿರ ಕ್ಯಾಂಡಲ್ ಬಲ್ಪಲ್ಲೂ ಕರೆಂಟು, ಐದು ಕ್ಯಾಂಡಲ್ ಬಲ್ಪಲ್ಲೂ ಕರೆಂಟು, ಜೀರೋ ಕ್ಯಾಂಡಲ್ ಬಲ್ಪಲ್ಲೂ ಕರೆಂಟು, ಎಲ್ಲ ಕಡೆಯಲ್ಲೂ ಕರೆಂಟ್ ಹರಿಯೋದ್ರಿಂದಲೇ ಪ್ರಕಾಶ. ಕರೆಂಟು ಒಂದೇನೆ, ಅದಕ್ಕೆ ಶಕ್ತಿ ಸಾಮರ್ಥ್ಯವೂ ಅದ್ಭುತವೇ. ಆದರೆ ಆಯಾಯ ಬಲ್ಪಿನ ಯೋಗ್ಯತೆಗೆ ಅನುಗುಣವಾಗಿ ಅಲ್ಲಿ ಪ್ರಕಾಶ ಹೊರಹೊಮ್ಮತ್ತೆ, ಪ್ರಕಾಶ ಹೊಮ್ಮತ್ತೆ. ಹಾಗೆ ಕರೆಂಟಿನಂತೆ ಸರ್ವಸಮರ್ಥ ದೇವರು, ಅವನು ಆಯಾಯ ಜೀವಿಗಳಲ್ಲಿ, ಇಲ್ಲಿ ಇಂದ್ರಿಯಾಭಿಮಾನಿ ದೇವತೆ ಮಾತ್ರ, ಅವರು ಕೂಡ ಜೀವಿಗಳೇ. ಆ ಜೀವಿಗಳಲ್ಲಿ ತನ್ನ ಶಕ್ತಿ ಸಾಮರ್ಥ್ಯ ಬೇಕಾದಷ್ಟಿದ್ದರೂ
ಬಲ್ಪಿನ ಯೋಗ್ಯತೆಗೆ ಅನುಗುಣವಾಗಿ ಕರೆಂಟು ಪ್ರಕಾಶವನ್ನು ಹೊರಹಾಕುವ ಹಾಗೆ ಆಯಾಯ ಜೀವಿಗಳ ಯೋಗ್ಯತೆಗೆ ಅನುಗುಣವಾಗಿ ಇಂದ್ರಿಯಾಭಿಮಾನ ದೇವತೆಗಳು ಬೇರೆ ಬೇರೆ ದೇವತೆಗಳಿಗೆ ಯೋಗ್ಯತೆಗೆ ಅನುಗುಣವಾಗಿ ದೇವರು ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಗೊಳಿಸ್ತಾನೆ ಅಂತಲೇ ಅಭಿಪ್ರಾಯ. ಹಾಗೆ ಚಿಂತನೆ ಮಾಡಿಕೊಂಡಾಗ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ವಿಷ್ಣು ಅಂತಲೇ ಚಿಂತನೆ ಮಾಡಿದಾಗ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನು ಹೇಗೆ ಅಂತಲೇ ದೊಡ್ಡ ಪ್ರಾಬ್ಲಮ್. ಆಗಲೇ ಹೇಳಿದಾಗ ವಿಷ್ಣು ಅಂತ ಬಂದಾಗ ಅಲ್ಲಿ ಪುನಃ ಮತ್ತೊಬ್ಬ ಬಂದಿಲ್ಲ, ಬ್ರಹ್ಮನಲ್ಲಿ ಇರುವ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನು ಅಂದರೆ ಓಕೆ, ಬ್ರಹ್ಮನಲ್ಲಿರುವ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನು ಅಂದರೆ ಓಕೆ. ಯಾಕೆಂದರೆ ಬ್ರಹ್ಮನಲ್ಲಿ ಒಂದು ರೂಪದಿಂದ ಭಗವಂತ ಏನಿದ್ದಾನೆ, ಬ್ರಹ್ಮರೂಪದಿಂದ ಇದ್ದಾನೆ, ಅದಕ್ಕಿಂತ ವಿಷ್ಣು ಅಂದರೆ ಅದು ಯಾವುದೂ ಕೂಡ ಅಧಿಷ್ಠಾನವಿಲ್ಲ, ಹಾಗೆ ವಿಷ್ಣು ರೂಪ, ಹಾಗೆ ವಿಷ್ಣು ರೂಪ. ಆ ವಿಷ್ಣು ರೂಪದ ಶಕ್ತಿ ಸಾಮರ್ಥ್ಯ ಅದ್ಭುತ, ಆ ವಿಷ್ಣುವಿನ ಶಕ್ತಿ ಸಾಮರ್ಥ್ಯ ಅದ್ಭುತ. ಆದ್ದರಿಂದಾಗಿ ಅಲ್ಲಿ ಬ್ರಹ್ಮನಿಗಿಂತ ಬ್ರಹ್ಮ ದೊಡ್ಡವನು, ಬ್ರಹ್ಮನಿಗಿಂತ ಬ್ರಹ್ಮನಲ್ಲಿರುವ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನು ಅಂತ ಹೇಳಿದರೆ ಓಕೆ. ಅದೇ ರೀತಿಯಾಗಿ ರುದ್ರನಲ್ಲಿರುವ ರುದ್ರರೂಪಿ ವಿಷ್ಣುನಿಗಿಂತ ವಿಷ್ಣು ದೊಡ್ಡವನು, ಅದೂ ಕೂಡ ಓಕೆ. ಆದರೆ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನು ಅನ್ನೋದು ಸರಿ ಹೋಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದು ವ್ಯಾಮೋಹಕ್ಕೋಸ್ಕರವಾಗಿ ಹೇಳಿದ ಮಾತು, ದರ್ಶನದ ಮಾತು, ಹೀಗೇನಾದರೂ ಚಿಂತೆ ಮಾಡಬೇಕು. ವ್ಯಾಮೋಹಕ್ಕೋಸ್ಕರವಾಗಿ ಅಜ್ಞಜನ ವ್ಯಾಮೋಹಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥ ಮಾತು ಬೇರೆ, ದರ್ಶನವನ್ನು ಅನುಸರಿಸಿ ಹೇಳಿರ್ತಕ್ಕಂಥ ಮಾತು. ಕೆಲವಂತೆ ವ್ಯಾಮೋಹ ಉಂಟಾಗಲಿ ಅಂತ ಏನಪ್ಪ ಇದು ಪುರಾಣಗಳಲ್ಲಿ, ಅವನ ವಿಷ್ಣು ಅಂತಾರೆ, ಆ ವಿಷ್ಣುಗಿಂತ ವಿಷ್ಣು ದೊಡ್ಡವನಂತೆ, ಹೇಗೆ ನೀ ವಿಷ್ಣುವಿಗಿಂತ ವಿಷ್ಣು ದೊಡ್ಡವನಾಗೋದು ಅಂತ ಹೇಳಿ ವ್ಯಾಮೋಹಕ್ಕೆ ಒಳಗಾಗ್ತಾರೆ. ವ್ಯಾಮೋಹಕ್ಕೆ ಒಳಗಾಗಲಿ ಅಂತಲೇ ಆ ರೀತಿಯಾಗಿರ್ತಕ್ಕಂಥ ರಚನೆಗಳು ಇವೆ ಅಂತ ಹೀಗೆ ನಾವು ಚಿಂತನೆ ಮಾಡಬೇಕು. ಏಷಾಂ ತ್ರಯಾಣಾಂ ಅಧಿಕ ಸರ್ವಕಾರಣ ಈಶ್ವರ. ಹೀಗೆ ಒಟ್ಟಿನಲ್ಲಿ ಪುರಾಣಗಳಲ್ಲಿ ಉಪನಿಷತ್ತುಗಳಲ್ಲಿ ಎಲ್ಲೆಲ್ಲಿ ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರುದ್ಧವಾದ ವಿಚಾರಧಾರೆಗಳು ಬರುತ್ತೋ ಅದೆಲ್ಲವೂ ಕೂಡ ಆಯಿತಾ ದರ್ಶನ ಭಾಷೆಯಲ್ಲಿ ಬಂದಿರತಕ್ಕಂಥ ಮಾತು, ವಿಶೇಷವಾಗಿ ಅಜ್ಞಜನ ವ್ಯಾಮೋಹಕ್ಕೋಸ್ಕರವಾಗಿ ಬಂದಿರತಕ್ಕಂಥ ಮಾತು. ಇದನ್ನು ತುರಿಯ ಶಿವಕನ್ನಡದಲ್ಲಿ ಜಾಸ್ತಿ ಪ್ರಸ್ತಾಪ ಮಾಡೋದಿಲ್ಲ ವಿಜಯೇಂದ್ರ ಗುರು ಸಾರ್ವಭೌಮರು. ಆದರೆ ಇದ್ರ ವಿಚಾರ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ, ವಿಶೇಷವಾಗಿ ಶೈವ ಸರ್ವಸ್ವ ಖಂಡನದಲ್ಲಿ ಅದರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ಯಾರು ಕೊಟ್ಟಿದ್ದಾರೆ, ವಿಜಯೇಂದ್ರ ಗುರು ಸಾರ್ವಭೌಮರು ಕೊಟ್ಟಿದ್ದಾರೆ, ಅದನ್ನೇ ನಾನು ವಿಶೇಷವಾಗಿ ನಿಮ್ಮ ಮುಂದೆ ಇಟ್ಟಿದ್ದು. ಅದಾದ ಮೇಲೆ ಇನ್ನೂ ಬಹಳ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಚಿಂತನೆಗಳನ್ನೆಲ್ಲ ಹೇಳ್ತಾ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಈ ಶ್ರೀ ಭಗವಂತ ಏನಿದ್ದಾನೆ, ವಿಷ್ಣು ಸರ್ವಶಬ್ದ ವಾಚ್ಯ ಅಂತ ಎಲ್ಲ ವಿಚಾರ ಬಂದಾಗ, ಎಲ್ಲ ಶಬ್ದಗಳು ಎಲ್ಲ ವೇದಗಳು ದೇವರ ಗುಣಗಾನ ಮಾಡುತ್ತೆ ಅಂತ ಬಂದಾಗ ಬ್ರಹ್ಮಸೂತ್ರಗಳಲ್ಲೂ ಅದರ ಬಗ್ಗೆ ವಿಚಾರ ಮಾಡಿದ್ದಾರೆ, ಅದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸರ್ವಶಬ್ದ ವಾಚ್ಯ ದೇವರು ಅಂತ ಹೇಳಿದಾಗ ಬರೋದೇನಪ್ಪ ಅಂದರೆ, ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತೆ ಅಂತಾದರೆ ಲೋಕದಲ್ಲಿ ವ್ಯವಹಾರ ಮಾಡೋದು ಹೇಗೆ ಅಂತಲೇ ದೊಡ್ಡ ಪ್ರಶ್ನೆ. ಲೋಕದಲ್ಲಿ ವ್ಯವಹಾರ ಮಾಡೋದು ಹೇಗೆ ಅಂತ ಅಲ್ವಾ. ಈಗ ನಾವು ಕನ್ನಡದಲ್ಲಿ ನೋಡ್ತೀವಿ, ಚಮಚ ಅಂತ ಕರಿತೇವೆ ಆಯಿತಾ, ಅಥವಾ ಸೌಟು ಅಂತ ಕರಿತೇವೆ. ಚಮಚ ಸೌಟು ಅಂತೇಳಿ ಬೇರೆ ಬೇರೆ ವಸ್ತುಗಳನ್ನು ನಾವು ಕರೆಯೋದು. ನೀವು ಚಮಚ ಅಂದ್ರೂ ದೇವರೇ, ಸೌಟು ಅಂದ್ರೂ ದೇವರು ಅಂದರೆ, ಚಮಚ ಕೊಡು ಸೌಟು ಕೊಡು ಅಂದರೆ ಯಾರಿಗೂ ಕೂಡ ದೇವರೇ ಕೊಡಬೇಕು ಹೊರತು ಚಮಚ ಸೌಟು ಇದನ್ನು ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆದರೆ ಆಚಾರ ಸಿದ್ಧಾಂತ ಪ್ರಕಾರ ಚಮಚ ಅಂದ್ರೂ ದೇವರೇ, ಸೌಟು ಅಂದ್ರೂ ದೇವರೇ, ಘಟ ಅಂದ್ರೂ ದೇವರೇ, ದೇವರೇ ಮಠ ಅಂದ್ರೂ ದೇವರೇ, ಎಲ್ಲವೂ ದೇವರೇ. ಹೇಗೆ ಮಾಡಬೇಕಿದು ಅಂತ. ಅದೇ ರೀತಿಯಾಗಿ ಲೌಕಿಕವಾದ ವಿಚಾರ ಬಿಟ್ಕೋಣ. ಚತುರ್ಮುಖ ಬ್ರಹ್ಮದೇವರು ಅಂತ ಒಬ್ಬರು ಇದ್ದಾರಾ? ಇದ್ದಾರೆ. ಮಹರುದ್ಧ ದೇವರು ಇದ್ದಾರಾ? ಇದ್ದಾರೆ. ಅಗ್ನಿ ಅಂತ ಒಬ್ಬ ದೇವತೆ ಇದ್ದಾನೇ ಇದ್ದಾನೆ. ದೇವೇಂದ್ರ ಅಂತ ಒಬ್ಬ ದೇವತೆ ಇದ್ದಾನೇ ಇದ್ದಾನೆ. ಈಗ ಈ ಎಲ್ಲ ಶಬ್ದಗಳು, ದೇವೇಂದ್ರ ಅನ್ನುವ ಶಬ್ದ, ಚತುರ್ಮುಖ ಅನ್ನುವ ಶಬ್ದ, ರುದ್ರ ಎನ್ನುವ ಶಬ್ದ, ಅಗ್ನಿ ಎನ್ನುವ ಶಬ್ದ, ಎಲ್ಲವೂ ವಿಷ್ಣುವನ್ನೇ ಹೇಳುತ್ತೆ ಅಂದರೆ ಈ ದೇವತೆಗಳನ್ನು ಯಾವ ಹೆಸರಿನಿಂದ ಕರಿಬೇಕು ಅಂತಲೇ ದೊಡ್ಡ ಪ್ರಾಬ್ಲಮ್. ಯಾವ ಹೆಸರಿನಿಂದಲೂ ಕರೆಯೋ ವಿಚಾರ ಇಲ್ಲವೇ ಇಲ್ಲ. ಯಾಕೆ? ಆ ಎಲ್ಲ ಶಬ್ದಗಳು ದೇವರನ್ನೇ ಮುಖ್ಯವಾಗಿ ಹೇಳೋದು. ಹಾಗಾದರೆ ಇವರನ್ನು ಕರೆಯೋದು ಹೇಗೆ? ಲೋಕದಲ್ಲಿ ವ್ಯವಹಾರ ನಿಂತು ಹೋಗುತ್ತೆ. ವೇದಶಾಸ್ತ್ರದಲ್ಲಿ ಬಂದ ದೇವತೆಗಳ ವ್ಯವಹಾರವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ ಅಂತ ವಿಚಾರ ಬಂದಾಗ ಅದಕ್ಕೆ ಅಲ್ಲಿ ಆಚಾರ್ಯರು ಹೇಳಿರ್ತಕ್ಕಂಥ ಮಾತು, ಅಪಕರ್ಷ ಮಾಡಿ ದೇವರು ತನ್ನ ಹೆಸರುಗಳನ್ನು ಸೃಷ್ಟಿ ಮಾಡಿದ, ತನ್ನ ಹೆಸರುಗಳನ್ನು ತಾನು ಸೃಷ್ಟಿ ಮಾಡಿದ ದೇವತೆಗಳಿಗೆ ಅನುಗ್ರಹಿಸಿದ. ದೇವರಿಗೆ ಎಲ್ಲನೂ ದೇವತೆಗಳಿಗೆ
ಸೃಷ್ಟಿ ಮಾಡಿದ ಮೇಲೆ ಎಲ್ಲನೂ ಕೊಡ್ತಾನೆ ದೇವರು. ಎಲ್ಲನೂ ಕೊಡಬೇಕಾದ್ರೆ ಮೊದಲು ಏನು ಕೊಟ್ಟ? ಹೆಸರನ್ನೇ ಕೊಟ್ಬಿಟ್ಟ. ಹೆಸರನ್ನೇ ಕೊಟ್ಬಿಟ್ಟ. ಕೆಲವೊಂದು ತನ್ನ ಸ್ವಂತ ಹೆಸರುಗಳನ್ನು ತಾನೇ ಇಟ್ಕೊಂಡ, ನಾರಾಯಣ ಬ್ರಹ್ಮ ಅದೆಲ್ಲ ಒಂದೇ ಹೆಸರು ಆಯ್ತಾ. ಅದಾದ ಮೇಲೆ ಆಯ್ತಾ ಕೆಲವೊಂದು ಹೆಸರುಗಳನ್ನು ಬೇರೆಯವರಿಗೂ ಕೊಟ್ಟ. ಹೀಗಾಗಿ ಆ ದೇವರ ಹೆಸರನ್ನು ನಾವು ನಿಜವಾಗಿ ಆ ದೇವರ ಹೆಸರಿನ ಆ ಯೋಗ್ಯತೆ, ದೇವರ ಹೆಸರು ಹೇಳುವ ಆ ಗುಣಗಳು ಈ ಬ್ರಹ್ಮಾದಿ ದೇವತೆಗಳಲ್ಲಾಗಲಿ, ಅಗ್ನಿ ಮೊದಲಾದ ದೇವತೆಗಳಲ್ಲಾಗಲಿ, ಅಥವಾ ಲೌಕಿಕವಾದ ವ್ಯಕ್ತಿಗಳಲ್ಲಾಗಲಿ ಇಲ್ಲ. ಇಲ್ಲದೇ ಇದ್ದರೂ ಅಪಕರ್ಷ ಮಾಡಿ ಕೆಳಗೆ ಇಳಿಸಿ ಆ ಶಬ್ದದ ಅರ್ಥವನ್ನು ಒಂದು ರೀತಿ ಕೆಳಗೆ ಇಳಿಸ್ತಾ ಇದ್ದೇವೆ. ಇಳಿಸಿ ಅವರಲ್ಲಿ ಪ್ರಯೋಗ ಮಾಡ್ತೀವಿ. ಅನಿವಾರ್ಯ, ಏನೂ ಮಾಡೋ ಹಾಗಿಲ್ಲ. ಅನಿವಾರ್ಯ, ಏನೂ ಮಾಡೋ ಹಾಗಿಲ್ಲ ಅಂತ ವಿಚಾರ. ಅದರ ಪ್ರಸ್ತಾಪವನ್ನೆಲ್ಲ, ಅದರ ಒಂದು ವಿಚಾರ ಚಿಂತನೆಯನ್ನು ಕೂಡ ವೀಂದ್ರ ಗುರು ಸಾರ್ವಭೌಮರು ಇಲ್ಲಿ ಮಾಡ್ತಾರೆ. ಮಾಡೋದರ ಜೊತೆಗೆ ವಿಶೇಷವಾಗಿ ಒಂದು ಮಾತು ಬರುತ್ತೆ ವ್ಯಾಕರಣದಲ್ಲಿ ಬರ್ತಕ್ಕಂಥ ಮಾತು. ಏನಂದರೆ ವ್ಯಾಕರಣದಲ್ಲಿ ಬೇರೆಯವರು ಕೂಡ ಅದನ್ನು ಒಪ್ಕೋತಾರೆ ತುಂಬ ಜನ. ಏನಂದರೆ ಒಂದು ಶಬ್ದವನ್ನು ನಾವು ಪ್ರಯೋಗ ಮಾಡಿದಾಗ ಅದಕ್ಕೆ ಒಂದು ಅರ್ಥ, ಎರಡೆರಡು ಅರ್ಥ ಇಲ್ಲ ಅಂತ. ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ವಿ ಅದು ಒಂದು ಅರ್ಥವನ್ನು ಸೂಚನೆ ಮಾಡುತ್ತೆ ಹೊರತು ಎರಡರ್ಥ ಮೂರರ್ಥ ಅಂತ ಇಲ್ಲ ಅಂತ ಒಂದು ಸಿದ್ಧಾಂತ ಇಟ್ಕೊಂಡ್ಬಿಟ್ಟಿದ್ದಾರೆ ತುಂಬ ಜನ. ಆದರೆ ನಾವಿಲ್ಲಿ ನೋಡಿ ಸ್ವಾರಸ್ಯ, ನಾವೇನು ಮಾಡ್ತೇವೆ ಅಂದರೆ ಈಗ ರುದ್ರ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ರುದ್ರ ಅಂದರೆ ಯಾರು ಅಂದರೆ ವಿಷ್ಣು ಅಂತ ಹೇಳ್ತೇವೆ. ಅದಕ್ಕೂ ಅನೇಕ ಬಾರಿ ನಾನು ಹೇಳಿದ್ದೇನೆ, ಯಾರಪ್ಪ ರುದ್ರ ಅಂದರೆ ರೋದೈತೀತಿ ರುದ್ರ, ಯಾರು ಅಳುಸ್ತಾನೋ ಅವನು. ಆಮೇಲೆ ರುದ್ರ ಅಂತ ದೇವರನ್ನು ಯಾಕೆ ಕರೀತಾರೆ? ರುಜಂ ದ್ರಾವಯತೆ ಯಸ್ಮಾತ್, ಸಂಸಾರವೆಂಬ ದೊಡ್ಡ ರೋಗವನ್ನು ಯಾರು ಪರಿಹಾರ ಮಾಡ್ತಾನೋ ಆ ದೇವರು ರುದ್ರ ಅಂತ. ರುದ್ರದೇವರು ಅಂದರೆ ಯಾರು? ಮುಖ್ಯವಾಗಿ ರುದ್ರ ಶಬ್ದದ ಮುಖ್ಯವಾದ ಅರ್ಥ ಸಂಸಾರ ರೋಗ ಪರಿಹಾರಕತ್ವ ಇರೋದು ಯಾರಲ್ಲಿ? ವಿಷ್ಣುವಿನಲ್ಲಿ. ಅದಕ್ಕೋಸ್ಕರವಾಗಿ ಅವನನ್ನು ರುದ್ರ ಅಂತ ಕರೆಯೋದು. ಹಾಗಾದರೆ ಈ ಪಾರ್ವತಿಪತಿಯನ್ನು ರುದ್ರ ಅಂತ ಕರಿಬೇಕು ಬೇಡೋ? ಕರೀರಪ್ಪ, ಹೇಗೆ ಕರಿತೀರಿ? ಅದೇ ರುದ್ರ ಶಬ್ದವನ್ನು ಇವನಲ್ಲೂ ಹೇಳ್ತೇವೆ. ಇವನು ಕೂಡ ಒಂದು ರೀತಿ ಏನು ಮಾಡ್ತಾನೆ? ರೋದೈತಿ, ನಮ್ಮನ್ನು ಅಳಿಸ್ತಾನೆ, ಮನಸ್ಸನ್ನು ಕೆಡಿಸ್ಬಿಟ್ಟು ಅಳಿಸ್ತಾನೆ, ಅದಕ್ಕೆ ರುದ್ರ. ಅಷ್ಟೇ ಅಲ್ಲ, ಇವನೂ ಕೂಡ ಸಂಸಾರ ರೋಗ ಪರಿಹಾರಕನೇ, ಆದರೆ ದೇವರಿಂದ ಪ್ರಾಣದೇವರಿಂದ ಅನುಗ್ರಹೀತನಾಗಿ ಸಂಸಾರ ರೋಗ ಪರಿಹಾರಕ. ಯಾಕೆಂದರೆ ರುದ್ರ ಅಂತ ಬಂದಾಗ ರೋಗ ಪರಿಹಾರಕತ್ವ ಇದೆ, ಸಂಸಾರ ರೋಗ ಪರಿಹಾರಕತ್ವ ರುದ್ರದೇವರಲ್ಲಿದೆ. ಯಾಕೆಂದರೆ ಮನಸ್ಸು ಸರಿಯಾಗಿದ್ದರೆ, ದೇವರಲ್ಲೇ ಇದ್ದರೆ ಸಂಸಾರದಿಂದ ಬಿಡುಗಡೆ, ಮನಸ್ಸು ಸಂಸಾರದಲ್ಲಿದ್ದರೆ ಸಂಸಾರ ಬಂಧನಕ್ಕೆ ಈಡಾಗೋದು. ಹಾಗಾದರೆ ಸಂಸಾರದಲ್ಲಿ ಕುಳಿತುಕೊಳ್ಳೋದು, ಸಂಸಾರದಿಂದ ಪರಿಹಾರ ಆಗಬೇಕು ಅಂದರೆ ಎರಡಕ್ಕೂ ಒಂದೇ ಮನಸ್ಸು. ಆ ಮನಸ್ಸಿಗೆ ಮುಖ್ಯವಾಗಿ ಅಭಿಮಾನಿಯಾಗಿರ್ತಕ್ಕಂಥವನು ರುದ್ರ. ಆಯಿತಾ? ಆ ಮೂಲಕವಾಗಿ ಅವನು ರೋಗದಿಂದ ಪರಿಹಾರ ಮಾಡೋನವನೇ, ರೋಗಕ್ಕೆ ಕಟ್ಟು ಹಾಕೋನವನೇ, ಸಂಸಾರದಲ್ಲಿ ಕಟ್ಟು ಹಾಕೋನು, ಸಂಸಾರ ಬಿಡುಗಡೆ ಮಾಡೋನು, ಒಂದು ರೀತಿ ಹೌದು. ಆದರೆ ಅವನು ಮನೋಭಿಮಾನಿಯಾಗಿ ಮಾತ್ರ. ಅವನ ಮೇಲೆ ಯಾರು ಬರ್ತಾರೆ? ಪ್ರಾಣದೇವರು ಇದ್ದಾರೆ, ಅವನ ಮೇಲೆ ಯಾರಿದ್ದಾರೆ? ಲಕ್ಷ್ಮೀ ನಾರಾಯಣರಿದ್ದಾರೆ, ಅವರೆಲ್ಲ ಆದಮೇಲೆ ಇವನು ರುದ್ರ. ಆದರೆ ಈ ರುದ್ರತ್ವ ಎನ್ನುವುದು ದೇವರಿಂದ ಪ್ರಾಣದೇವರಿಗೆ ಬರಬೇಕಾದ್ರೆ ಕಡಿಮೆ ಆಯಿತು, ಪ್ರಾಣದೇವರಿಂದ ಯಾರಿಗೆ? ಪಾರ್ವತೀಪತಿಗೆ ಬರಬೇಕಾದ್ರೆ ಇನ್ನೂ ಕಡಿಮೆ ಆಯಿತು. ಇದೇ ಅಪಕರ್ಷ, ಕಡಿಮೆ ಕಡಿಮೆ ಆಗ್ತಾ ಬಂತು. ಅಂದರೆ ಆ ಶಬ್ದದ ಮುಖ್ಯವಾದ ಅರ್ಥ ಕಡಿಮೆ ಕಡಿಮೆ ಆಗ್ತಾ ಬರುತ್ತೆ. ನಮಗೆ ಬೇರೆ ಏನೂ ಮಾಡೋ ಹಾಗಿಲ್ಲ, ಗತಿ ಇಲ್ಲ, ಆ ಶಬ್ದವನ್ನೇ ಬಳಸ್ತಾ ಇದ್ದೇವೆ. ಅದು ದೇವರು ಕೊಟ್ಟಿದ್ದು ಹೌದು, ದೇವರು ಕೊಟ್ಬಿಟ್ಟಿದ್ದಾನೆ. ತನ್ನ ರುದ್ರ ಎನ್ನುವ ಶಬ್ದವನ್ನು ಪಾರ್ವತೀಪತಿಗೆ ಕರುಣಿಸ್ತ ದೇವರು. ಅದರಿಂದಾಗಿ ಅವನು ರುದ್ರನಾದ, ತ್ರಿಲೋಚನನಾದ. ಎಲ್ಲ ಶಬ್ದಗಳಿಗೂ ಅದೇ ರೀತಿಯಾಗಿ ನಾವು ಚಿಂತನೆ ಮಾಡಬೇಕು. ಅಂತೂ ಏನಾಯಿತು, ಈ ಒಂದು ಶಬ್ದಗಳಿಗೆ ಒಂದೇ ಅರ್ಥ ಅಂತ ನೀವು ಹೇಳಿದ್ದು ಹೊರಟೋಯ್ತು. ಒಂದೇ ಅರ್ಥ ಅಲ್ಲ, ದೇವರಲ್ಲೂ ಒಂದು ಅರ್ಥ ಇದೆ, ರುದ್ರದೇವರಲ್ಲೂ ಅರ್ಥ ಇದೆ. ಇನ್ನೊಂದು ರೀತಿ ನೋಡಿದಾಗ ಪ್ರಾಣದೇವರನ್ನೂ ಕೂಡ ರುದ್ರ ಅಂತ ಕರೆಯೋದು ಉಂಟು, ಇಲ್ಲ ಅಂತಲ್ಲ. ಹಾಗಾದರೆ ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ಹೇಗಿದು ಅಂತ. ಅದಕ್ಕೆ ವೀಂದ್ರ ಗುರು ಸಾರ್ವಭೌಮರು ವ್ಯಾಕರಣದ ಉದಾಹರಣೆ ಕೊಡ್ತಾರೆ, ಮೀಮಾಂಸಾ ಶಾಸ್ತ್ರದ ಉದಾಹರಣೆ ಕೊಡ್ತಾರೆ, ಶಾಬರ ಭಾಷ್ಯದ ಉದಾಹರಣೆ ಕೊಡ್ತಾರೆ. ಕೊಟ್ಬಿಟ್ಟು ಇಲ್ಲಪ್ಪ, ಆ ನಿಯಮವೇ ಸರಿಯಲ್ಲ, ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ಹೇಳಿದ್ದೇ ಸರಿಯಲ್ಲ ಅಂತ. ತ್ರಯೋರ್ಥಾ ಸರ್ವಭೇದೇಶು, ದಶಾರ್ಥಾ ಸರ್ವಭಾರತೆ, ವಿಷ್ಣೋಸಹಸ್ರನಾಮ ಅಪಿ ನಿರಂತರ ಶತಾರ್ಥಕಂ ಅಲ್ವಾ ಇದು ಆಚಾರ್ಯರೇ ಹೇಳಿರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಕೊಟೇಶನ್ನು. ವಿಶೇಷವಾಗಿ ಮಿನಿಮಮ್ 3 ಅರ್ಥಗಳನ್ನು ವೇದಕ್ಕೆ ಹೇಳಬೇಕು, 10 ಅರ್ಥವನ್ನು ಭಾರತಕ್ಕೆ ಹೇಳಬೇಕು, ವಿಷ್ಣು ಸಹಸ್ರನಾಮದ ಒಂದೊಂದು ನಾಮಕ್ಕೂ ಕೂಡ 100 ಅರ್ಥಗಳು ಅಂತ ಹೀಗೆಲ್ಲ ಹೇಳಿದ್ದೇವೆ. ಅಲ್ಲಿ ಸ್ವಾರಸ್ಯ ಅಂದರೆ
ವಿಷ್ಣು ಸಹಸ್ರನಾಮದಲ್ಲಿ ನೂರರ್ಥ ಅಂದರೆ ವಿಷ್ಣುಪರವಾದ ನೂರರ್ಥ, ಬೇರೆ ಅಲ್ವೇ ಇಲ್ಲ, ವಿಷ್ಣುಪರವಾದ ನೂರರ್ಥ. ಹೀಗೆ ಹೀಗೆ ಒಂದು ವಿಶಿಷ್ಟವಾದ ಚಿಂತನೆ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಒಂದು ಶಬ್ದಕ್ಕೆ ಒಂದೇ ಅರ್ಥ ಅನ್ನೋದೇ ನಿಯಮವೇ ಸರಿಯಲ್ಲ ಅನ್ನೋದನ್ನು ವ್ಯಾಕರಣದ ಸೂತ್ರಗಳನ್ನು ತೆಗೆದುಕೊಳ್ತಾರೆ, ವ್ಯಾಕರಣ ಭಾಷ್ಯವನ್ನು ಉದಾಹರಣೆ ಕೊಡ್ತಾರೆ. ನಾ ಯಾವುದನ್ನು ಉದಾಹರಣೆ ಕೊಡ್ಲಿಕ್ಕೂ ಅದನ್ನು ವಿವರಣೆ ಮಾಡಲಿಕ್ಕೆ ಕೊಟ್ಟಿಲ್ಲ. ಯಾಕೆಂದರೆ ಅದಕ್ಕೆ ವ್ಯಾಕರಣ ಶಾಸ್ತ್ರದ ಮೀಮಾಂಸಾಸ್ತ್ರದ ಪರಿಚಯ ಇದ್ದಾಗ ನಮಗೆ ಅದು ಖುಷಿ ಕೊಡ್ತಕ್ಕಂಥ ವಿಚಾರ. ಆದರೆ ಇಂದ್ರ ಗುಡಸಾರ್ವಭೌಮರು ಬಹಳ ಅದ್ಭುತವಾದ ಕಾರ್ಯ ಈ ಸಂದರ್ಭದಲ್ಲಿ. ಈ ಒಂದು ವಿಚಾರಧಾರೆ ವಿಚಾರ ಸರಣಿಯನ್ನು ಪ್ರಸ್ತಾಪ ಮಾಡಬೇಕಾಗಿದ್ದರೆ ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ಹೇಳ್ತಿರೋದು ಅದು ತಪ್ಪು ಅಂತ ಬಹಳ ಸುಂದರವಾಗಿ. ಯಾಕೆಂದರೆ ನಮ್ಮಲ್ಲೇ ಅನೇಕ ಸಂದರ್ಭದಲ್ಲಿ ಕಾವ್ಯಗಳನ್ನು ಹೇಳೋ ಸಂದರ್ಭದಲ್ಲೇ ಏನು ಮಾಡ್ತಾರೆ ಅಂದರೆ ಒಂದು ಕಡೆಯಿಂದ ಓದಿದಾಗ ಕೃಷ್ಣನ ಚಿಂತನೆ ಬರೋ ಹಾಗೆ, ಇನ್ನೊಂದು ಕಡೆ ರುದ್ರನ ಚಿಂತನೆ ಬರೋ ಹಾಗೆ ಅಂಥ ಕಾವ್ಯಗಳ ರಚನೆಯೆಲ್ಲ ಆಗಿದೆ ನಮ್ಮಲ್ಲಿ. ಅಂಥ ಕಾವ್ಯವನ್ನೆಲ್ಲ ರಚನೆ ಮಾಡಿದ್ದಾರೆ. ಒಂದೇ ಕಾವ್ಯದ ಒಂದೇ ಶ್ಲೋಕವನ್ನು ಓದಿದಾಗ ವಿಷ್ಣು ಪರವಾದ ಚಿಂತನೆ, ರುದ್ರ ಪರವಾದ ಚಿಂತನೆ, ಇಂಥದ್ದು ಬರ್ತಕ್ಕಂಥ ಕಾವ್ಯಗಳೆಲ್ಲ ನಮ್ಮಲ್ಲಿದೆ. ಆಯಿತಾ? ಹೀಗೆಲ್ಲ ಒಂದು ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ಇಲ್ಲವೇ ಇಲ್ಲ. ಮತ್ತು ಬಹಳ ಮುಖ್ಯವಾಗಿ ಅಲಂಕಾರಿಕರೇ ಒಪ್ಪಿಕೊಂಡಿರ್ತಕ್ಕಂಥದ್ದು ಶ್ಲೇಷಾಲಂಕಾರ ಅಂತ. ಶ್ಲೇಷಾಲಂಕಾರ, ಶ್ಲೇಷ ಅಂದ್ರೆ ಎರಡರ್ಥ ಅಂತಲೇ ಅರ್ಥ, ಎರಡರ್ಥ ಇದೆ ಅಂತ. ಶ್ಲೇಷಾಲಂಕಾರದಲ್ಲಿ ಎರಡರ್ಥ ಇದೆ ಯಾವತ್ತೂ ಕೂಡ. ಆಯಿತಾ? ಅದು ನಮ್ಮ ದೈನಂದಿನ ಬದುಕಿನ ಮಾತುಕತೆಯಲ್ಲೂ ಕೂಡ ನಾವೊಂದು ಶಬ್ದವನ್ನು ಪ್ರಯೋಗ ಮಾಡ್ತೇವೆ, ಅದು ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ಅರ್ಥ ಆಗತ್ತೆ. ಏ, ನಾನು ಹೇಳಿದ್ದು ಹಾಗಲ್ಲಯ್ಯ ಈ ಅರ್ಥದಲ್ಲಿ ಅಂತ ನಾವು ಪುನಃ ಏನು ಮಾಡ್ತೇವೆ, ಅದಕ್ಕೆ ವಿವರಣೆ ಕೊಡ್ತೇವೆ. ಹಾಗಾದ್ರೆ ಒಂದು ಶಬ್ದಕ್ಕೆ ಒಂದೇ ಅರ್ಥ ಆಗಬೇಕು ಅಂತ ಇಲ್ಲವೇ ಇಲ್ಲ, ಬೇರೆ ಬೇರೆ ರೀತಿ ಅರ್ಥ ಆಗ್ಬೋದು. ಆಯಿತಾ? ನಾವು ಹೇಳ್ತೇವೆ, ಅರ್ಥ ಮಾಡ್ಕೊಳ್ಳೋರು ಅವ್ರು ಹೇಗೆ ಬೇಕಾದ್ರೆ ಅರ್ಥ ಮಾಡ್ಕೋಬೋದು, ಆದರೆ ನಮ್ಮ ಅರ್ಥ ಏನು ಅಂತ ನಾವೇ ಅದಕ್ಕೆ ಪುನಃ ವಿವರಣೆ ಕೊಡಬೇಕು. ಅದರಿಂದಾಗಿ ಒಂದು ಶಬ್ದಕ್ಕೆ ಒಂದೇ ಅರ್ಥ ಅಂತ ವಿಚಾರ ಸರಿಯಲ್ಲ ಅನ್ನೋದನ್ನು ಕೂಡ ವಿಜೇಂದ್ರ ಗುರುಸಾರ್ವಭೌಮರು ಈ ಗ್ರಂಥದಲ್ಲಿ ಬಹಳ ವಿಶೇಷವಾದ ಒಂದು ವಿವರಣೆಯನ್ನು ಬಹಳ ವಿಸ್ತಾರವಾದ ರೀತಿಯಲ್ಲೇ ಅವರು ಮಾಡ್ತಾರೆ. ಜೊತೆಗೆ ಈ ಭಗವದ್ಗೀತೆಯ ಒಂದು ವಿಚಾರ, ಅದನ್ನು ಕೂಡ ತಗೊಂಡಿದ್ದಾರೆ. ಬಹಳ ಸ್ವಾರಸ್ಯವಾದ ವಿಚಾರ ಅವರಲ್ಲಿ ಹೇಳೋದು ಏನಂದರೆ, ಮೇಲ್ನೋಟಕ್ಕೆ ಭಗವದ್ಗೀತೆಯನ್ನು ನೋಡಿದಾಗ ರುದ್ರದೇವರ ಬಗ್ಗೆ ಭಗವದ್ಗೀತೆ ಹೇಳುತ್ತೋ ಏನೋ ಅಂತ. ಯಾಕೆಂದರೆ ಈಶ್ವರ ಶಬ್ದವನ್ನು ಬಳಸಿದ್ದು. ಈಶ್ವರ ಅಂದ್ಕೊಳ್ಳೆ ನಮಗೆ ಸಂಹಾರಕರ್ತನಾಗಿರ್ತಕ್ಕಂಥ ರುದ್ರ ಗೊತ್ತಾಗ್ಬಿಡ್ತಾನಲ್ಲ, ಆ ಈಶ್ವರ ಶಬ್ದವನ್ನು ತುಂಬ ಕಡೆ ಬಳಸಿದ್ದಾರೆ. ಎಲ್ಲಿ? ಗೀತೆಯಲ್ಲಿ ಬಳಸಿದ್ದಾರೆ. ಆದ್ದರಿಂದಾಗಿ ಏನಪ್ಪ ಮಾಡ್ತಾರೆ ಅಂತ ಬಂದಾಗ, ಅಲ್ಲಿ ಯಾರದು, ಗೀತೆಯಲ್ಲಿ ಬಂದಿರತಕ್ಕಂಥವನು ಯಾರು ಅಂತ ವಿಚಾರ. ಗೀತೆಯಲ್ಲಿ ಬಂದವರು ಯಾರು? ರುದ್ರದೇವರೋ ಅಥವಾ ಭಗವಾನ್ ಕೃಷ್ಣನೋ? ಗೀತಾ ಪ್ರತಿಪಾದ್ಯ ಯಾರು ಅಂತ ವಿಚಾರ. ನೋಡಿ, ಗೀತೆಯ ಕಡೆ ಅಧ್ಯಾಯದಲ್ಲಿ ಬರುತ್ತೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯತಿ ಶಾಶ್ವತಂ ಇತಿತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯ. ನೋಡಿ, ಇತಿತೇ ಜ್ಞಾನಮಾಖ್ಯಾತಂ. ಎಲೈ ಅರ್ಜುನನೇ, ಬಹಳ ಗುಟ್ಟಲ್ಲಿ ಗುಟ್ಟಾದ ಒಂದು ಜ್ಞಾನದ ವಿಚಾರವನ್ನು, ತತ್ವಜ್ಞಾನದ ಅರಿವಿನ ತಿಳುವಳಿಕೆ ವಿಚಾರವನ್ನು ನಿನಗೆ ಹೇಳಿದ್ದೇನೆ. ಏನದು? ಎಲ್ಲರ ಹೃದಯ ಗುಹೆಯಲ್ಲಿ ಈಶ್ವರ ಇದ್ದಾನೆ. ಎಲ್ಲರ ಹೃದಯ ಗುಹೆಯಲ್ಲಿ, ಸರ್ವಭೂತಾನಾಂ ಹೃದ್ದೇಶೇ, ಎಲ್ಲ ಜೀವಿಗಳ ಹೃದಯದಲ್ಲಿ ಈಶ್ವರ ಇದ್ದಾನೆ. ಅವನು ಎಲ್ಲರನ್ನೂ ಕೂಡ ಏನು ಮಾಡ್ತಾ ಇದ್ದಾನೆ? ಭ್ರಾಮಯನ್, ತಿರುಗಿಸ್ತಾ ಇದ್ದಾನೆ. ಅವರವರ ಯೋಗ್ಯತೆ ಹೇಗೋ ಹಾಗೆ ಪ್ರೇರಣೆ ಕೊಟ್ಟು ಕರ್ಮವನ್ನು ಮಾಡಿಸಿ ಒಂದಾದ ಮೇಲೆ ಒಂದು ಜನ್ಮವನ್ನು ಕೊಟ್ಟು ತಿರುಗಿಸ್ತಾ ಇದ್ದಾನೆ. ತಮೇವ ಶರಣಂ ಗಚ್ಚ, ಆ ಈಶ್ವರಿಗೆ ನೀನು ಎಲ್ಲ ರೀತಿಯಿಂದ ಶರಣು ಹೊಂದು. ಅವನ ಒಂದು ಅನುಗ್ರಹ ಆದರೆ ಮಾತ್ರವೇ ಶಾಂತಿಯನ್ನು, ಶಾಶ್ವತವಾದ ಮುಕ್ತಿಯನ್ನು ನೀನು ಪಡಿತೀಯ ಅಂತ ಕಡೆಗೆ ಬಂದಿರೋ ಮಾತು, ಕಡೆಗೆ ಬಂದಿರತಕ್ಕಂಥ ಮಾತು. ಇದನ್ನು ನೋಡಿದ ಕೂಡಲೇ ಹಾಗೆ ಸಮಗ್ರ ಗೀತೆಯೂ ಕೂಡ ಉಪಸಂಹಾರದಲ್ಲಿ ಕಡೆಯಲ್ಲಿ ಬಂದಿರುವ ಈ ಮಾತನ್ನು ನೋಡಿದಾಗ ಏನನ್ಸುತ್ತೆ ನಮಗೆ? ಇಲ್ಲಪ್ಪ, ಇದು ರುದ್ರದೇವರ ಒಂದು ವಿಚಾರವನ್ನೇ ಹೇಳುತ್ತೋ ಏನೋ ಅಂತ. ಆದರೆ ಆಗಲೇ ಹೇಳಿದೆ ನಾನು, ಈಶ್ವರ ಶಬ್ದಕ್ಕೆ ಮುಖ್ಯವಾಗಿ ಯಾರು ವಾಚ್ಯ? ಎಲ್ಲ ಈಶರಲ್ಲಿ ವರನಾದ ಉತ್ತಮನಾದ ಶ್ರೀಹರಿ ವಿಷ್ಣುವೇ ಈಶ್ವರ ಶಬ್ದದಿಂದ ವಾಚ್ಯ ಅಂತ ನಾವು ಈಗಾಗಲೇ ಬಂದಿರೋ ವಿಚಾರ ಸರಣಿಯಿಂದ ತಿಳ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಮತ್ತೊಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಪಡ್ತಾರೆ ಇಲ್ಲಿ ವಿಜೇಂದ್ರ ಗುರುಸಾರ್ವಭೌಮರು. ನೋಡಿ, ಇನ್ನೊಂದು ಸ್ವಾರಸ್ಯ ಇದೆ ಗೀತೆಯಲ್ಲಿ. ಈಶ್ವರ ಶಬ್ದವನ್ನು ಅನೇಕ ಕಡೆಯಲ್ಲಿ ಕೃಷ್ಣ ಪ್ರಯೋಗ ಮಾಡಿದ್ದಾನೆ. ಅಷ್ಟೇ ಅಲ್ಲ,
ಅನೇಕ ಕಡೆಯಲ್ಲಿ ನಾನು ನಾನು ಅಂತಾನೆ ಶಬ್ದವನ್ನು ಕೃಷ್ಣ ಪ್ರಯೋಗ ಮಾಡ್ತಾನೆ. ನಾನು, ನನಗೆ, ನನ್ನಲ್ಲಿ, ನನ್ನನ್ನು ಅಂತ ಹೇಳಿ. ಯಾರು ಗೀತೆಯನ್ನು ಬೋಧನೆ ಮಾಡಿದ್ದು? ಕೃಷ್ಣ. ನಾನು ಅಂದರೆ ಯಾರಾಗಬೇಕು? ಕೃಷ್ಣ. ನನ್ನನ್ನು ಅಂದರೆ ಯಾರಾಗಬೇಕು? ಕೃಷ್ಣನ್ನು. ನನ್ನಲ್ಲಿ ಅಂದರೆ ಕೃಷ್ಣನಲ್ಲಿ, ಆಯ್ತಾ? ನನ್ನಿಂದ ಅಂದರೆ ಕೃಷ್ಣನಿಂದ, ಅಲ್ವಾ? ಹೀಗೆ ಅಹಂ ಅಸ್ಮತ್ ಶಬ್ದವನ್ನು ಕೃಷ್ಣ ಅನೇಕ ಕಡೆಯಲ್ಲಿ ಗೀತೆಯ ಉದ್ದಕ್ಕೂ ಕೂಡ ನಾವು ಕೃಷ್ಣ ನಾನು ನಂದು ನನ್ನಲ್ಲಿ ನನ್ನನ್ನು ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಬಂದಿದ್ದಾನೆ. ಆ ನಾನು ಯಾರ್ರಿ? ಈಶ್ವರ ಅಲ್ವಲ್ಲ? ಯಾಕೆ? ಕೃಷ್ಣ ಗೀತೆ ಉಪದೇಶ ಮಾಡಿದ ಮೇಲೆ ಆ ನಾನು ಯಾರಾಗಬೇಕು? ಕೃಷ್ಣನೇ ಆಗಬೇಕು, ಬೇರೆ ಯಾರು ಅಲ್ಲ. ನೋಡಿ, ನತ್ವೇವಾಹಂ ಜಾತುನಾಥಂ ನಚನೇ ಮೇ ನ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಮಥ ಪರಂ. ಇದು ದ್ವಿತೀಯಾಧ್ಯಾಯದಲ್ಲೇ ಬರ್ತಕ್ಕಂಥ ಮಾತು. ನಾನು ಇರಲಿಲ್ಲ ಅಂತ ಇಲ್ಲ, ನೀನು ಇರಲಿಲ್ಲ ಅಂತ ಇಲ್ಲ, ಈ ಜನಾಧಿಪರು ಇರಲಿಲ್ಲ ಅಂತಿಲ್ಲ. ಅಂದರೆ ಎಲ್ಲರೂ ಕೂಡ ಜೀವನಿತ್ಯತ್ವವನ್ನು ಹೇಳೋ ಸಂದರ್ಭದಲ್ಲಿ ಎಲ್ಲ ಜೀವಿಗಳು ಇದ್ದರು, ಈ ದೇಹ ಸಹಿತರಾಗಿ ಇರಲಿಲ್ಲ. ನಾನೂ ಹಿಂದೆ ಇದ್ದೆ, ನೀನೂ ಹಿಂದೆ ಇದ್ದಿ, ಈ ರಾಜರೂ ಹಿಂದೆ ಇದ್ದರು, ಆದರೆ ಬೇರೆ ಬೇರೆ ಇವರೆಲ್ಲ ದೇಹವನ್ನು ಧರಿಸಿಕೊಂಡು ಇದ್ದರು. ಅದರಿಂದ ಜೀವಿಗಳಿಗೆ ನಾಶವಿಲ್ಲ ಎನ್ನುವ ಸಂದರ್ಭದಲ್ಲಿ ನತ್ವೇವ ಅಹಂ, ನಾನು ಇರಲಿಲ್ಲ ಅಂತ ಇಲ್ಲ ಅಂತ ಕೃಷ್ಣ ತನ್ನನ್ನೇ ಹೇಳ್ಕೊಳ್ತಕ್ಕಂಥ ಮಾತು. ನೋಡಿ, ಅದಾದ ಮೇಲೆ ಅಹಂ ಶಬ್ದದಿಂದ ಎಷ್ಟೆಷ್ಟು ಹೇಳ್ಕೊತಾನೆ ಕೃಷ್ಣ ಅಸ್ಮತ್ ಶಬ್ದದಿಂದ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಶೂಲೇಕೇಷು ಕಿಂಚನ. ಅರ್ಜುನ, ನನಗೆ ಈ ಜಗತ್ತಿನಲ್ಲಿ ಕರ್ತವ್ಯ ಅಂತ ಇಲ್ಲ, ಡು ನಾಟ್ ಯಾವುದು ನನಗಿಲ್ಲ. ಇದು ಮಾಡು, ಇದು ಮಾಡಬೇಡ ಅಂತ ನನಗೇನು ಇಲ್ಲವೇ ಇಲ್ಲ ಅಂತ ಕೃಷ್ಣ. ಇದು ಮಾಡು, ಇದು ಮಾಡಬೇಡ ಅಂತ ನನಗೇನು ಇಲ್ಲ, ಆದರೂ ನಾನು ಮಾಡದೇ ಇರೋದಿಲ್ಲ ಅಂತ. ಹೌದು, ದೇವರು ಕೃಷ್ಣ, ದೇವರೇನಾದರೂ ಸೃಷ್ಟಿ ಮಾಡದೇ ಇದ್ದರೆ ನಮ್ಗತಿ ಏನಾಗಬೇಕ್ರಿ? ದೇವರು ಸೃಷ್ಟಿ ಮಾಡಲೇಬೇಕು, ದೇವರು ಸೃಷ್ಟಿ ಮಾಡಲೇಬೇಕು, ಆದರೆ ಮಾತ್ರವೇ ನಮಗೆಲ್ಲ ಸಾಧ್ಯ. ಆದರೆ ದೇವರಿಗೆ, ನಮಗೆಲ್ಲ ಯಾವ ರೀತಿ ಸಂಸಾರದಲ್ಲಿರೋರಿಗೆ ಕರ್ತವ್ಯ ಕರ್ಮ ಅಂತಿದೆ, ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರದು ಅಂತ ವಿಧಿ ನಿಷೇಧಗಳು ಇದೆ, ಆಯ್ತಾ? ದೇವತೆಗಳೇ ಅಪರೋಕ್ಷ ಜ್ಞಾನಿಗಳು, ಆಯ್ತಾ? ಅವರೂ ಕೂಡ ಕರ್ತವ್ಯ ಕರ್ಮವನ್ನು ಬಿಡುವುದಿಲ್ಲ. ಯಾಕೆ? ಅವರು ಕರ್ತವ್ಯ ಕರ್ಮ ಮಾಡಿ ವಿಶೇಷವಾಗಿ ಸಾಧನೆ ಮಾಡಿಕೊಂಡು ಮುಕ್ತಿಯಲ್ಲಿ ಆನಂದವನ್ನು ಅನುಭವಿಸಬೇಕು. ಅವರಿಗೆ ಮಾಡಲಿ ಮಾಡದೇ ಇರಲಿ, ಅವ್ರಿಗೂ ಏನು ವಿಚಾರವಿಲ್ಲ, ಆದರೆ ಮುಕ್ತಿಯಲ್ಲಿ ಆನಂದ ಹ್ರಾಸ ಆಗಬಾರ್ದು ಅಂತ ಅವರು ಕೂಡ ಕರ್ತವ್ಯ ಕರ್ಮವನ್ನು ಮಾಡೇ ಮಾಡ್ತಾರೆ. ದೇವರಿಗೆ, ನಿತ್ಯ ಮುಕ್ತನಾದ ದೇವರಿಗೆ ಕರ್ತವ್ಯ ಕರ್ಮವೇ ಇಲ್ಲ, ಆದರೂ ಅವನು ಮಾಡೋದಿಲ್ಲ ಅಂತಿಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವ ಚಕರ್ಮಣಿ. ನಾನು ಹೊಂದಬೇಕಾದ ವಿಚಾರ ಯಾವುದೂ ಇಲ್ಲ, ಯಾಕೆ? ನಾನು ನಿತ್ಯ ಮುಕ್ತ, ಮುಕ್ತಿಯ ಅಧಿಪತಿ ನಾನೇ, ಎಲ್ರಿಗೂ ಮೋಕ್ಷ ಕೊಡೋ ನಾನೇ. ನನಗೇನೇ ಆಗಬೇಕು ಮಾಡೋದ್ರಿಂದ, ಮಾಡದೇ ಇರೋದ್ರಿಂದ, ಆದರೂ ನಾನು ಮಾಡೇ ಮಾಡ್ತೇನೆ, ಸೃಷ್ಟಿಯಾದಿ ಕಾರ್ಯವನ್ನು ಮಾಡೇ ಮಾಡ್ತೇನೆ, ಆಯ್ತಾ? ಅಷ್ಟೇ ಇಲ್ಲ, ಮುಂದೆ ಇನ್ನೊಂದು ಹೇಳ್ತಾನೆ ಏನಂತ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ. ನೋಡಿ, ಅಲ್ಲೇನು ಹೇಳ್ತಾನೆ, ಯಾವ ಯಾವಾಗ ಧರ್ಮದ ಗ್ಲಾನಿಯಾಗತ್ತೋ ಆಗ ನಾನು ನನ್ನನ್ನೇ ಸೃಷ್ಟಿ ಮಾಡ್ತೇನೆ. ಅಲ್ಲೂ ಕೂಡ ನನ್ನನ್ನೇ ನಾನು ಸೃಷ್ಟಿ ಮಾಡ್ತೇನೆ, ನನ್ನನ್ನೇ ಸೃಷ್ಟಿ ಮಾಡ್ತೇನೆ. ತದಾ ಆತ್ಮಾನಂ ಸೃಜಾಮ್ಯಹಂ, ಅಹಂ ನಾನು ಆತ್ಮಾನಂ ನನ್ನನ್ನೇ ಸೃಷ್ಟಿ ಮಾಡ್ತೇನೆ. ಹೌದು, ದೇವರೇ ಕೃಷ್ಣ ಹೇಳ್ತಾನೆ, ನಾನೇ ನನ್ನನ್ನು ಸೃಷ್ಟಿ ಮಾಡ್ತೇನೆ, ಕೃಷ್ಣ ರೂಪದಿಂದ, ರಾಮರೂಪದಿಂದ, ನರಸಿಂಹ ರೂಪದಿಂದ ನಾನು ಸೃಷ್ಟಿ ಮಾಡಿಕೊಂಡು ಹೊರಗೆ ಬರ್ತೇನೆ. ಮತ್ತೆ ನೋಡಿ ಸ್ವಾರಸ್ಯ, ನೋಡಿ, ಈಶ್ವರ ಶಬ್ದ ಬಂತು ಅಂತ ಇಲ್ಲಿ ಮಹೇಶ್ವರ ಶಬ್ದ ಬರುತ್ತೆ. ಮಹೇಶ್ವರ ಶಬ್ದ ಏನು ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಗೃಚ್ಛತಿ. ನೋಡಿ, ಯಜ್ಞ ತಪಸ್ಸು ಎಲ್ಲದರ ಭೋಕ್ತಾರ, ಎಲ್ಲ ಲೋಕಕ್ಕೂ ಮಹೇಶ್ವರನಾದ, ಎಲ್ಲ ಜೀವಿಗಳಿಗೂ ಗೆಳೆಯನಾದ ನನ್ನನ್ನು ತಿಳಿದರೆ. ನೋಡಿ, ಕಡೆ ಕೃಷ್ಣ ಏನು ಹೇಳ್ದ, ನನ್ನನ್ನು ಅಂದ್ಬಿಟ್ಟ, ಮಹೇಶ್ವರ ಅಂತ ಹೇಳ್ದ. ಯಾರು ಮಹೇಶ್ವರ ಅಂದರೆ ನಾನೇ ಅಂತ ಹೇಳ್ದ. ಯಾರು ಮಹೇಶ್ವರ ಅಂದರೆ ನಾನೇ. ಕೃಷ್ಣ ಹೇಳ್ತಕ್ಕಂಥ ಮಾತಿನಲ್ಲಿ ನಾನು ನನ್ನದು ಅಂತ ಬಂದರೆ ಕೃಷ್ಣನ್ ಬಿಟ್ಟು ಬೇರೆ ಹೇಳಾಗಿಲ್ಲ. ಆದರೆ ಮಹೇಶ್ವರ ಶಬ್ದ ಬಂತಲ್ಲ ಅಂದರೆ ನಾನೇ ಮಹೇಶ್ವರ ಅಂತ ಕೃಷ್ಣ ಹೇಳ್ಕೊತಾನೆ. ನಾನೇ ಮಹೇಶ್ವರ ಅಂತ ಕೃಷ್ಣ ಹೇಳ್ಕೊಳ್ತಾನೆ, ಆಯ್ತಾ? ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಎಷ್ಟು ಸುಂದರವಾದ ಮಾತು, ಕೃಷ್ಣ ಗೀತೆಯಲ್ಲೇ ಬರೋ ಮಾತು. ಯಾರು ನನ್ನನ್ನು ಎಲ್ಲೆಡೆಯೂ ನೋಡುತ್ತಾನೆ, ಎಲ್ಲವನ್ನು ನನ್ನಲ್ಲಿ ನೋಡುತ್ತಾನೋ ಅವನಿಗೆ ನಾನೆಂದು ಕೂಡ ಏನಾಗೋದಿಲ್ಲ, ಅವನಿಗೆ ನಾನೆಂದು ದೂರ ಆಗೋದೇ ಇಲ್ಲ, ಆಯ್ತಾ? ಸಚಮೇ ನ ಪ್ರಣಶ್ಯತಿ, ಅವನಿಗೆ ನಾನು ದೂರ ಆಗೋದಿಲ್ಲ, ನನಗೆ ಅವನು ದೂರ ಆಗೋದಿಲ್ಲ, ನಾಶ ಆಗೋದಿಲ್ಲ ಅಂತ ಹೇಳ್ತಾನೆ ಅಭಿಪ್ರಾಯ. ನನ್ನ ಪಾಲಿಗೆ ಅವನು ಯಾವತ್ತೂ ಇರ್ತಾನೆ, ನಾನು ಅವನ ಪಾಲಿಗೆ ಎಂದೆಂದು ಇರ್ತೇನೆ, ನನ್ನ ಪಾಲಿಗೆ ಅವನು ಎಂದೆಂದಿರ್ತಾನೆ. ಎಲ್ಲೆಡೆ ದೇವರನ್ನು ಯಾರು ಕಾಣ್ತಾನೋ, ಎಲ್ಲವನ್ನೂ ದೇವರಲ್ಲಿ ಯಾರು ಕಾಣ್ತಾನೋ, ಕೃಷ್ಣ ಹೇಳಿದ್ದು ದೇವರು ಅಂತ ನಾನೇ.
ನಾನೇ ದೇವರು, ದೇವರಾದ ನನ್ನನ್ನು ಎಲ್ಲೆಡೆ ಯಾರು ಕಾಣ್ತಾನೋ, ಎಲ್ಲವನ್ನೂ ದೇವರಾದ ನನ್ನಲ್ಲಿ ಕಾಣ್ತಾನೋ ಅಂತಹ ಭಕ್ತನಿಗೆ ನಾನು ಎಂದೆಂದೂ ನಾಶ ಆಗೋದಿಲ್ಲ ಅಂದರೆ ಅವನಿಂದ ದೂರ ಆಗೋದಿಲ್ಲ. ಅವನು ನಚಮೇ ನಪ್ರಣಶ್ಯತಿ ಸಚಮೇ ನಪ್ರಣಶ್ಯತಿ ಆಯ್ತಾ, ಅವನು ನನಗೆ ದೂರ ಆಗೋದಿಲ್ಲ. ಅವನಿಗೆ ನಾನು ಯಾವತ್ತೂ ಬೇಕಾದವನಾಗಿ ಹತ್ತಿರದಲ್ಲೇ ಇದ್ದು ರಕ್ಷಣೆ ಮಾಡ್ತೇನೆ. ನೋಡಿ, ಇದು ಕೃಷ್ಣ ಬಹಳ ವಿಶೇಷವಾಗಿ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಭರವಸೆ. ಮುಂದೆ ಏನು ಹೇಳ್ತಾನೆ, ಅಹಂ ಕೃಷ್ಣಸ್ಥ ಜಗತಃ ಪ್ರಭವ ಪ್ರಳಯಸ್ತಥ ಮತ್ಥ ಪರತನಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ನಾನೇ ಈ ಜಗತ್ತಿನ ಸಮಗ್ರ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕರ್ತ ನಾನೇ. ನನಗಿಂತ ದೊಡ್ಡದಾದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನನಗಿಂತ ದೊಡ್ಡದಾದ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೆ ಮಣಿಗಣ ಇವ. ಯಾವ ರೀತಿ ಹಗ್ಗದಲ್ಲಿ ಮಣಿಗಳನ್ನು ಪೋಣಿಸಿದಂತೆ ನನ್ನಲ್ಲಿ ಸಮಗ್ರ ಜಗತ್ತು ಬ್ರಹ್ಮಾಂಡ ಪಿಂಡಾಂಡ ಎಲ್ಲವೂ ಪೋಣಿಸಲ್ಪಟ್ಟಿದೆ ನನ್ನಲ್ಲಿ. ಅಂತಕಾಲೇ ಚ ಮಾಮೇವಾ, ಕಡೆಗೆ ಹೇಳಿದ್ದೇನು, ಅಂತಕಾಲೇ ಚ ಮಾಮೇವಾ, ಕಡೆಯ ಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡು. ದೇಹ ಬಿಡುವ ಕಾಲದಲ್ಲಿ, ಪ್ರಾಣ ಹೋಗುವ ಸಂದರ್ಭದಲ್ಲಿ ನನ್ನನ್ನು ಸ್ಮರಣೆ ಮಾಡು ಅಂತ. ಮಯಾ ತತಮಿದಂ ಸರ್ವಂ, ಇಡೀ ಸಮಗ್ರ ಜಗತ್ತನ್ನು ನಾನು ಅವ್ಯಕ್ತನಾಗಿ ಕಾಣಿಸಿಕೊಳ್ಳದೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸಿದ್ದೇನೆ ಅಂತ ಯಾರು ತಿಳಿತಾರೋ ಅವರನ್ನು, ತೇಷಾಂ ಅಹಂ ಸಮುದ್ಧರ್ತ, ನಾನೇ ಅವರನ್ನು ಮೃತ್ಯು ಸಂಸಾರ ಸಾಗರ, ಮೃತ್ಯು ಸಂಸಾರ ಸಾಗರದಿಂದ ದಾಟಿಸ್ತೇನೆ. ನೋಡಿ, ಇದು ವಿಜಿಂದು ಗುರು ಸಾರ್ವಭೌಮರು ಬಹಳ ವಿಶೇಷವಾಗಿ ನಾವು ಗಮನಿಸೋದಿಲ್ಲ. ಈಶ್ವರ ಪರಮೇಶ್ವರ ಅಷ್ಟೇ ಶಬ್ದವನ್ನು ನೋಡ್ಕೊಂಡ್ಬಿಟ್ಟು ಶಿವಪ್ರತಿಪಾದ್ಯನೋ ಏನೋ, ಪಾರ್ವತಿಪತಿ ಪ್ರತಿಪಾದ್ಯನೋ ಏನೋ ಅಂತ ನಮಗೆ ಡೌಟ್ ಬರುತ್ತೆ. ಆದರೆ ವಿಜಿಂದು ಗುರು ಸಾರ್ವರು ಹೈಲೈಟ್ ಮಾಡ್ತಾರೆ, ಇಲ್ಲಪ್ಪ, ಎಲ್ಲ ಕಡೆಯಲ್ಲೂ ಕೃಷ್ಣ ನಾನು, ನನ್ನದು, ನನ್ನನ್ನು, ನನ್ನಲ್ಲಿ, ನನ್ನಿಂದ ಅಂಥೇಳಿ ಅಸ್ಮತ್ ಶಬ್ದದ ಆ ರೂಪಗಳನ್ನೆಲ್ಲ ಬಳಸಿಕೊಂಡು ಹೇಳಿದ್ದಾನೆ. ಅದರಿಂದಾಗಿ ಮುಖ್ಯವಾಗಿ ಅವನೇ ಪರಮೇಶ್ವರ, ಅವನೇ ಈಶ್ವರ, ಯಾವ ಶಬ್ದದಿಂದ ಕರೀರಿ, ಅವನು ಶ್ರೀಹರಿ ನಾರಾಯಣ ವಿಷ್ಣುವೇ, ಅವನೇ ಸಮಸ್ತ ಗೀತಾವಾಕ್ಯಗಳಿಂದ ಪ್ರತಿಪಾದ್ಯ ಅನ್ನೋದನ್ನು ಬಹಳ ಸುಂದರವಾದ ರೀತಿಯಿಂದ ನಮ್ಮ ಮುಂದೆ ಇಡ್ತಾರೆ. ಹೀಗೆ ಅನೇಕ ವಿಚಾರಗಳು, ಅನೇಕ ವಿಷಯಗಳು ಬಹಳ ಬಹಳ ಖುಷಿ ಕೊಡ್ತಕ್ಕಂಥದ್ದು ರೀ. ವ್ಯಾಸರಾಜ ಗುರು ಸಾರ್ವಭೌಮರು ವಿಶೇಷವಾಗಿ ತಮ್ಮ ಗ್ರಂಥಗಳಲ್ಲಿ ಪರಮತ ನಿರಾಕರಣೆ ಮಾಡಿ ಸಮತ ಸ್ಥಾಪನೆ ಮಾಡೋ ಸಂದರ್ಭದಲ್ಲಿ, ಅನೇಕ ಸಂದರ್ಭದಲ್ಲಿ ಅವರು ಒಂದು ವಿಶೇಷವಾದ ರೀತಿಯಲ್ಲಿ ಪ್ರತಿಪಾದನೆ ಮಾಡಿದ್ದು ಹೇಗೆ ಅಂದರೆ, ನಾವು ನಮ್ಮ ಆಚಾರ್ಯರು ಮಾತ್ರ ಇದನ್ನು ಒಪ್ಪಿಕೊಂಡದ್ದಲ್ಲಪ್ಪ, ವ್ಯಾಕರಣದಲ್ಲಿ ನೋಡಿ ಈ ರೀತಿಯ ಪ್ರತಿಪಾದನೆ ಬರುತ್ತೆ, ಮೀಮಾಂಸಾದಲ್ಲಿ ನೋಡಿ ಈ ರೀತಿ ಪ್ರತಿಪಾದನೆ ಬರುತ್ತೆ, ಮೀಮಾಂಸಕರು ಇದನ್ನು ಒಪ್ಪಿಕೊಂಡಿದ್ದಾರೆ, ನೈಯಾಯಿಕರು ಒಪ್ಪಿಕೊಂಡಿದ್ದಾರೆ, ವೈಯಾಕರಣರು ಒಪ್ಪಿಕೊಂಡಿದ್ದಾರೆ ಅಂತ ಇದನ್ನೆಲ್ಲ ಒಂದು ರೀತಿ ಹೇಳಿ, ಇದು ಸರ್ವಸಮ್ಮತವಾಗತಕ್ಕಂಥ ವಿಚಾರ ಅನ್ನೋದನ್ನು ಒಂದು ರೀತಿ ಹೊಸ ರೀತಿಯ ಪ್ರತಿಪಾದನೆ ವ್ಯಾಸರಾಜ ಗುರು ಸಾರ್ವಭೌಮರು ಮಾಡಿದ್ದನ್ನು ನಾವು ನೋಡೋದು. ಅವರ ಶಿಷ್ಯರು ವಿಜೇಂದ್ರ ಗುರು ಸಾರ್ವಭೌಮರು, ಅವರು ಕೂಡ ಈ ಗ್ರಂಥದಲ್ಲಿ ತುರೀಯ ಶುಭಖಂಡನದಲ್ಲಿ ಅದೇ ರೀತಿಯನ್ನು ಅನುಸರಣೆ ಮಾಡಿದ್ದಾರೆ. ಇಲ್ಲಿ ಬರುವ ವಿಚಾರಧಾರೆಗಳನ್ನು ಪ್ರತಿಪಾದನೆ ಮಾಡೋ ಸಂದರ್ಭದಲ್ಲಿ, ಆಯಿತಾ, ಅನೇಕ ಸಂದರ್ಭದಲ್ಲಿ ನೈಯಾಯಿಕರ ಒಂದು ವಿಚಾರಗಳನ್ನು, ಅದೇ ರೀತಿಯಾಗಿ ವೈಶೇಷಿಕರ ವಿಚಾರವನ್ನು, ಅದೇ ರೀತಿಯಾಗಿ ಮೀಮಾಂಸಕರ ವಿಚಾರವನ್ನು ಅವರನ್ನೆಲ್ಲ ಕೋಟ್ ಮಾಡಿ ಮಾಡಿ ಅವರೆಲ್ಲ ಯಾವ ರೀತಿ, ನೋಡಿಪ್ಪ, ನಾವು ಅರ್ಥ ಮಾಡಿದ ರೀತಿಯಲ್ಲೇ ಅವರು ಕೂಡ ಅರ್ಥ ಮಾಡ್ತಾರೆ. ನ್ಯಾಯಗಳನ್ನು ಬಳಸೋದು ಅವರು ಕೂಡ ಎಲ್ಲ ಒಂದೇ ರೀತಿಯಲ್ಲಿ ಅನ್ನೋದನ್ನು ಹೇಳಿ ಸಮ್ಮತ ಸ್ಥಾಪನೆ. ಯಾಕೆಂದರೆ ನಮ್ಮ ಮತವನ್ನು ಶ್ರೇಷ್ಠ ಅಂತೇಳಿ ವೇದದ ಮೂಲಕವಾಗಿ ಸಮರ್ಥನೆ ಮಾಡೋದು ಒಂದಿದ್ದೇ ಇದೆ, ಪುರಾಣ ವಾಕ್ಯಗಳ ಮೂಲಕವಾಗಿ ಸಮರ್ಥನೆ ಮಾಡೋದಿದೆ. ಆದರೆ ವೇದ ಪುರಾಣಗಳಿಗೆ ಅರ್ಥ ಮಾಡೋ ಸಂದರ್ಭದಲ್ಲೂ ಕೂಡ ಗೊಂದಲ ಆಗೇ ಆಗತ್ತೆ, ಇಲ್ಲ ಅಂತಲ್ಲ. ಅಂತಹ ಸಂದರ್ಭದಲ್ಲಿ ಆ ಗೊಂದಲ ಪರಿಹಾರ ಮಾಡಬೇಕಾದ್ರೆ ತಾವು ಯಾವ ಒಂದು ನ್ಯಾಯ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ, ಯುಕ್ತಿ ಮಾರ್ಗವನ್ನು ಅನುಸರಣೆ ಮಾಡ್ತಾರೆ, ಆ ಯುಕ್ತಿ ಮಾರ್ಗ ನಾವು ಮಾತ್ರ ಅನುಸರಣೆ ಮಾಡಿದ್ದಲ್ಲ, ಬೇರೆಯವರೂ ಮಾಡಿದ್ದಾರೆ ಅಂತ ಹೇಳಿ ನೈಯಾಯಿಕರು, ವೈಶೇಷಿಕರು, ಮೀಮಾಂಸಕರು ಅದನ್ನು ಉದಾಹರಣೆ ಕೊಡ್ತಾ ಅದ್ಭುತವಾದ ರೀತಿಯ ಒಂದು ಸಮರ್ಥನೆ ಮಾಡಿರೋದನ್ನು ನಾವು ನೋಡ್ತೇವೆ. ಅದರಿಂದ 86 ಪುಟದ ಈ ಒಂದು ಗ್ರಂಥ ನಿಜವಾಗಿ ನೋಡಿದರೆ ನಾನು ಪೂರ್ತಿ ಓದಿ ನಿಮ್ಮ ಮುಂದೆ ಇಟ್ಟೆ ಅಂತಲ್ಲ, ಆದರೆ ಖುಷಿಪಟ್ಟಿದ್ದೀನಿ. ಸ್ವಲ್ಪ ವಿಚಾರನೆ ಹೇಳಿದ್ದು ಎಲ್ಲೋ ಸ್ತಿ, ಪ್ರತಿ ಗ್ರಂಥ ಓದಿದಾಗಲೂ ನಾನು ಅಂದ್ಕೊಳ್ಳೋದು ಇಲ್ಲಪ್ಪ ಇದನ್ನೇ ಇನ್ನೂ ಡೀಟೇಲಾಗಿ ಸ್ಟಡಿ ಮಾಡಿ ಡೀಟೇಲಾಗಿ ಹೇಳಬೇಕು ಅಂತ. ಕಷ್ಟ ಅದು, ಡೀಟೇಲಾಗಿ ಸ್ಟಡಿ ಮಾಡೋದು ಕಷ್ಟ, ಡೀಟೇಲಾಗಿ ಹೇಳೋದು ಇನ್ನೂ ಕಷ್ಟ. ಆದರೂ ಕೂಡ
ಆ ವಿಜೇಂದ್ರ ಗುರುಸಾರ್ವಭೌಮರ ಆರಾಧನೆಯ ಈ ಒಂದು ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಅವರು ಕೊಟ್ಟ ಆ ಗ್ರಂಥದ ಆ ಒಂದು ಚಿಂತನೆಯನ್ನು ಮಾಡಿ ಅವರಿಗೆ ಪುನಃ ಸಮರ್ಪಣೆ ಮಾಡೋದು. ಒಂದಲ್ಲ ಒಂದು ಜನ್ಮದಲ್ಲಿ ನಿಮ್ಮ ಗ್ರಂಥಗಳನ್ನು ಪೂರ್ಣವಾಗಿ ನಾವು ತಿಳ್ಕೋಬೇಕು ಸ್ವಾಮಿ, ತಿಳಿದುಕೊಂಡು ಆ ಮೂಲಕವಾಗಿ ತತ್ವಜ್ಞಾನವನ್ನು ಖಚಿತಪಡಿಸಿಕೊಂಡು ಆ ದಾರಿಯಲ್ಲಿ ಮುಕ್ತಿಯ ದಾರಿಯಲ್ಲಿ ಸಾಗಬೇಕು ಅಂತ ವಿಚಾರ. ಅದರಿಂದ ಇಡೀ ತುರಿಯ ಶಿವಖಂಡನದ ಕಡೆಯ ಭಾಗದಲ್ಲಿ ವಿಜೇಂದ್ರ ಗುರುಸಾರ್ವಭೌಮ ಹೇಳೋದು ಏನಪ್ಪ ಅಂತ ಬಂದಾಗ, ಪರಮಶಿವ ಅಂತ ಹೇಳಿ ಮತ್ತೊಬ್ಬ ತುರಿಯ ಅಂತ ಇಲ್ಲ, ಅವನು ಜಗತ್ಕಾರಣನಲ್ಲ, ವಿಷ್ಣುವೇ ಯಾರಪ್ಪ ಪರಮಶಿವ ವಾಚ್ಯನಾದವನು ತುರಿಯನಾದವನು, ಅವನೇ ಸಕಲ ಜಗತ್ಕಾರಣ ಅಂತ ಸಿದ್ಧವಾಗತ್ತೆ ಅಂತ ಅವರು ಸಮರ್ಥನೆಯನ್ನು ಮುಗಿಸ್ತಾರೆ. ಹೀಗೆ ಪ್ರಾರಂಭದಲ್ಲಿ ಒಂದಿಷ್ಟು ಉಪೋದ್ಘಾತ ರೂಪದಲ್ಲಿ ಮಂಗಲಾಚರಣೆ ರೂಪದಲ್ಲಿ ಬಂತು, ಅದಾದಮೇಲೆ ಸ್ವಲ್ಪ ಜಾಸ್ತಿ ವಿಸ್ತಾರ ಅಂತಲ್ಲ, 1 ಗಂಟೆ 20 ನಿಮಿಷ ಎಷ್ಟಾಗತ್ತೋ ಅಷ್ಟು ಕೆಲವೊಂದು ವಿಚಾರಗಳು ಈ ಒಂದು ಗ್ರಂಥದಲ್ಲಿ ಬಂದಿರೋದನ್ನು ನೋಡುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇದನ್ನು ವಿಶೇಷವಾಗಿ ಯಾರ್ಯಾರು ಪ್ರಾಯೋಜಕರು ಇದ್ದಾರೆ ತುಂಬ ಜನ ಹೇಳಬೇಕು ಅಂತ, ವಿಶೇಷವಾಗಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಹಿರಿಯ ಗೆಳೆಯರಾಗಿರ್ತಕ್ಕಂಥ ನಾಗು ಶ್ರೀನಿವಾಸ್ ಅವರು ವಿಶೇಷವಾಗಿ, ಅವರು ವ್ಯಾಸರಾಜರ ವಿಶ್ವಮಹಾವೇದಿಕೆಯನ್ನು ಇಟ್ಟುಕೊಂಡು ವ್ಯಾಸರಾಜರ ಕೃತಿಗಳನ್ನು ಅವರ ಗುರುಗಳ ಆ ಒಂದು ಕೃತಿಯನ್ನು ವಿಶೇಷವಾಗಿ ಪ್ರಚಾರ ಮಾಡಿಸ್ತಾ ಇರ್ತಾರೆ ಅವರ ಆರಾಧನೆಯ ಸಂದರ್ಭದಲ್ಲಿ, ಅವರು ವಿಶೇಷವಾಗಿ ಹೇಳಿದ್ದು. ಹಾಗೆ ಬೆಂಗಳೂರಿನ ಬೇರೆ ಗೆಳೆಯರು ಗೆಳೆಯರು ಕೂಡ ಆಚಾರ್ಯ ಈ ತೃತಿ ಏನಾದರೂ ಹೇಳ್ತೀರಾ ಅಂತ ಕೇಳ್ತಾ ಇದ್ದರು. ಆಯಿತಾ, ಅದರಂತೆ ಅವರೆಲ್ಲರ ಒಂದು ವಿಶೇಷವಾದ ಆ ಒಂದು ಸ್ನೇಹ ಸೌಹಾರ್ದ ಅದರ ಒಂದು ಭಾರದಿಂದ ಒಂದು ರೀತಿ ಹೇಳಲೇಬೇಕಾಗಿರ್ತಕ್ಕಂಥ ವಿಚಾರ, ಸೌಹಾರ್ದದ ಭಾರ ಪ್ರೇಮದ ಭಾರ ಬಿಡೋದಿಲ್ಲ ಹೇಳಿಸತ್ತೆ ಹಾಗೆ ಹೇಳಿರ್ತಕ್ಕಂಥದ್ದು, ವಿಶೇಷವಾಗಿ ಪ್ರೇರಕನಾಗಿರ್ತಕ್ಕಂಥ ಪ್ರಾಣದೇವರು ಮತ್ತು ಭಗವಂತನ ಅನುಗ್ರಹದಿಂದ ಆಗಿರ್ತಕ್ಕಂಥ ವಿಚಾರ. ಇದೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಮ್ಮ ಗುರುಗಳನ್ನು ಚಿಂತನೆ ಮಾಡ್ತಾ, ವಿಶ್ವೇಶ ತೀರ್ಥ ಗುರುವಂತರ್ಗತ, ವಿದ್ಯಾಮಾನ್ಯ ತೀರ್ಥ ಗುರುವಂತರ್ಗತ, ವಿಜೇಂದ್ರ ತೀರ್ಥ ಗುರುವಂತರ್ಗತ, ವ್ಯಾಸರಾಜ ತೀರ್ಥ ಗುರುವಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನೃಸಿಂಹ ಅನೇನ ಚಿಂತನೆಯ ಪ್ರಿಯತಾಂ ಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಫಲೇ ಸ್ವರ್ಪಿತಂ ಪ್ರಖ್ಯಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸ್ದೇವಂ ಪ್ರೀಣಯಾಮೋ ವಾಸ್ದೇವಂ ಅಚ್ಯುತಾಯನ್ ಮಹಾನಂತಾಯನ್ ಮಹಾ ಗೋವಿಂದಾಯನ್ ಮಹಾ ಅಚ್ಯುತಾಯನ್ ಮಹಾನಂತಾಯನ್ ಮಹಾ ಗೋವಿಂದಾಯನ್ ಮಹಾ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ ನಮಃ.